ಕ್ರೈಸ್ಟ್ ಅಂತಂದ್ಬಿಟ್ಟು ಒಂದು ಸಬ್ಜೆಕ್ಟ್ ನಾವು ಓದಿದ್ರೆ ಅದನ್ನು ಓದ್ಬಿಟ್ಟು ನಾವೇನು ಮಾಡಿದ್ರೆ ಸೊ ಈ ವಾರ ನಾವೇನು ಮಾಡೋಣ, ಈ ವಾರ ಬಿಟ್ಟು ನೆಕ್ಸ್ಟ್ ಒಂದು ವಾರ ಏನಾಗಿದೆ ನಮಗೆ ಒಂದಿದೆ ಅದರ ಸರಿ ನೋಡಬೇಕಾದ್ರೆ ನಾವಿವತ್ತು ಒಂದು ಸಬ್ಜೆಕ್ಟನ್ನು ನೋಡೋಣ. ಅದರ ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಮೈಂಡ್ ಇದ್ರೆ ಹೇಳಿ. ನಾನು ಒಂದು ಚೂಸ್ ಮಾಡಿರೋ ಸಬ್ಜೆಕ್ಟು ರೀಪ್ರಿಂಟ್ಸ್ ನಂಬರ್ 4605 ಮೆಮೋರಿಯಲ್ ಮೆಡಿಟೇಷನ್ ಬುಕ್ಕಲ್ಲಿ ಪೇಜ್ ನಂಬರ್ 231 ಅದನ್ನ ನಾನು ಚೂಸ್ ಮಾಡಿದ್ದೀನಿ. ಬೇರೆ ಯಾವುದಾದ್ರು ಹೇಳಿ ಬಂದ நல்ல அறிக்கை முன் நல்ல அறிக்கை. ಅದೆಲ್ಲ ಆಗ್ಬಿಟ್ಟಿದೆ ಯಾವ್ದು ಗೊತ್ತಾ ನೋಡ್ರಿ, ಇವಾಗ ಪೀಟರ್ಸ್ ಡಿನೈಲ್ ಅಂತ ಸಬ್ಮಿಟಿಂಗ್ ಇದೆ ನೋಡಿ, ಅಲ್ಲಿಂದ ಹಿಡಿದು ಫುಲ್ ಎಲ್ಲ ಓದ್ಬಿಟ್ಟಿದ್ದೀರಿ. ಓಕೆನಾ, ಯಾವುದು ಆಮೇಲೆ ಇದು ಜಾನ್ 14 chapter 17 chapter ನೋಡಿ ಅದು ಮುಗಿಸಿದಿರಿ. ಗೆಸ್ ಮನೆಯಲ್ಲಿ ಮೂರು ಸಬ್ಜೆಕ್ಟ್ ಪೆಂಡಿಂಗ್ ಇದೆ, ಅದು ಬಿಟ್ಟರೆ ಆ ಕಡೆಯಿಂದ ಫುಲ್ ಅರ್ಧಕ್ಕೆಲ್ಲ ಬುಕ್ ಮುಗಿಸ್ಬಿಟ್ಟಿದ್ದೀರಿ. ಪೇಜ್ ನಂಬರ್ 307 ಇಂಗ್ಲೀಷಿಂದ ಅಲ್ಲಿಂದ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಅಂದರೆ ದ ವರ್ಡ್ಸ್ ಆಫ್ ಜಾನ್ 14 17 ನೋಡಿ ಸಬ್ಮಿಟಿಂಗ್ ಅಲ್ಲಿ. ಹಾಂ, ರಿಪೀಟ್ ನಂಬರ 2453 ಇದೆ ಈ ಸಬ್ಮಿಟಿಂಗ್ ನೋಡಿ. ಹಾಂ, 14 ಅಲ್ಲಿಂದ ಫುಲ್ ಎಲ್ಲ ಮುಗಿಸ್ಬಿಟ್ಟಿದ್ರಿ. ಆಲ್ಮೋಸ್ಟ್ ಒಂದು 2 chapters ಮಾಡ 2 or 3 ಪೆಂಡಿಂಗ್ ಇದೆ, ಅದು ರಿಪಿಟೇಷನ್ ಥರ ಇರೋದ್ರಿಂದ ಬೇರೆ ಟೈಮಲ್ಲಿ ಯಾವಾಗ ನೋಡೋಣ ಅಂತ. ಸ್ಟಾಪ್ ಮಾಡಿದವರು ಓಕೆನಾ. ಸೊ ಅದಕ್ಕೆ ಪೇಜ್ ನಂಬರ್ 231 ಇಂಗ್ಲೀಷಲ್ಲಿ, ಪೇಜ್ ನಂಬರ್ 231 ಮೆಮೋರಿಯಲ್ ನೋಟೇಷನ್ ಬುಕ್ಕಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಕೌಂಟಿಂಗ್ ದ ಬ್ಲಡ್ ಕಾಮನ್ ಅಂತಂದ್ಬಿಟ್ಟು ರಿಪೀಟ್ ನಂಬರ್ 4605. ಅಲ್ಲಿಂದ ನಾವು ಕಂಪ್ಲೀಟ್ ಮಾಡಿದ್ದೀರಿ ಅಂತ ಹೇಳಿದ್ರು. ಏನ್ ತೋಣಿಲ್ಲ ಅಲ್ಲ ಎಲ್ಲ ಬೇರೆ ಕಡೆ. ಸರಿ, ಓಕೆ, ಹೋದ್ರಿ. தேவனுடைய குமாரனை காலின் கீழ் மிதித்து தன்னை பரிசுத்தம் செய்த உடன்படிக்கையின் ரத்தத்தை அசுத்தம் என்றெண்ணி சிறுமையின் ஆவியை நிந்திக்கிறவன் எவ்வளவு கொடிதான ஆக்கினைக்கு பார்க்கிறவனாய் இருப்பான் என்பதை யோசித்து பாருங்கள். எபிரேயர் 10:29 ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವರಾ. ಸೊ ಏನಂತಾರೆ, ಯೇಸು ಕ್ರಿಸ್ತನ ಒಂದು ರಕ್ತನ ಈಗ ಡಿಸ್ಪೈಸ್ ಮಾಡಿದವರು ಇನ್ನೆಂತ ಒಂದು ಘೋರವಾಗಿರೋಂಥ ಶಿಕ್ಷೆಗೆ ಏನಾಗ್ತಾರೆ ಗುರಿ ಆಗ್ತಾರೆ ಅಂತ ಮುಟ್ಟೇನ್ ಮಾಡ್ತಾರೆ. ಇಲ್ಲಿ ಅಪೋಸ್ಟಲ್ ಪೌಲು ಒಂದು ಕಂಪಾರಿಸನ್ ಕೊಡ್ತಾರೆ. ಯಾವುದು ಕಂಪಾರಿಸನ್ ಕೊಡ್ತಾರೆ ಅಂತಂದ್ರೆ, ಹಳೆ ಕಾಲದಲ್ಲಿ ಈ ಒಂದು ನ್ಯಾಯ ಪ್ರಮಾಣ ಕೆಳಗಡೆ ಹೇಳ್ಬಿಡ್ತಾರೆ. ಸೊ ನ್ಯಾಯ ಪ್ರಮಾಣ ಕೆಳಗಡೆ ಇರುವಂತ ಒಂದು ಇದಕ್ಕೂ ನಡೀತೇವೆ. ಅದರಲ್ಲಿ 28th verse ಅದೇ 28th verse. ಹಾಂ, ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು
ಯೋಚಿಸಿರಿ ಅಂತೇನ್ ಮಾಡಿದ್ರೆ ನಮ್ಗೆ ಹೇಳ್ತಾ ಇದಾರೆ. ಸೋ ಹೇಳ್ಬೇಕ್ರೆ ಏನಪ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ ಅಂತಂದ್ರೆ, ಮೋಸೆ ಒಂದು ಪ್ರಮಾಣದ ಪ್ರಕಾರ ಮೀರಿ ಯಾರೋ ತಪ್ಪು ಮಾಡ್ದ ಅಂತಂದ್ರೆ ಎರಡು ಅಥವಾ ಮೂರು ಸಾಕ್ಷಿಗಳಿದ್ರೆ ಸಾಕು ಅಂತಾರೆ, ಇಮ್ಮಿಡಿಯೇಟ್ ಆಗಿ ಮಾಡೋರು ಅವ್ರಿಗೆ ಪೆನಾಲ್ಟಿ ಕೊಟ್ಬಿಡೋರು ಅಂದ್ರ. ಸೊ ಅವ್ರಿಗೆ ಅಂತ ಒಂದು ಸಿವಿಯರ್ ಪನಿಷ್ಮೆಂಟ್. ಯಾವ ಸಿವಿಯರ್ ಪನಿಷ್ಮೆಂಟ್ ಅಂದ್ರೆ ನ್ಯಾಯ ಪ್ರಮಾಣ. ನ್ಯಾಯ ಪ್ರಮಾಣದಲ್ಲಿ ಹೆಂಗಿತ್ತಂತಂದ್ರೆ ಏನೇ ಒಂದು ತಪ್ಪುಗಳು ಮಾಡಿದ ಸರಿ ಎಲ್ಲದಕ್ಕೆ ಅಂತಾರೆ ಪಾಪ ಪರಿಹಾರ ಇರ್ತಾ ಇತ್ತು ಅಲ್ವ. ಸೊ ಹೆಂಗೆ ಅಂದ್ರೆ ಒಂದೊಂದು ಪಾಪಗಳಿಗೆ ಒಂದು ಪ್ರಾಯಶ್ಚಿತ್ತ ಯಜ್ಞ ಕೊಟ್ಬಿಟ್ರೆ ಏನ ಮಾಡೋದು, ದೇವರು ಎಲ್ಲ ಪಾಪಗಳು ಮಾಡೋರು ಅದನ್ನ ವಾಶ್ ಔಟ್ ಮಾಡ್ಬಿಡೋರು ಅಲ್ವ. ಸೊ ಹಂಗಿದ್ರು ಸರಿ ಎರಡು ಅಥವಾ ಮೂರು ಸಾಕ್ಷಿಗಳಿರ್ತಾನೆ ಅಂತ ಅವ್ರಿಗೆ ಡೆತ್ ಪೆನಾಲ್ಟಿ ಮಾಡೋರು ದೇವರು ಅವ್ರನ್ನ ಕೊಡೋರು ಅದರ. ಆದ್ರೆ ಇಲ್ಲೇ ಹೇಳಿದ್ರೆ ಕ್ರಿಸ್ತನ ಒಂದು ಏನಂತಾರೆ ಒಂದು ರಕ್ತನ ಡಿಸ್ಪೈಸ್ ಮಾಡಿದವರಿಗೆ ಇನ್ನೆಷ್ಟು ಸಲ ಇನ್ನೊಂದು ಚೇರಿ ತೊಳೆ ಶಿಖರ್ ಅದೊಂದು ಚೇರ್ ಕೊಡಿ ಮುಂದೆ ಮಾಡ್ಕೊಂಬಳೆ. ಅಲ್ಲರ ಸರ್ ಅದಕ್ಕೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬಿಡ್ತಾರ ಸರ್ ಅಂತ ಓದನ್ ಅಂತೀನಿ ಓದಿಂತೀನಿ ರಿಪೀಟ್ ಸರ್. அப்போஸ்தலன் இங்கு மோசே மற்றும் அவரது பிரமாணத்தை நிஜமான மோசே மற்றும் மேலான பிரமாணத்தோடு ஒப்பிட்டு காட்டுகின்றார். மோசேயின் பிரமாணத்தையும் நிழலான நியாய பிரமாண உடன்படிக்கையின் வாயிலாக ஏற்படுத்தப்பட்ட மற்றும் நிறுவப்பட்டதான ஏற்பாடுகளையும் இழிவாக கருதுபவன் மரண ஆக்கினைக்குள்ளாக தீர்க்கப்படுகின்றான். இந்த தீர்ப்பு நின்று அவன் கிறிஸ்துவனுடைய புண்ணியத்தின் வாயிலாக விடுவிக்கப்படுவான். இந்த மரண ஆக்கினையானது தற்காலிகமான தன்மையில் காணப்படுவதால் இது அவனது நித்தியத்திற்கு அடுத்த நலன்களை பாதிப்பதில்லை. நோடுறா அதிகம் ஹேள்த்தர ಮೋಸೆ ಪ್ರಮಾಣದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂತಂದ್ರೆ, ಏನಾರ ದೇವರ ಆಜ್ಞೆ ಮೀರಿ ನಡೆದ್ಬಿಟ್ಟ ಅಂತಂದ್ರೆ ಅದೇನ್ರಿ ಪೆನಾಲ್ಟಿ ಅಂತಂದ್ರೆ, ಅಂದ್ರೆ ಎರಡು ಅಥವಾ ಮೂರು ಏನ್ರಿ ಸಾಕ್ಷಿಗಳ ಮೇಲೆ ಆಧಾರದ ಮೇಲೆ ಅವ್ರಿಗೆ ಮರಣದಂಡನೆ ಏನ್ ಮಾಡ್ಬೇಕಲ್ಲ ದೇವರು ವಿಧಿಸ್ತಾ ಇದ್ರು ಅದರ. ಸೊ ಹೆಂಗೆ ಮರಣದಂಡನೆ ವಿಧಿಸ್ತಾ ಇದ್ರೆ ಕನಿಕರನೇ ಇಲ್ಲ ಅದರ. ಸೊ ಸ್ಪಾಟಲ್ ಎಂಡೇಜ್ ಇರ್ಬಿಟ್ಟು ಸ್ಪಾಸಲ್ ಡಿಸಿಷನ್ ಅವ್ರಿಗೆಲ್ಲರ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಏನಂತಾರೆ ಒಂದು ಪೆನಾಲ್ಟಿಯಿಂದ ಅವ್ರಿಗೆ ರಕ್ಷಣೆ ಆಗ್ಬೇಕು ಅಂತಂದ್ರೆ, ಅಲ್ಲಿ ಹಳೆ ಕಾಲ ರೀತಿ ಒಂದು ಯಜ್ಞಗಳೇನೋ ಇತ್ತು ಇತ್ತು ಆ ಯಜ್ಞಗಳನ್ನು ಕೂಡ ಕಡೆಗಣಿಸ್ಬಿಟ್ಟ ಅಂತಂದ್ರೆ, ಅವ್ರು ಏನ ಹೇಳ್ತಾರೆ ಏನಂದ್ರೆ ಎರಡು ಅಥವಾ ಮೂರು ಸಾಕ್ಷಿಗಳಂತ ಮರಣದಂಡನೆಯನ್ನ ವಿಧಿಸುವಂತ ಒಂದು ಅಧಿಕಾರ ಇತ್ತು. ಅಷ್ಟೊಂದು ಪವರ್ ಏನಾಗಿತ್ತು ಅಂತ ಇತ್ತು ಅಲ್ವರ. ಅದಕ್ಕೆ ಹೇಳ್ತಾರೆ ಆಗಿನ ಕಾಲ ದಂಡನೆ ಬಂತಲ್ಲ ಅವ್ರಿಗೆ ದಂಡನೆ ಕೊಡ್ತಾ ಇರ್ಬೇಕ್ರೆ ಮರಣದಂಡನೆ ಕೊಡ್ತಾ ಇರ್ಬೇಕ್ರೆ ಸರ್ನಾಶ ಆಗ್ಬಿಟ್ರೆ ಪರ್ಮನೆಂಟ್ ಆಗಿ ಹೊಟ್ಟೋಗ್ಬಿಟ್ರ ಅಂತಂದ್ರೆ, ಇಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಆ ಕಾಲದಲ್ಲಿ ಯಾರೆಲ್ಲ ದೇವ್ರ ಆಜ್ಞೆಗೆ ಒಳಗಾಗಿ ಮರಣ ಹೊಂದ್ರ ತಿರ್ಗಾ ಕ್ರಿಸ್ತನ ರಾಜ್ಯನೇ ವಾಪಸ್ ಪುನರ್ತನಾಗಿ ಬಂದೇ ಬರ್ತಾರೆ. ಆ ಆಶ್ವಾಸ ನಮ್ಗೆನಾಗಿದೆ ಇವಾಗ ಇದೆ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಹಳೆ ಒಡಂಬಡಿಕೆಯಲ್ಲಿ ಎಷ್ಟೆಷ್ಟೋ ಜನಗಳನ್ನ ದೇವರೇ ಮಾಡ್ತಾರೆ ಸಂಹರಿಸು, ಅದ ಒಬ್ಬನು ಜೀವಂತವಾಗಿ ಉಳಿಸ್ಬೇಡ ಅಂತ ಹೇಳ್ಬೇಕ್ರೆ, ಇವೆಲ್ಲದಕ್ಕೆ ಏನಿದೆ ಅಂತಂದ್ರೆ ತಿರ್ಗಾ ಕ್ರಿಸ್ತನ ರಾಜ್ಯದಲ್ಲಿ ಏನಿದೆ ಒಂದು ಪುನರ್ತನ ಆಗ್ತಾರೆ ಅಂತ ಇದೆ ಒಂದು ನಮ್ಗೆ ಒಂದು ಬೈಬಲ್ ಆಶ್ವಾಸನೆ ಕೊಟ್ಟರೆ ಅದರ. ಅದೇ ಮತ್ತೆ ಅವೆಲ್ಲ ಏನಕ್ಕಪ್ಪ ಕೊಟ್ಟರು ಅಂತಂದ್ರೆ, ಅಲ್ಲೇ ಅಂತ ನಮ್ಗೆ ಛಾಯೆಗಳು ನಿರ್ದಿಷ್ಟವಾಗಿ ನಮ್ಮ ಒಂದು ಉಪದೇಶಕ್ಕಾಗಿ ನಮ್ಮ ಪಾಠಕ್ಕಾಗಿ ಮಾಡಿದ್ವಲ್ಲ ಬರ್ದಿದ್ದಾರೆ. ಸೊ ಅಂದ್ರೆ ಆ ಕಾಲದಲ್ಲಿ ಎರಡು ಅಥವಾ ಮೂರು ಸಾಕ್ಷಿಗಳಿಂದ ಅವ್ರಿಗೆ ಮರಣದಂಡನೆ ವಿಧಿಸ್ಬೇಕು ಅಂತ ಹೇಳ್ಬೇಕ್ರೆ, ಇದರಲ್ಲಿ ನಮ್ಗೆನಾಗಿರ್ಬೇಕು ಒಂದು ಏನೋ ಒಂದು ಪಾಠ ನಮ್ಗೆ ಏನ್ ಮಾಡ್ಬೇಕು ಈಗ ಇಟ್ಟಿರ್ಬೇಕಂದ್ರೆ. ಸರ್ಗೆ ಏನಂದ್ರೆ ಅವ್ರಿಗೆಲ್ಲ ಖಂಡಿತ ಕ್ರಿಸ್ತರ ಸತ್ತಿದ್ದಾರೆ, ಅವರೆಲ್ಲ ವಾಪಸ್ ಏನಿದೆ ತಿರ್ಗಾ ರಾಜ್ಯದಲ್ಲಿ ಬರ್ತಾರೆ. ಅದ್ರ ಹಂಗಂದ್ರೆ ಅವ್ರ ನಾಶ ಆಗ್ಬಿಟ್ರು ಅಂದ್ರೆ ಅವ್ರ ಎರಡನೇ ಮಾಡಲಿಕ್ಕೆನಾ ಇಲ್ಲ ಹೋಗಿಲ್ಲ ಸರ್ನಾಶ ಆಗಿಲ್ಲ ಅಂದ್ರ. ಸೊ ಆ ಕಾಲದಲ್ಲಿ ದೇವರ ಒಂದು ಕೋಪ ಗುರಿಯಾಗಿ ಮಾಡೋರು ಮರಣನ ಹೊಂದಿದ್ರು ಅಲ್ವರ. ಸರಿ ನೆಕ್ಸ್ಟ್ ಅವ್ರಿಗೆ ರಾಜ್ಯದಲ್ಲಿ ರಕ್ಷಣೆ ಇದೆ. ನೆಕ್ಸ್ಟ್ ಅಂದ್ರೆ ಏನ್ ಹೇಳ್ತಾರೆ, இரண்டு ஆக்கினைகளுக்கும் இடையில் வித்தியாசம் உள்ளது. ஒருவன் நிஜமான மோசையினால் ஆக்கினைக்குள்ளாக தீர்க்கப்படுவானால் அவனது தண்டனையானது மிகவும் அதிக கடினமானதா இருக்கும். இந்த கடுமையான கொடிதான ஆக்கினை என்பது இரண்டாம் மரணம், அதாவது முற்றிலுமான அழிவை குறிக்கின்றதா இருக்கின்ற. ಅದೇನ್ರೆ ಒಂದು ಸ್ಕೂಲ್ ಟೀಚರ್ ಅಂತ ಕ್ರಿಸ್ತನ್ ಹತ್ರ ಸೇರ್ಸೋದಕ್ಕೆ ಏನ್ ಮಾಡುತ್ತೆ ಇದನ್ನ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇದನ್ನ ಮೀರ್ ನಡೆದ್ರೇನೆ ಎಂತ ಪನಿಷ್ಮೆಂಟ್ ಅಂದ್ರೆ ಏನ್ರಿ ಒಂದು ಮರಣ ದಂಡನೆ ಇರ್ತದ್ರ. ಅದನ್ನೇ ಮೀರ್ ನಡೆದವಾಗ ಎರಡು ಒಂದು ಮರಣ ಅಂತಂದ್ರೆ ಕ್ರಿಸ್ತನ ಮೀರ್ ನಡೆದಾಗ ಏನಾಗ್ತಾರೆ ಅಂದ್ರೆ ಇನ್ನ ಭಯಂಕರ ಆಗಿರೋಂತ ಮರಣ. ಎಂತ ಮರಣ ಅಂದ್ರೆ ಸೆಕೆಂಡ್ ಡೆತ್ ಅಂದ್ರೆ ಕಂಪ್ಲೀಟ್ಲಿ ಗಾನ್ ಫಾರ್ ಎವರ್ ಅದರ. ಅಂದ್ರೆ ತಿರ್ಗಾ ಇನ್ ಯಾವತ್ತು ಮನಸಾಂತರ ಹೊಂದಿ ತಿರ್ಗಾ ಬರೋದಕ್ಕೆ ಸಾಧ್ಯವಾಗಿದೆ ಅಂತ ಒಂದು ಲೆವೆಲ್ಗೆ ಏನಾಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರ. ಸರಿ ಇವಾಗ ಈ ಎರಡನೇ ಮರಣದ ಒಂದು ಕಂಡೀಷನ್ ಏನೋ ಅದಕ್ಕೆ ಹೇಳ್ತಾರೆ ಈ ಹೆಡಿಂಗ್ ಅಲ್ಲಿ ಹೇಳಿದ್ರೆ ಕ್ರಿಸ್ತನ ರಕ್ತನ ಏನ್ ಮಾಡೋದು ಸಾಮಾನ್ಯವಾಗಿ ಏನ್ ಮಾಡೋದು ಇವಾಗ ಎಣಿಸೋದು. ಸೊ ಕ್ರಿಸ್ತನ ರಕ್ತನ ಸಾಮಾನ್ಯವಾಗಿ ಎಣಿಸೋದು ಅಂದ್ರೆ ಏನು ಅಂತ ಏನ್ ಮಾಡೋದು ನಾವು ಇದನ್ನ ಓದನ್ ಇವತ್ತು ಚೆನ್ನಾಗಿ ಹೇಳ್ತಾರೆ ಓದಿಂತೀನಿ. ஒருவன் கிறிஸ்து மூலமான மற்றும் புதிய உடன்படிக்கையின் ஏற்பாட்டினுடைய தேவனுடைய பிரமாணங்கள் எதையேனும் அசட்டை பண்ணுவானால் அவன் இரண்டாம் மரணத்திற்கு பாத்திரமாக இருப்பான். நோடுற அது ஹேள்த்தர கிறிஸ்துன ஒன்று ஏன்ரி ஒன்று ரத்தவன் ஆமன ஹொச உடம்படிக்கைய ரத்தவன் யாரோ ஒன்று எந்த திரஸ்கார மாதிரி ಅವನು ಯಾವುದಕ್ಕೆ ಯೋಗ್ಯನು ಅಂತಂದ್ರೆ ಎರಡೇ ಮರಣಕ್ಕೆ ಇವನು ಅವನು ಯೋಗ್ಯನು ಅಂತಂತಾರೆ ಅದರ. ಆಮೇಲೆ
இந்த கொள்கையானது ஆயிர வருட யுகம் முழுவதும் கூட பொருந்தும். அதாவது கிறிஸ்து மூலமாய் தேவன் அருளியுள்ளதான கிருபைகள் மற்றும் ஏற்பாடுகள் குறித்த அறிவிற்குள் ஒருவன் வந்த பிற்பாடு அவன் அவைகளை பெரிதாய் எடுத்துக் கொள்ளாமலும் அன்பை பரிமாற தவறியும் தனக்கு உதவி புரியும் அந்த ஏற்பாடுகளுக்கு கீழ்ப்படிய தவறியும் இருப்பானால் அவன் தொடர்ந்து இனிமேலும் தேவ தயவை பெற்றுக்கொள்வதற்கு அபாத்திரமானவனாய் கருதப்பட்டு இரண்டாம் மரணத்திற்குள் கடந்து செல்லுவான். கிறிஸ்டன் ராஜ்யல கூட ஏன் மாட்டோ அப்ளை மாட்டேன் கிறிஸ்டன் ராஜ்யல ಪ್ರತಿಯೊಬ್ಬ ಮನುಷ್ಯರಿಗೂ ಪುನರ್ತನ ಬಂದವರಿಗೆ ಏನ್ ಮಾಡ್ತಾರೆ ಅಂದ್ರೆ ದೇವರು ಸಂಪೂರ್ಣವಂತ ಅವಕಾಶ ಏನ್ ಮಾಡ್ತಾರೆ ಅವ್ರಿಗೆ ಒದಿಸ್ಕೊಡ್ತಾರೆ ಅಂದ್ರೆ ಕಂಪ್ಲೀಟ್ ಆಪರ್ಚುನಿಟಿ ಅಂದ್ರ ಏನಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಆಪರ್ಚುನಿಟಿ ಅಂದ್ರೆ ತೃಪ್ತಿಕರವಾದಂತ ಒಂದು ಅವಕಾಶ ಕೊಡ್ತಾರೆ. ಹೆಂಗೆ ಅಂತಂದ್ರೆ ಅವನ್ನೆಲ್ಲಾ ಒಂದು ಬಲಹೀನತೆಗಳನ್ನ ಜಯಿಸಿ ಅವ್ನು ಸಂಪೂರ್ಣವಾಗಿ ಹೊರಗಡೆ ಬರಕ್ಕೆ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಅವ್ರಿಗೆ ಸಹಾಯ ಮಾಡ್ತಾರೆ. ಅದ್ರ ಅದೇ ನೋಡ್ಬೇಕಾದ್ರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಪುನರ್ತನಕ್ಕೆ ಬರಂತ ಪ್ರತಿಯೊಬ್ಬ ಮನುಷ್ಯರಿಗೂ ಮಿನಿಮಮ್ ಎಷ್ಟು ವರ್ಷ ಕೊಡ್ತಾರೆ ದೇವ್ರ ಆಯ್ಸ ಮಿನಿಮಮ್ 100 ವರ್ಷ ಏನ್ ಮಾಡ್ತಾರೆ ಆಯ್ಸ್ ಅಂತ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಆ 100 ವರ್ಷದಲ್ಲಿ ಕೂಡ ಅವ್ರ ಮಾನಸಾಂತರ ಹೊಂದಿಲ್ಲ ಅಂದ್ರೆ ಸ್ವಲ್ಪ ಕೂಡ ಅದ್ರಲ್ಲಿ ಒಳ್ಳೆ ಒಂದು ಒಂದು ಬದಲಾವಣಿಕೆ ನೋಡಿಸಿಲ್ಲ ಅಂತಂದ್ರೆ ಅವಾಗ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ 100 ವರ್ಷ ಕೊಟ್ಟೆ ಅವ್ರ ಬದಲಾವಣಿಕೆ ಆಗಿಲ್ಲ ಅಂದ್ರೆ ಇನ್ನು ಖಂಡಿತವಾಗ 1000 ವರ್ಷ ಕೊಟ್ಟರೆ ಏನಾಗಲ್ಲ ಡೆಫಿನೆಟ್ ಆಗಿ ಬದಲಾವಣಿಕೆನೆ ಆಗಲ್ಲ ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೇನು ದಂಡನೆ ವಿಧಿಸ್ತಾರೆ ಅಂತಂದ್ರೆ 2ನೇ ಮರಣ ದಂಡನೆ ಮಾಡ್ತಾರೆ ವಿಧಿಸ್ತಾರೆ. ಅಂದ್ರೆ 100 ವರ್ಷದಲ್ಲಿ ದೇವರೆಲ್ಲ ಕೃಪೆ ಕೊಟ್ಟು ಕೂಡ ಅವ್ರಿಗೆ ಯೋಗ್ಯರಾಗಿ ನಡೆದಿಲ್ಲ ಅಂತಂದ್ರೆ ಇನ್ನು ಮುಂದೆ ಕೂಡ ನಡೆಯೋದಿಲ್ಲ ಅಂತ ಏನ್ರಿ ಅದ ಒಂದು ಕ್ಲಿಯರ್ ಪ್ರೂಫ್ ಅದರ ಅದೇ ಹೇಳ್ತಲ್ಲ ಶೀಪ್ ಅಂಡ್ ಗೋಟ್ ಶೀಪ್ ಅಂಡ್ ಗೋಟ್ ಅಲ್ಲಿ ನೋಡ್ಬೇಕಾದ್ರೆ ಅವಾಗ ಕ್ರೇಸ್ ಕ್ರಿಸ್ ಬಂದು ಕೇಳ್ತಾರಲ್ಲ ಪರಬ ನೋಡ್ಬೇಕಾದ್ರೆ ಯಾರಿಗಪ್ಪ ನಮ್ಗೆಲ್ಲ ಯಾವಾಗ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಇದ್ರಲ್ಲಿ ಚಿಕ್ಕವರಲ್ಲ ಒಬ್ರು ಮಾಡಿದೆ ಯಾರು ಮಾಡ್ದಂಗೆ ನನಗೆ ಮಾಡಿ ಚಿಕ್ಕವ್ರಲ್ಲಿ ಒಬ್ರನ್ನ ತಾತ್ಸರ ಮಾಡಿದ್ರೆ ಅಂತಂದ್ರೆ ಪರಲೋಕದಲ್ಲಿ ಇರ್ತ ಇವ್ರನ್ನೇ ಮಾಡಿದ್ರೆ ತಾತ್ಸರ ಮಾಡ್ದಂಗೆ ಅಂತ ಹೇಳ್ತಾರ ಸರಿ ನೋಡ್ಬೇಕ್ರೆ ಅಂತ ಅವನ ಗೌರವ ಅಂತ ಮಾಡಕ್ಕೆ ಏನ್ ಮಾಡ್ತಾರ ಅವ್ರು ಹೋಗ್ತಾರೆ ಅಂತ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ஆனால் இங்கு அப்போஸ்தலன் 1000 வருட யுகத்தின் முடிவில் நடக்கப்போவதை குறித்து குறிப்பிடவில்லை என்பது நிச்சயமே மற்றும் மோசேக்கும் கிறிஸ்துவுக்கும் இடையிலான அநேகமான ஒப்புமைகளை காண்பிப்பதற்கு மாத்திரமே இவைகளை இங்கு குறிப்பிட்டோம். அதே என்று இல்ல அப்போஸ்தலன் போல் எழுதிருப்பாங்க கண்டிப்பாக என்ற கிறிஸ்தன் ராஜ்யல ஆகுவந்த இது பத்தி எழுத இல்ல யார் பத்தி எழுத்தவரு அது ஆ கிறிஸ்தன் ராஜ்யல நடந்த ஒரு விசாரக்கோ ಅದರ ನ್ಯಾಯ ಪ್ರಮಾಣ ನಡೀತಲ್ಲ ಅದರ ಆ ವಿಚಾರ ನಡೆದಿದ್ದು ನಂತರ ಕ್ರಿಸ್ತನ ರಾಜ ನಡೆಯಂತ ಇನ್ ಬಿಟ್ವೀನ್ ಗ್ಯಾಪ್ ಇರ್ಬತ್ತಾ ಆ ಒಂದು ಸಂವಿಧಾನ ನಡೆಯುತ್ತ ವಿಚಾರ ಬಗ್ಗೆ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಇವಾಗ ಯಾರಿಗೆ ಅನ್ವಯಿಸ್ತಾರೆ ಅಂದ್ರೆ ಈ ವಚನ ಯಾರಿಗೆ ಅಪ್ಲಿಕೇಬಲ್ ಇವಾಗ ನಮಗೇನ್ರಿ ಇವಾಗ ಹೇಗ ಅಪ್ಲಿಕೇಬಲ್ ಅಲ್ದರ ಸರಿ ಓದಿಂತೀನಿ. இந்த ஆதார வசனத்தை அப்போஸ்தலன் உலகத்திற்கும் பொருத்தாமல் மாறாக சபைக்கே பொருத்தி குறிப்பிடுகிறார். வசனத்தின் முன்பின் வசனங்களும் கூட அப்போஸ்தலன் சபைக்கே அதாவது பரிசுத்த ஆவியினால் ஜெனிப்பிக்கப்பட்டவர்களுக்கே கிறிஸ்துவனுடைய நீதி தரிப்பிக்கப்பட்டதன் வாயிலாக தங்கள் பாவங்களை மூட பெற்றவர்களுக்கே இந்த மூடுதலின் பலத்தின் நீதிமானாக்கப்பட்டு தங்கள் சரீரங்களை ஜீவபலிகளாக ஒப்பு கொடுத்தவர்களுக்கே பேசிக் கொண்டிருக்கின்றார் என்பதை சுட்டி காட்டுகின்றதா இருக்கின்றது. அதர வச்சன் மேலே கேட ஓதுற ஏன் எழுத்தாரு அப்போஸ்தல போல சபைகள் எழுத்தாரு ஓதி வைக்கிற ஹீப்ரூஸ் 10 சாப்டர்ல ஓதுனா 19th வருஷம் ஓதுக்க வந்து நோடா ನೋಡ್ರ ಈಗಿರುವಲ್ಲಿ ಸಹೋದರ ಅಂತಂದ್ಬಿಟ್ಟು ಅಡ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಇವೆಲ್ಲ ಏನ್ ಮಾಡ್ತಾರೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಕೊಟ್ಬಿಟ್ಟು ಹೇಳ್ತಾರೆ ಈಗಿರುವಲ್ಲಿ ಸಹೋದರಗಳೇ ಅಂತಂದ್ಬಿಟ್ಟು ಇದರಲ್ಲ ನಮ್ಗೇನಿದೆ ಒಂದು ಟೈಪ್ ಆ್ಯಂಡ್ ಟೈಪ್ ಇದೆ ಒಂದು ಪಾಠ ನಮ್ಗೆನಾಗಿದೆ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ ನೋಡಿ ಏನ್ ಹೇಳ್ತಾರೆ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡ್ರ ಇವಾಗ ದೇವರು ಒಂದು ಇಂತ ಸಮಕ್ಷಮದಲ್ಲಿ ಅಂತಂದ್ರೆ ಮಹಾಪುರುಷ ಸ್ಥಳದಲ್ಲಿ ಹೋಗೋದಕ್ಕೆ ನಮ್ಗೆ ಧೈರ್ಯ ಉಂಟಾಯ್ತು ಅಲ್ವರ ಹೆಂಗೆ ಧೈರ್ಯ ಉಂಟಾಯ್ತು ಹಳೆ ಕಾಲ ನೋಡ್ಬೇಕ್ರೆ ಮಹಾಯಾಜಕ ನೀಟಾಗೆಲ್ಲ ಎಂತರ ಅವನ ತನ್ನ ಫುಲ್ ಎಲ್ಲ ಶುದ್ಧೀಕರಣ ಮಾಡ್ಕೊಂಡು ಅಂದ್ರೆ ಅವನು ಎಂತರ ದೇವರ ಒಂದು ಮಹಾಪುರುಷ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಬಹು ಭಯ ಭೀತಿ ಮಾಡ್ಬೇಕಾದ ಅವ್ನು ಹೋಗ್ಬೇಕಾಯ್ತು ಏನೋ ಒಂದು ಮಿಸ್ಟೇಕ್ ಮಾಡ್ದ ಅಂತಂದ್ರೆ ಏನ ಅವ್ನು ಬರೀ ಒಂದು ಆಲೋಚನೆ ಒಂದು ಮಿಸ್ಟೇಕ್ ಮಾಡೋದಂದ್ರೆ ಇಮ್ಮಿಡಿಯೇಟ್ ಏನಾಗುತ್ತೆ ಅವ್ರಿಗೆ ದಂಡನೆ ಏನ್ ದಂಡನೆ ಅಂತೆ ಅದರ ಮಾಡೋದನ್ನ ಅಂದ್ರೆ ಅವ್ನು ಧೈರ್ಯ ಇರ್ತೈತಾ ಧೈರ್ಯವಾಗಿ ಯಾರು ಹೋಗೋರ ಅಂದ್ರೆ ಎಷ್ಟು ಬೈದಿನೇ ಮಾಡಿ ಇವಾಗ ಇವಾಗ ಹೋಗೋರು ಇವಾಗ ನಮ್ಗೇನಾಗಿದೆ ನಮ್ಗೆ ಅದೇ ಒಂದು ಮಹಾಪುರುಷ ಸ್ಥಳದಲ್ಲಿ ಪ್ರವೇಶ ಮಾಡಕ್ ನಮ್ಗೇನಾಗಿದೆ ಇವಾಗ ಧೈರ್ಯ ಉಂಟಾಗಿದೆ. ಯಾಕೆ ಅಂತಂದ್ರೆ ನಾವು ಯಾವ ರಕ್ತ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ಏನ್ರಿ ಹೋರಿ ಎತ್ತುಗಳ ರಕ್ತಗಳೆಲ್ಲ ಯಾರ ರಕ್ತ ಯೇಸು ಸಾಮಾನ್ಯ ಯಾರ ಶರೀರ ಯಾರ ಶರೀರ ಅಂತ ಹೇಳ್ತಾರೆ ಕ್ರಿಸ್ತನ ಶರೀರದ ಮುಖಾಂತರ ಅಂದ್ರ ಹಂಗಾದ್ರೆ ನಮ್ಮನ್ನ ದೇವ್ರು ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಯಾರು ಬಾಡಿ ಮೆಂಬರ್ಸ್ ಹಂಗಾರೆ ಕ್ರೈಸ್ಟ್ ಬಾಡಿ ಮೆಂಬರ್ಸ್ ತರ ಕನ್ಸಿಡರ್ ಮಾಡ್ತಾರೆ ನಮ್ಮನ್ನ ದೇವ್ರ ಏನ್ ಮಾಡೋ ಆಕ್ಸೆಸ್ ಮಾಡೋರು ಇವಾಗ ಕೊಟ್ಟವ್ರೆ ಅದರ ಇಲ್ಲನ ನೋಡೋದಾದ್ರೆ ಏನಂದ್ರೆ ನಮ್ಮಲ್ಲಿ ಇರುವಂತವನ್ನೆಲ್ಲ ದುರ್ಗುಣಗಳಿಗೆ ನಮ್ ಫಸ್ಟ್ ಆಫ್ ಆಲ್ ಎಂಟ್ರೀಸ್ ಇಲ್ಲ ಅಂದ್ರೆ ಅದೇ ನೋಡ್ಬೇಕ್ರೆ
ಕ್ರಿಸ್ತನ ಮುಖಾಂತರ ನೋಡೋದ್ರಿಂದ ನಮ್ಗೇನಾಗಿದೆ ಇವಾಗ ಧೈರ್ಯ ಉಂಟಾಗಿದೆ. ನೆಕ್ಸ್ಟ್ ಆಮೇಲೆ ನೋಡಿ ಹಾ, ದೇವರ ಬಲಿಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಹಾ ನೋಡ್ರ, ದೇವರ ಮನೆ ಮೇಲೆ ಶ್ರೇಷ್ಠ ಅಂತ ಒಂದು ಯಾಜಕನು ನಮಗೆ ಇದ್ದಾರೆ ಅಲ್ಲರ. ಅದೇ ಆಡ್ಬೇಕು, ನಮ್ಗೆ ಅಂತ ಒಂದು ಹೈಪ್ರಿಸ್ಟ್ ಇದ್ದಾರಲ್ಪ ಅಲ್ವರ. ಆ ಹೈಪ್ರಿಸ್ಟ್ ಇರೋದ್ರಿಂದ ಧೈರ್ಯವಾಗಿ ನಾವ್ ಏನ್ ಮಾಡೋದು ಇವಾಗ ನಾವು ಹೋಗ್ಬೋದು ಅಲ್ವರ. ಓದಿ ಅಂತೀನಿ ಮುಂದಕ್ಕೆ. ಹಾ, ಆದ ಕಾರಣ ನೀನ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೋ ಯಥಾರ್ಥ ಹೃದಯವುಳ್ಳವರಾಗಿಯೋ ದೇವರ ಬಳಿಗೆ ಬರೋಣ. ನೋಡ್ರ, ಅರಿ ಹೇಳ್ಬೇಕಾದ್ರೆ ಏನ್ರಿ, ನಾವೆಲ್ಲ ಏನಂತ ಅನೇಕ ಒಂದು ಮಿಸ್ಟೇಕ್ಸ್ ಗಳು ತಪ್ಪುಗಳು ಮಾಡಿದ್ರಿ ಅಲ್ವರ. ಖಂಡಿತವಾಗೂ ದೇವ್ರ ಮುಂದೆ ನಿಂತ್ಕೋಬೇಕಾರೆ ನಮ್ಮ ಮನ್ಸಾಕ್ಷಿ ಏನ್ ಮಾಡ್ತಾರೆ ನಮ್ಗೆ ಒಂದ್ಬಿಟ್ಟು ಧೈರ್ಯವಾಗಿ ಓ ನೀವ್ ಎಲ್ಲಾದ್ರೂ ಯೋಗ್ಯರಾಗಿದ್ದೀರಾ ಅಂತ ಬಿಟ್ಟು ಖಂಡಿತವಾಗೂ ಯಾರಿಗೂ ಕಾನ್ಫಿಡೆನ್ಸ್ ಬರೋದೇ ಇಲ್ಲ ಅದರ. ಆದ್ರೆ ನಮಗ್ ಕಾನ್ಫಿಡೆನ್ಸ್ ಯಾರಲ್ಲಿ ಇವಾಗ? ಕ್ರಿಸ್ತನ. ಯಾಕಂದ್ರೆ ಒಂದು ಪರಿಶುದ್ಧ ಮಹಾಪರಿಶುದ್ಧಕ್ಕೆ ಓಕೆ ಆಕ್ಸೆಸ್ ಸಿಕ್ಕಿರೋದು ಯಾರ ಮುಖ ಅಂದ್ರೆ ಕ್ರಿಸ್ತನ ಒಂದು ಅಮೂಲ್ಯವಂತ ಒಂದು ರಕ್ತದ ಮುಖಾಂತರ ಅಂದ್ರೆ ಯೇಸು ಕ್ರಿಸ್ತನ ಒಂದು ದೇಹದಿಂದ ನಾವು ಹೋಗ್ತಾ ಇರೋದ್ರಿಂದ ಅವರ ಒಂದು ಇದರಿಂದ ದೇವನನ್ನ ಕನ್ಸಿಡರ್ ಮಾಡೋದ್ರಿಂದ ನಮ್ಗೇನ್ ಸಿಗ್ತಾರೆ ಅಂತಂದ್ರೆ ಮನಸಾಕ್ಷಿ ಎಷ್ಟೇ ನಮ್ಗೆ ಏನಂದ್ರೆ ಒಂದು ಒಂದು ಗಿಲ್ಟಿ ಕಾನ್ಶಿಯಸ್ ನಮ್ಗಿತ್ತು ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಒಂದು ರಕ್ತದಿಂದ ಆ ತಿಳಿ ಹಿಡಿದ ಮಾಡ್ಕ ತೊಳ್ಕೊಂಡು ಏನ್ ಮಾಡ್ಕೊಂಡು ಧೈರ್ಯವಾಗಿ ಮಾಡ್ಕೊಂಡು ಕೃಪಾಸನ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಷ್ಟು ಹಾ, ನಮ್ಮ ನಿರೀಕ್ಷೆಯ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಿಂತವಾಗಿ ಪರಿಗ್ರಹಿಸೋಣ. ನೋಡ್ರ, ಅದಕ್ಕೆ ನಾವು ಮಾಡಿದಂತ ಒಂದು ಕವನೆಂಟ್ ಒಡಂಬಡಿಕೆ ಅಂತ ಒಡಂಬಡಿಕೆ ಮಾಡಿದಿರಿ ಇವಾಗ. ಹಾ, ಯಾರು ಚಿತ್ತಾನ? ದೇವ್ರ ಚಿತ್ತಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಡಂಬಡಿಕೆ ಮಾಡ್ಕೊಂಡಿದೀರಾ? ಆಮೇಲೆ ಕರೆಕ್ಟ್. ಆಮೇಲೆ ನೆಕ್ಸ್ಟ್ ದೇವ್ರ ಚಿತ್ತಾನ ಏನು? ಲೋಕಕ್ಕೆ ಬಾಳ್ಬಾರ್ದು, ದೇವ್ರಿಗೋಸ್ಕರ ಬಾಳ್ಬೇಕು ಅಂದ್ರೆ ಓ ಹಂಗೆ. ಆಮೇಲೆ ಕರೆಕ್ಟ್, ಅದು ಕರೆಕ್ಟ್. ಹಾ, ಅದೇ ಮೇನ್ ಪಾಯಿಂಟ್ ಅದರ. ನಮ್ಮ ದೇವ್ರ ಕರೆದಿದ್ರೆ ಏನಕ್ಕೆ ಅಂದ್ರೆ ಸ್ಯಾಕ್ರಿಫೈಸ್ ಅದರ. ಲೋಕನ ಬಿಟ್ಬಿಟ್ಟು ಕ್ರಿಸ್ತಿಂಗಾಗಿ ಬಾಳ್ಬೇಕು ಅಂತಂದ್ರೆ ಬರೀ ಕ್ರಿಸ್ತಿಂಗಾಗಿ ಬಾಳೋದಲ್ಲ, ಲೋಕಕ್ಕೆ ಏನಾಗ್ಬೇಕು? ಹಾ, ಲೋಕಕ್ಕೆ ಸಾಯ್ಬೇಕು ಅಂದ್ರೆ ಇದೇ ದೇವ್ರು ನಮ್ಗೆ ಕರೆಯುತ್ತ ಮುಖ್ಯವಾದ ಉದ್ದೇಶ. ಅದ್ ಹೇಳ್ತಾರೆ ಇದನ್ನ ಮಾಡ್ಬೇಕಾದ್ರೆ ನಿಶ್ಚಂಚಲರಾಗಿ ಅಂದ್ರ ಧೈರ್ಯವಾಗಿ ಏನ್ ಮಾಡ್ರಿ, ನೀವು ನೀವು ಮಾಡ್ರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ನೋಡಿ ಹೇಳ್ತಾರೆ ನಮ್ಗೆ 23rd ವರ್ಷ ಇನ್ನೊಂದ್ಸಿ ಓದಿಂತೀರಿ. ಹಾ, ನಿಶ್ಚಂಚಲವಾಗಿ ಮಾಡೋಣ ನಾವು. ಯಾಕಂದ್ರೆ ನಮ್ಗಿರೋಂತ ಒಂದು ಶೋಧನೆಗೆ ದೇಹದಲ್ಲಿ ಬರುವಂತ ಎಲ್ಲ ಒಂದು ಇದ್ರೆ ಅವಾಗ ಮನ್ಸು ಚಂಚಲ ಆಗ್ಬಿಡ್ತಾರೆ. ಅದ ನಾವು ಕರೆಕ್ಟ್ ಆಗಿ ಇದ್ದಿರೋ ಇಲ್ವೋ, ಅದ ನಾವು ಮಾಡ್ತಾರೆ ಸರಿನೋ ತಪ್ಪೋ, ಅಲ್ಲ ಬೇಡ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಏನಾಗ್ತಾರೆ ನಮ್ಗೆ ಟೆಂಪ್ಟೇಷನ್ಸ್ ಬರ್ತಾರೆ. ಎಲ್ಲರ ನಾವು ಮಾಡ್ತಾ ಇರೋದು ಯಾವ್ದು ಸರಿ ಹೆಂಗ್ ಮಾಡ್ಬೇಕು ನಮ್ಗೆ ಏನಾಗಲ್ಲ ತಿಳುವಳಿಕೆ ಗೊತ್ತಲ್ಲ. ಅವಾಗ ಏನಾಗ್ತಾರೆ ಅಂದ್ರೆ ದೇವ್ರ ಕೃಪಾಸನ ಮುಂದೆ ಹೋಗಿ ಸರಿಯಾಗಿ ನಾವು ಪ್ರಾರ್ಥನೆ ಮಾಡಕ್ಕೆ ಏನಾಗಲ್ಲ, ನಮ್ಗೆ ದೇವ್ರನ್ನ ಫೇಸ್ ಮಾಡಕ್ಕೆ ಧೈರ್ಯ ಇರಲ್ಲ. ಅದೇ ಹೇಳ್ತಾರೆ ಅಪೋಸ್ಟಲ್ ಪೌಲು ಈ ತರ ಎಲ್ಲ ಖಂಡಿತವಾಗೂ ಇರ್ತಾರೆ. ಆದ್ರೆ ಆ ವಿಶ್ವಾಸನ ಆ ನಂಬಿಕೆನ ದೃಢವಾಗಿ ಇಟ್ಕೊಳ್ಳಿ, ಕೊನೆಯವ್ರಿಗೆ ಮಾಡಕ್ ಹೋಗ್ಬಿಡಿ, ಬಿಡ್ಬಿಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಯಾಕಂದ್ರೆ ವಾಗ್ದಾನ ಮಾಡಿರೋರು ನಂಬಿಕೆ ದೇವ್ರ ನಮ್ಮನ್ನೆಲ್ಲ ಸತ್ಯಕ್ಕೆ ಕರೆದ್ರೆ ಡೆಫಿನೆಟ್ ಆಗಿ ದೇವ್ರು ನಮ್ಗೆ ಪ್ರೈಸ್ ಏನ್ ಮಾಡ್ತಾರೆ ಇಟ್ಟೇ ಇಟ್ಟಿದ್ದಾರೆ. ದೇವ್ರು ಖಂಡಿತವಾಗೂ ಪ್ರೈಸ್ ಇಲ್ದ್ರೆ ಯಾರನ್ನೂ ಸತ್ಯ ಕರೆಕ್ಟ್ ಚಾನ್ಸೇ ಇಲ್ಲ. ಅದ್ರ ದೇವ್ರು ಅಂತ ಒಂದು ದೇವ್ರು ಅಲ್ಲ. ಅದ್ರ ನೋಡಿ ದೇವ್ರು ನಮ್ಮನ್ನ ಒಂದು ರಿವಾರ್ಡ್ ಕೊಡ್ತೀವಿ ಅಂತ ಕರೆದಿರ್ಬೇಕಾರೆ ಖಂಡಿತವಾಗೂ ಒಂದಲ್ಲ ಒಂದು ಸೀಟ್ ಏನಾಗಿರೋದು ಖಾಲಿ ಇರ್ಬೇಕು ಅಲ್ವರ. ದೇವ್ರ ಬಂದ್ಬಿಟ್ಟು ಎಲ್ಲ ಬರ್ರಿ ಬರ್ರಿ ಬಸ್ ಹತ್ಕೊಂಡ್ಬಿಡಿ ಅಂತ ಅಂದ್ಬಿಟ್ಟು ಎಷ್ಟಾ ಬೆಳಿತಾರೆ ಇರಪ್ಪ ನಿಂಗೆ ಕೊಡ್ತೀವಿ ಅಂತ ನಿಮ್ ಮಾಡಕ್ಕೋಗಲ್ಲ. ಹಾಗಾದ್ರೆ ಡೆಫಿನೆಟ್ ಆಗಿ ಪ್ರೈಸ್ಗೆ ನಾವು ಯೋಗ್ಯರೇ ಅಂತ ಅಂದ್ಬಿಟ್ಟು ದೇವ್ರೇ ಮಾಡೋದು ನಮಗೆ ಕರ್ದ ಅದ್ರ. ಇವಾಗ ನಾವೇನ್ ಮಾಡ್ಬೇಕು ಆ ನಂಬಿಕೆ ಮಾಡಿ ಕೊನೆವರೆಗೂ ಉಳಿಸ್ಕೋಬೇಕು. ದೇವ್ರ ನಂಬಿಕೆ ಇದೆ, ಆದ್ರೆ ನಮಗೆ ದೇವ್ರ ನಂಬಿಕೆ ಇದೆ ಅಂತ ದೊಡ್ಡ ಪ್ರಶ್ನೆ. ಅದ್ರ ನೋಡಿ ನಮ್ಗೆ ಇಷ್ಟ ಹೇಳ್ತಾರೆ. ಹಾ, ಓದಿ ಬೈ. ಪರಸ್ಪರ ಹಿತ ಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಹಾ ನೋಡ್ರ, ಅದೇ ನೋಡ್ಬೇಕ ಏನ್ ಹೇಳ್ತಾರೆ ಇಂಥ ಟೈಮ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಎಲ್ಲರೂ ಒಗ್ಗಟ್ಟಿಂದ ಇದ್ದಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಏನ್ರಿ ಒಬ್ರೊಬ್ರನ್ನ ಏನಕ್ಕೆ ಪ್ರೇರೇಪಿಸೋಣ? ಸತ್ಕಾರ್ಯಗಳಿಗೆ, ಕೆಟ್ಟ ಕೆಲಸಗಳಿಗೆ, ಕುತಂತ್ರ ಕೆಲಸಗಳಿಗೆಲ್ಲ ಎಂತಾರೆ ಸತ್ಕಾರ್ಯಗಳಿಗೆ. ಒಳ್ಳೆ ಕೆಲಸಕ್ಕೆ ಏನ್ ಮಾಡೋಣ ನಾವು? ನಾವು ಪ್ರೇರೇಪಿಸೋಣ. ಆಮೇಲೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಹಾ, ಒಬ್ಬರನ್ನೊಬ್ರು ಏನ್ ಮಾಡೋಣ ಏನಂತೆ ಒಬ್ಬರನ್ನೊಬ್ಬರನ್ನ ಏನ್ ಇಷ್ಟ ಬಂದ ಮಾತಾಡ್ಕೊಡೋಣ ಅಂತ ನಂಗೆ ಹೇಳ್ತಲ್ಲ ಎಚ್ಚರಿಸೋಣ. ಅದೇನು ನಾವು ಒಬ್ಬೊಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬೊಬ್ರು ಸಾಕ್ಷಿಗಳು ಕೇಳ್ಬೇಕಾ ನಮ್ಗೆ ನಮ್ಗೆ ಇವಾಗ ನಮ್ಗೆ ಒಂದು ಎಚ್ಚರಿಕೆ ತರ ಇರ್ಬೇಕಾದ್ರ ನಾವು ಎದ್ದು ತಿರ್ಗಾ ಓಡಂಗೇನಾಗಿರ್ಬೇಕು ನಮ್ಗೆ ಇರ್ಬೇಕು ಅಂತ ಒಂದು ಸಹಾಯ ಆಗ ರೀತಿಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕೂಟಗಳನ್ನ ಕೂಡಿ ಏನ್ ಮಾಡಕ್ ಇವಾಗ ನಾವು ಬೆಳಿಬೇಕು ಅಂತ ಹೇಳ್ತಾ. ಅದಕ್ಕೆ ನಾನು ನೆಕ್ಸ್ಟ್ ವಚನ ಹೇಳೋದೇನಂತಂದ್ರೆ ನಾವು ಬೇಕೆಂದು ಪಾಪ ಮಾಡಿದರೆ ಹಾ ಪ್ರತ್ಯಕ್ಷತೆಯ
ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ನಾವ ಯಜ್ಞವೂ ಇರುವುದಿಲ್ಲ. ನೋಡ್ರ, ಯಾಕಂದ್ರೆ ಸತ್ಯದ ತಿಳಿದ ಮೇಲೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಏನಂತ ನಾವು ಮಾಡ್ತೀವಿ, ಇಷ್ಟ ಬಂದಂಗೆ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿ ಅದೇನಿಲ್ಲ, ಪಾಪ ಪರಿಹಾರಕ್ಕೆ ಯಜ್ಞಾನೇ ಇಲ್ಲ. ಯಾಕಂದ್ರೆ ಲೋಕದಲ್ಲಿ ತಿಳಿದಿರ್ಬೇಕ್ರೆ ಮಾಡಿರ್ತೀರಿ, ಅದ್ರ ಸತ್ಯಕ್ಕೆ ಬಂದ್ಮೇಲೆ ತಿಳಿದು ತಿಳಿದು ಮಾಡೋದು ಇದಕ್ಕಿಂತ ಏನ್ರಿ ದೊಡ್ಡ ತಪ್ಪಾಗ್ಬಿಡ್ತಾ. ಅದ್ರ ನೆಕ್ಸ್ಟ್ ಹೇಳ್ತಾರೆ ಆಮೇಲೆ, ಹಾ ಇವಾಗೇನೈತೆ ನಮ್ಮ ಮುಂದೆ, ನಮ್ಮ ಮುಂದೆ ದೇವರ ಒಂದು ತೀಕ್ಷ್ಣವಾದಂತ ಒಂದ್ರಿದೆ, ಒಂದು ಅದರ ಸಿವಿಯರ್ ಜಜ್ಮೆಂಟ್, ಅದರ ಭಯಂಕರ ಇರಂತ ಒಂದು ಅಗ್ನಿ ನಮ್ಮ ಮುಂದೆ ನೋಡ್ತೀವಿ. ಈಗ ಕಾಯ್ಕೊಂಡು ಕೂತಿದ್ದೆ ಅಂತ ಹೇಳ್ತಾರೆ. ಎಂತ ಅಗ್ನಿ ಅಂತಂದ್ರೆ, ನಾವೇನೋ ಸ್ವಲ್ಪ ಜಾರ್ ಬಿದ್ರೆ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತೀವಿ, ಇವಾಗ ಸೆಕೆಂಡ್ ಡೆತ್ಗೆ ಹೋಗ್ಬಿಡ್ತೀವಿ. ಅದಕ್ಕೆ ಹೇಳ್ಬೇಕು ಹೇಳ್ತಾರೆ, ಮೋಸ ಕಾಲದಲ್ಲಿ ಏನಪ್ಪ ಏನು ಅಟ್ಲೀಸ್ಟ್ ಒಂದು ಕೃಪೆ ಇರ್ತಾ ಇತ್ತು, ಎಷ್ಟು ಸಾಕ್ಷಿ ಬೇಕಾಯ್ತು, ಎರಡು ಎರಡು ಸಿಕ್ಕಿಲ್ಲ ಅನ್ನೋ ಬಿಡಿ ಎಸ್ಕೇಪೆ ನೀವು ಅಂದ್ರೆ. ಆದ್ರೆ ಇವಾಗೇನಿಲ್ಲ, ಇವಾಗ ಇರೋದು ಒಂದೇ ಸಾಕ್ಷಿ ಏನಂದ್ರೆ ಕ್ರಿಸ್ತನ ಒಂದು ಸಾಕ್ಷಿ. ಅದ್ರ ಅದೇ ನೋಡ್ಬೇಕಾದ್ರೆ ದೇವ್ರು ನಮ್ಗೆ ಕನ್ಸಿಡರ್ ಮಾಡ್ತಾರೆ, ಯಾರ ಮುಖ ಅಂದ್ರೆ ಕ್ರಿಸ್ತನ ಮುಖ. ಅಂದ್ರೆ ಕ್ರಿಸ್ತನ್ ನಮ್ ಕೈ ಬಿಟ್ಬಿಟ್ಟ ಅಂತಂದ್ರೆ ನಮ್ ಗತಿ ಭಯಂಕರವಾಗಿ ಗತಿ ಅಂತ ಮಾಡ್ತಾರೆ. ಅದಕ್ಕೆ ಅಪೋಸ್ಟಲ್ ಪೋಲ್ ಹೇಳ್ತದೆ ಈ ಕಾಂಟೆಕ್ಸ್ಟ್ ಯಾರ ಬಗ್ಗೆ ಮಾಡ್ತಾರೆ, ನಮ್ಮ ಸಭೆ ಬಗ್ಗೆ ನಮ್ಮ ಬಗ್ಗೆನೆ ಮಾಡ್ತಾರೆ. ಇವಾಗ ನಮ್ಮ ಇಂಡಿವಿಜುವಲ್ ಬಗ್ಗೆ ಮಾತಾಡ್ತಾರೆ. ಅದರ ಯುವ ಇಷ್ಟ ಬುಕ್ ಓದಿ. கர்த்தருடைய பாத்திரத்தில் பானம் பண்ணிடுவதற்கும் அவரது மரணத்துக்குள்ளான ஸ்நானம் கொள்ளுவதற்கும் நாம் அவரோடு கூட ஆளுகை செய்யத்தக்கதாகவும் மகிமையின் தளத்தில் அவரது அங்கத்தினர்களாக காணப்படத்தக்கதாகவும் மாம்சீக இஸ்ரேலை ஆசீர்வதிப்பதும் மற்றும் இவர்கள் வாயிலாக பூமியின் குடிகள் அனைத்தையும் ஆசீர்வதிப்பதுமான மாபெரும் வேலையை செய்யும் ஆபிரகாமின் சந்ததியில் ஆவிக்குரிய இஸ்ரேலின் அங்கத்தினர்களாக காணப்படத்தக்கதாகவும் அவரது சரீரத்தின் அங்கத்தினர்கள் என பாடுபடுவதற்குமான நமது கர்த்தருடைய அழைப்பின் காரணமாகவே அர்ப்பணம் பண்ணினோம். கிறிஸ்தன வந்து ஏன் சேர் மாதிரி ಅದ ಬ್ಯಾಪ್ಟೈಸ್ ಇಂಟು ಇಸ್ ಡೆತ್, ಕ್ರಿಸ್ತನ ಮರಣದಲ್ಲಿ ಪಾಲಾಗೋದಕ್ಕೆ ನಾವೇನ್ ಮಾಡಿದ್ವಿ ಇವಾಗ ಎಲ್ಲರೂ ಕ್ರಿಸ್ತನಲ್ಲಿ ಏನ್ ಮಾಡಿದ್ವಿ, ದೀಕ್ಷಸ್ಥಾನ ತೊಗೊಂಡಿದ್ದೀರಿ. ಅಂದ್ರೆ ನಾವು ಮಾಡಿದ ಒಡಂಬಡಿಕೆ ಅಂತಂದ್ರೆ ಸ್ಯಾಕ್ರಿಫೈಸ್ ಅಂಟು ಡೆತ್, ಕೊನೆವರೆಗೂ ನಂಬಿಕಸ್ ಆಗಿ ಮಾಡ್ತೀವಿ ದೇವ್ರಿಗೆ ಇರ್ತೀರಿ. ನಮ್ಮ ಜೀವನ ಎಲ್ಲ ಸಂಪೂರ್ಣವಾಗಿ ಏನ್ ಮಾಡ್ತೀರಿ, ಯಾರಿಗೋಸ್ಕರ ಮುಡುಪಾಗಿ ಇಟ್ಟು ಯಾರಿಗೋಸ್ಕರ ತ್ಯಾಗ ಮಾಡ್ತೀರಿ, ಕ್ರಿಸ್ತನಿಗೋಸ್ಕರ ಮಾಡ್ತೀವಿ. ದೇವ್ರಿಗೋಸ್ಕರ ನಾವು ದೇವಸಿಂತ ಮಾಡೋದಲ್ಲೇ ಮಾಡ್ತೀವಿ, ನಮ್ಗಿರೋಂಥ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡ್ತೀವಿ. ಇದೇ ನಾವು ಏನಂತ ದೇವ್ರ ಹತ್ರ ಮಾಡಿದಂತ ಒಂದು ಒಡಂಬಡಿಕೆ. ಏನಕ್ಕಾಗಿ ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ, ಹಿಂಗೆ ಮಾಡಿದ್ರೆ ನಮ್ಗೆ ಏನು ಬೆನಿಫಿಟ್ಟು? ಇವಾಗ ನಾವು ಕ್ರಿಸ್ತನ್ಗೋಸ್ಕರ ಕಷ್ಟ ಸಂಕಟಗಳು ಹಿಂಸೆ ಎಲ್ಲ ಅನುಭವಿಸಿ ನಮ್ಗಿರೋದೆಲ್ಲ ಇಂಟ್ರೆಸ್ಟ್ ಎಲ್ಲ ತ್ಯಾಗ ಮಾಡಿದ್ರೆ ನಮ್ಗೆ ಇದ್ರಲ್ಲಿ ಬರುವಂಥ ಪ್ರತಿಫಲ ಏನು? ಕ್ರಿಸ್ತನ ತೆಗೆ ಮಾಡೋದು, ಆಳ್ವಿಕೆ ಮಾಡೋದು. ಎಷ್ಟು ವರ್ಷ? ಸಾವಿರ ವರ್ಷ. ಏನಕ್ಕೆ ಸಾವಿರ ವರ್ಷ ಆಳ್ವಿಕೆ? ಯಾರ ಮೇಲೆ ಆಳ್ವಿಕೆ ಮಾಡ್ತೀರಾ? ಲೋಕದ ಜನಗಳ ಮೇಲೆ ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡೋದು ಅಂದ್ರೆ ಏನರ್ಥ? ದೇವ್ರ ಹತ್ರ ಅದೇ ಮಾಡೋದು. ಇವಾಗ ಸೇರ್ಸಂದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಗಳು ಕೊಡೋದು. ಅದರ ಇಡೀ ಲೋಕ ಜನಗಳಿಗೆ ಮುಖ್ಯವಾಗಿ ಇಸ್ರೇಲ್ ಜನಗಳಿಗೆ ಏನ್ರಿ ಆಶೀರ್ವಾದ ಕೊಡೋದಿಕ್ಕೆನೆ ದೇವ್ರೇ ಮಾಡೋರು ಇವಾಗ ನಮ್ಮನ್ನ ಕರೆದಾರೆ. ಅಂದ್ರೆ ಅದರ ಇಡೀ ಲೋಕ ಜನಗಳಿಗೆ ಇದೇ ನಮ್ಗೆ ಮೇನ್ ಕೊಟ್ಟೆ ಅಂತ ಏನ್ ಅದರ ಸದ್ಯ ನೋಡಿ ನೆಕ್ಸ್ಟ್ ಹೇಳ್ತಾರೆ. அப்போஸ்தலன் இக்காரியத்தை நம் கவனத்திற்கு கொண்டு வருவதன் மூலமாக நம்மில் எவரேனும் அதாவது பாவத்திலிருந்து திரும்பி கிறிஸ்துவை நம்முடைய பாவங்களுக்கான மாபெரும் பாவ நிவர்த்தி என்று மாத்திரம் உணர்ந்துள்ளவர்கள் ஆகிய எவருக்கேனும் சம்பவிப்பதை பற்றி குறிப்பிடவில்லை. இல்லை, மாறாக அவரது இரத்தத்தின் மீதான விசுவாசத்தின் வாயிலாக நீதிமானாக்கப்பட்டு பரிசுத்தமாக்கப்பட்டவர்களாகிய நம்மில் எவரேனும் விழுந்து போவோமானால் சம்பவிப்பவை பற்றியே சபையிடம் குறிப்பிடுகின்றார். ஜஸ்ட் நாமினல் பிலீவர்ஸ் ಅಲ್ಲಿ ಹೇಳ್ತಾರೆ, ಇವನು ಸತ್ಯ ತಿಳಿದ್ರೆ ಕಾನ್ಸಿಕ್ರೇಷನ್ ಮಾಡಿರೋ ವ್ಯಕ್ತಿಗಳಿಗೆ ಏನ್ ಮಾಡ್ತಾ ಇಲ್ಲ ಅದನ್ನ ಅದು ಹೇಳ್ತಾನೆ ಇಲ್ಲ. ಯಾರು ಹೇಳ್ತಾರದು? ಸತ್ಯ ಎಲ್ಲ ತಿಳಿದು ದೇವ್ರ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಂಡು ನಿಂತೀನಿ, ಈ ಭೂಲೋಕ ಸಂಪೂರ್ಣವಾಗಿರಂತ ಎಂತ ಎಲ್ಲ ಹಕ್ಕುಗಳನ್ನ ತ್ಯಾಗ ಮಾಡಿ ಪರಲೋಕದ್ಗೆ ಏನ್ ಮಾಡ್ತೀನಿ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಯಾರು ಒಡಂಬಡಿಕೆ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಏನಾಗಿದೆ ಈ ವಚನಗಳು? ಇವಾಗ ನಿಮ್ಗೆ ಅಪ್ಲೈ ಆಗುತ್ತೆ. ಕಾನ್ಸಿಕ್ರೇಷನ್ ಮಾಡಿದಿರೋರು ಏನಾಗಲಿ ಸುತ್ತವಾಗಿ ಏನಾಗಿದೆಯೋ ಸ್ವಲ್ಪ ಕೂಡ ಅಪ್ಲಿಕೇಬಲ್ ಅಲ್ಲ ಅದರ. ಯಾಕಂದ್ರೆ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದ ಧೈರ್ಯನೇ ಹೆಜ್ಜೆನೆ ತಗೊಂಡಿಲ್ಲ ಅಂತಂದ್ರೆ ಖಂಡಿತವಾಗೂ ದೇವ್ರಿಗೆ ಬಂದ್ಬಿಟ್ಟು ಅವ್ರಿಗೆ ಈ ತರ ಒಂದು ಶಿಕ್ಷೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅದರ. ಆಮೇಲೆ ನೋಡಿ ನೆಕ್ಸ್ಟ್ ಚಾಪ್ಟರ್. ನಮಗೆ ಕರ್ತರ್ ಕಾಟಿ ಕೊಡುಕಪಟ್ಟ ಇರವಿಲ್ ಕಡೆಸಿ ರಾಭೋಜನತೆ ಅವರ್ ನಿರುವಿನ ಇರವಿಲ್ ಅವರ್ ಪಾತ್ರತೆ ಎಡುತ್ತು இது பாவமல்லிக்கு உண்டாகும்படி அநேகருக்காக சிந்தப்படுகிற புது உடன்படிக்கைக்குரிய என்னுடைய ரத்தமாய் இருக்கிறது என்று கூறினதை நாம் நினைவில் கொள்ளுகின்றோம். மத்தேயு 26:28.
இந்த ரத்தத்தை புது உடன்படிக்கை முத்தரிக்கும் ரத்தம் என்று கருதுவதிலுள்ள தேவனுடைய நோக்கம் என்னவெனில், அது ஆதாம் மற்றும் அவரது பிள்ளைகளுடைய பாவங்கள் அனைத்திற்கும் பாவ மன்னிப்பை சாத்தியமாக்க வேண்டும் என்பதே ஆகும். அதிக எழுத்தரு ಇದು ಯೇಸು ಕ್ರಿಸ್ತು ಕೊನೆಯ ಒಂದು ಎಂತ ಸಾಯುವಂತ ದಿನದಲ್ಲಿ ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ, ಇದು ಎಂತ ನನ್ನ ರಕ್ತ, ಇದು ಒಡಂಬಡಿಕೆಯನ್ನು ಸ್ಥಿರಪಡಿಸುವಂತ ರಕ್ತ, ಬಹುಜನರ ಪಾಪಕ್ಕಾಗಿ ಸುಸಲ್ಪಟ್ಟಿರೋಂತ ನನ್ನ ರಕ್ತ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರ. ಸೊ ಅದು ಏನಕ್ಕೆ ಅಂತಂದ್ರೆ, ಅವ್ರು ಯೇಸು ಕ್ರಿಸ್ತು ಸ್ಯಾಕ್ರಿಫೈಸ್ ಮಾಡಂತ ಒಂದು ಉದ್ದೇಶ ಏನಕ್ಕೆ ಅಂದ್ರೆ, ಇಡೀ ಲೋಕ ಜನಗಳಿಗೂ ಸೇವ್ ಮಾಡ್ಲಿ ಅಂದ್ರೆ ಅವ್ರ ರಕ್ಷಣೆ ಮಾಡ್ಲಿ ಕೊಡ್ಲಿ ಅಂತ ಮಾಡಿದ್ರೆ ಹೇಳ್ತಾರೆ. ಏನಕ್ಕೆ ಇದು ರಕ್ತಕ್ಕೆ ಹೇಳ್ತಾರೆ, ಏನಕ್ಕೆ ಇದು ಸುರಿಸುವಂತ ರಕ್ತ ಅಂತ ಹೇಳ್ತಾರೆ, ಹೊಸ ಹೊಂದಿಕೆ ರಕ್ತಕ್ಕೆ ಅಂತ ಹೇಳ್ತಾರೆ ಅಂತಂದ್ರೆ, ಈ ಬರು 9 ಚಾಪ್ಟರ್ ಅಲ್ಲಿ ನೋಡಿ ಅಂತೀನಿ, 16th ವರ್ಸ್ ಓದಿತೀನಿ, 17th ವರ್ಸ್ ಮರಣಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವರ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ನೋಡ್ರ, ಮರಣಶಾಸನ ಇರುವಲ್ಲಿ ಅದನ್ನ ಬರೆಸಿದವರು ಎಂತ ಏನಾಗ್ಬೇಕಂತೆ, ಮರಣ ಹೊಂದ್ಲೇಬೇಕು ಅಂತ ಅಂದ್ಬಿಟ್ಟು. ಏನಿದು ಮರಣ ಹೊಂದ್ಲೇಬೇಕು ಅಂದ್ರೆ, ಮರಣಶಾಸನ ಅದೇನು ಅಂತಂದ್ರೆ ವಿಲ್, ವಿಲ್ ಅಂತ ಹೇಳ್ತಾರೆ ತಮಿಳರ. ಅದರ ಏನಂದ್ರೆ, ಇವಾಗ ಏನೋ ಅಗ್ರಿಮೆಂಟ್ ಮಾಡ್ತೀವಿ ಹೇಳ್ತೀನಿ, ಅದರ ಇವಾಗ ಅಗ್ರಿಮೆಂಟ್ ಇಂಪ್ಲಿಮೆಂಟೇಷನ್ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅದು ಬರ್ದಿರೋ ಏನಾಗಬೇಕು, ಸಾಯ್ಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಎಲ್ಲ ಅಗ್ರಿಮೆಂಟ್ ಅಲ್ಲ, ಮನೆ ಅಗ್ರಿಮೆಂಟ್ ಮಾಡ್ಬೇಕಂದ್ರೆ ಮನೆಯವ್ರು ಸಾಯ್ಬೇಕು ಅಂತ ಗ್ಯಾರಂಟಿ ಇಲ್ಲ. ಏನಂದ್ರೆ ಆಸ್ತಿ, ಅದರ ಮನುಷ್ಯ ಒಬ್ಬ ಮನುಷ್ಯನಿಗೆ ಇರುವಂತ ಫುಲ್ ಏನಂತಾರೆ ಆಸ್ತಿಗಳಿಗೆ ವಾರಸುದಾರ ಇದೆ ಗೊತ್ತಾ. ಆ ವಾರಸುದಾರ ಯಾವಾಗ ಆಕ್ಚುಲಿ ವಾರಸುದಾರ ಆಗೋದು ಅಂತಂದ್ರೆ, ಯಾರ ವಿಲ್ನ ಬರ್ತಿರ್ತಾರೋ, ವಿಲ್ನ ಬರ್ತಿರ್ತಾರೋ ಅವ್ರ ಸತ್ಮೇಲೆ ಏನಾಗಲಿ ಇವಾಗ ವಾರಸುದಾರ ಆಗೋದಕ್ಕೆ ಸಾಧ್ಯ. ಅದರ ಉದಾಹರಣೆ ನೋಡ್ಬೇಕಾದ್ರೆ, ಯಾರು ನಮ್ಮ ತಾತ ಮುತ್ತಾತ ಬರ್ತಿರ್ತಾರೆ ಅಂತೇಳಿದ್ರ, ನಾನೆಲ್ಲ ಸತ್ತ ಮೇಲೆ ಈ ಆಸ್ತಿ ಯಾರಿಗೆ ಹೋಗ್ಬೇಕು, ಇಂತಿಂತವ್ರಿಗೆ ಹೋಗ್ಬೇಕು ಅಂತ ಹೇಳ್ತಾರ, ಬದುಕಿರ್ಬೇಕೆ ಬರ್ಬಿಡ್ತಾರೆ. ಅಂದ್ರೆ ಆಸ್ತಿ ಯಾವಾಗ ಬರೋದು, ಸತ್ತ ಮೇಲೆ ಏನಾಗೋದು ಬರೋದು, ಅಂದ್ರೆ ಅಲ್ಲಿವರೆಗೆ ಏನಾಗೋದಿಲ್ಲ. ಇವಾಗ ಇದೇ ತರ ಇವಾಗ ಯೇಸು ಕ್ರಿಸ್ತನ ಹತ್ರ ಒಂದು ಆಸ್ತಿ ಇತ್ತು. ಏನಪ್ಪ ಆಸ್ತಿ ಇತ್ತು ಅಂದ್ರೆ, ನಿತ್ಯ ಜೀವ ಏನಾಯ್ತು ಇವಾಗ ಅಂತ ಇತ್ತು. ಅದ್ರ ಇವಾಗ ಯೇಸು ಕ್ರಿಸ್ತು ಆ ಆಸ್ತಿನ ಬೇರೆಯವ್ರಿಗೆ ಏನ್ ಮಾಡಿ, ಬರ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಬರ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಸಭೆಗೆ ಬಿಡ್ದವ್ರ, ನಮ್ಮ ಮತ್ತೆ ಸಾಕ, ಇಡೀ ಲೋಕ ಜನಕ್ಕೆ ಏನ್ ಮಾಡವ್ರೆ, ಕಮಿಂಗ್ ಸಿಟಿ ಅದರ ಇಡೀ ಲೋಕ ಜನಗಳಿಗೆ ಏನ್ ಮಾಡವ್ರೆ, ಆಮೇಲೆ ಇಡೀ ಲೋಕ ಜನಗಳಿಗೆ ಏನ್ ಮಾಡೋರು, ಇವಾಗ ಇವಾಗ ಕೊಟ್ಟಾರೆ ಅಂದ್ರೆ ಸರಿ. ಇವಾಗ ಯೇಸು ಕ್ರಿಸ್ತು ಪ್ರಾಪರ್ಟಿನ ಆಸ್ತಿನ ಬರ್ಬಿಟ್ಟು ಹೋಗ್ಬಿಟ್ರ, ಪ್ರಾಪರ್ಟಿ ಆಸ್ತಿ ಬರ್ತಾ ಬಂದು ಹೋಗ್ಬಿಟ್ಟು. ಅದ್ರ ಇವಾಗ ಯಾವಾಗ ಇಂಪ್ಲಿಮೆಂಟ್ ಆಗೋದ, ಯೇಸು ಸತ್ ಬಿಡ್ರಲ್ಲ, ಯಾಕೆ ಇನ್ನ ಬಂದಿಲ್ಲ ಆಸ್ತಿ ತಗೊಂಡ್ಬಿಡ್ತಾನೆ. ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಎಂದಿಗೂ ಏನಾಗೋದಿಲ್ಲ, ಸಲ್ಲುದಿಲ್ಲ. ಹಂಗ ನೋಡಿದ್ರೆ ಯೇಸು ಕ್ರಿಸ್ತು ಸತ್ತು ಬಿಟ್ರಲ್ಲ, ಯಾಕಿನ್ನ ಒಂದು ಪ್ರಾಪರ್ಟಿ ನಮಗ್ ಬಂದಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ ಹೇಳ್ತೀನಿ, ಅದ್ರ ಈ ವಾರಸದಾರ ಯಾರಾದ್ರೆ ಬರೀ ಕ್ರಿಸ್ತನ್ ಮಾತ್ರ ಅಲ್ಲ, ದೇವ್ರು ಏನ್ ಗ್ರೇಟ್ ಪ್ರಿವಿಲೇಜ್ ಮಾಡ್ಬಿಟ್ರೆ, ಅಬ್ರಾಹಂ ಗ್ರಂಥ ಎಲ್ಲ ಒಂದು ಆಶೀರ್ವಾದಗಳಿಗೆ ಯಾರಪ್ಪ ವಾರಸದಾರ, ಇವಾಗ ತಲೆ ಮತ್ತು ಗಲಾತ್ಯ 3ನೇ ಅಧ್ಯಾಯ ಕೊನೆ ವಚನ ಹೇಳ್ತಲ್ಲ, ನಾವು ಕ್ರಿಸ್ತನಲ್ಲಿ ಇದ್ದಂದ್ರೆ ನಾವು ಯಾರು ವಂಶದವರು, ಅಬ್ರಾಹ್ಮಿನ ವಂಶದವರು. ಅದರ ಅಬ್ರಾಹ್ಮ ವಂಶದವರಾದ್ರೆ ಎಲ್ಲಾ ಅಬ್ರಾಹ್ಮಿನ ಒಂದು ಎಂತಾರೆ ಆಸ್ತಿಗಳಿಗೆ ನಾವು ಯಾರಂತ ಇವಾಗ ವಾರಿಸ ಬಾಧ್ಯರು ಅಂತಂತಾರ. ಹಾಗಾದ್ರೆ ಅಬ್ರಾಹ್ಮಿಂದ ಬರ್ಬೇಕಂತ ಎಲ್ಲಾ ಆಶೀರ್ವಾದಗಳು ಯಾರಿಂದ ಬರ್ಬೇಕು ಇವಾಗ ಅಂದ್ರೆ, ಹೆಡ್ ಅಂಡ್ ಬಾಡಿ ನೆನಬೇಕು ಇವಾಗ ಬರ್ಬೇಕು ನೋಡಿ. ಅದಕ್ಕೆ ನೆಕ್ಸ್ಟ್ ವಚನ ಓದಿ ಬಿದ್ರ, ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಹೇಳ್ತಾರೆ ಫಸ್ಟ್ ಕವನೆಂಟ್ ಅದರ ಅದು ಜಾರಿಗೆ ಬರ್ಬೇಕು ಅಂತಂದ್ರೆ ರಕ್ತ ಇದ್ರೆ ಆಗ್ಲಿಲ್ಲ ಜಾರಿಗೆ ಬರಲಿ. ಯಾವ ಫಸ್ಟ್ ಕವನೆಂಟ್ ನ್ಯಾಯಪ್ರಮಾಣ ಒಡಂಬಡಿಕೆ ಬಂದ್ಬಿಟ್ಟು, ಹಳೆ ಕಾಲದಲ್ಲಿ ಮೋಸ ಮುಖಾಂತರ ನ್ಯಾಯಪ್ರಮಾಣ ಕೊಟ್ಟರಲ್ಲ, ಅದನ್ನ ದೇವರು ಇಸ್ರೇಲ್ ಜನಗಳಿಗೆ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೇಕು, ಹೊರಿಸ್ಬೇಕಾದ್ರೆ ಅಲ್ಲಿ ಒಂದು ಹೋರಿ ಮತ್ತೆ ಒಂದು ಹೋತಾನ ಬಲಿ ಕೊಟ್ಬಿಟ್ಟು, ಅಂದ್ರೆ ಏನ್ ಹೇಳ್ತಾರೆ ಬುಲಕ್ಕೆ ಏನ್ ಹೇಳ್ತಾರೆ ಕಾಣಲೆ, ಸೊ ಹೋರಿ ಹೋರಿ ಮತ್ತು ಅದೇನಂತಾರೆ ಟಗರು ಏನ್ ಮಾಡೋರು ಬಲಿ ಕೊಡೋರು. ಆ ಬಲಿ ಕೊಟ್ಟಿದ್ಮೇಲೆ ಏನ್ ಮಾಡೋರು, ನೆಕ್ಸ್ಟ್ ಬಿಟ್ಟು ನ್ಯಾಯಪ್ರಮಾಣ ಏನ್ ಮಾಡೋರು ಜನಗಳಿಗೆ ಏನ್ ಮಾಡೋದು ವಾಪಸ್ ಕೊಟ್ಟಿದ್ರು. ಇದೇ ತರ ಎರಡು ಬಲಿಗಳು ಬೇಕಂತ ಅಲ್ಲಿ ಹೇಳ್ತಾರೆ 19th ವರ್ಸ್ ಓದಿ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಮೇಲೆ ನೋಡಿ, ವಾಕ್ಯ ಉಪದೇಶ ಮಾಡಿದ ಮೇಲೆ, ನೀರು ಕೆಂಪು ಉಣ್ಣೆ ಹಿಸ್ಸೋಪ್ ಕಡ್ಡಿ ಇವುಗಳೊಂದಿಗೆ ಹೋರಿ ಕರಗಳ ಮತ್ತು ಹೋತಗಳ ರಕ್ತವನ್ನು ನೋಡಿ, ಎರಡು ರಕ್ತಗಳನ್ನು ತಗೊಂಡು, ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ಹೇಳಿದ್ರು. ಅದರ ದೇವರು ನಿಮಗೋಸ್ಕರ ಸುರಿಸಲ್ಪಟ್ಟಂತ ಒಡಂಬಡಿಕೆಯ ರಕ್ತ, ಇದನ್ನ ಸ್ಥಿರಪಡಿಸೋದಕ್ಕೋಸ್ಕರ ಮೋಸ ಏನ್ ಮಾಡೋದಂದ್ರೆ ಒಂದು ಬಲಿ ಏನ್ ಮಾಡೋದು ಕೊಟ್ರ ರಕ್ತ ಏನ್ ಮಾಡೋದು ಯಾರ ಮೇಲೆ ಸುಮಿಸಿದ್ರು, ಜನಗಳು ಹೇಳೋರು ಓದಿ ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲ ಜನರ ಮೇಲೆಯೂ ಪ್ರೋಕ್ಷಿಸಿದನು. ಜನಗಳ ಮೇಲೆ ಇವಾಗ ಪ್ರೋಕ್ಷ ಮಾಡ, ಹಾಗೆ ಪ್ರೋಕ್ಷ ಮಾಡ್ಬೇಕು ಅಂತಂದ್ರೆ ಈ ಒಂದು ರಕ್ತ ಏನಾಗ್ಬೇಕು ಕಂಪ್ಲೀಟ್ ಆಗಿ ಸುರಿಸಲ್ಪಟ್ಟಿರ್ಬೇಕು. ಇವಾಗ ಏನಾಯ್ತಂದ್ರೆ ಯೇಸು ಕ್ರಿಸ್ತ ಮಾಡೋದು ಆರಂಭ ಮಾಡಿದ್ರು, ಇವಾಗ ಏನಾಗ್ತಿದೆ ರಕ್ತ ಇವಾಗ ಇನ್ನ ಕಂಪ್ಲೀಟ್ ಆಗಿಲ್ಲ, ನಮ್ಮ ಸ್ಯಾಕ್ರಿಫೈಸ್ ಏನಾಗಿದೆ ಇವಾಗ ಬೇಕಾಗಿದೆ. ಅದರ ನೋಡಿ ಇವಾಗ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಬುಕ್ ಅಲ್ಲಿ ಓದಿಂತೀರಿ, ಓದಿ ಬುಕ್ ಅಲ್ಲಿ ಮುಂದಕ್ಕೆ ಓದಿ.
இந்த ஒரு நோக்கத்திற்காகவே நமது கர்த்தருடைய ரத்தம் சிந்தப்பட்டது இது என்னுடைய ரத்தமாய் இருக்கிறது இந்த ஒரு நோக்கத்திற்காகவே நமது கர்த்தருடைய ரத்தம் சிந்தப்பட்டது இது என்னுடைய ரத்தமாய் இருக்கிறது உங்களுடைய ரத்தம் அல்ல எங்க உள்ள விட்டுற இவங்க கேட்ட போதில் இவங்க யார் ரத்தம் உங்களுடைய ரத்தம் அல்ல கல்வரா ஏனர்த்தம் நம்ம ரத்தம் ஏன் பேக்காகல ಬೇಕಾಗಿಲ್ಲ ಯೇಸು ಕ್ರಿಸ್ತ ರಕ್ತ ಮುಗೀತು ಅದೇ ನಮ್ದು ಒಡಂಬಿಕೆ ಏನಾಯ್ತು ಇವಾಗ ಸ್ಥಿರ ಆಗೋಯ್ತು ಅದರ ಆದ್ರೆ ಅಲ್ಲಿ ಬುಲಕ್ ರಕ್ತನೇ ಸಫಿಶಿಯಂಟ್ ಆಗಿತ್ತು ಅಂದ್ರೆ ಇವಾಗ ಏನ್ ಮಾಡ್ಬಿಟ್ಟಾರೆ ಅಂದ್ರೆ ಇಬ್ಬರಿಗೂ ಒಂದೇ ಪ್ರೈಸ್ ಕೊಡೋದ್ರಿಂದ ಇಬ್ಬರಿಗೂ ಒಂದೇ ಸಿಂಹಾಸನ ಕೊಡೋದ್ರಿಂದ ದೇವ್ರು ಏನ್ ಮಾಡ್ತಾರೆ ನೀನ್ ಅಲ್ಪ ಸ್ವಲ್ಪ ರಕ್ತ ಏನ್ ಮಾಡೋದ್ರಿಂದ ತ್ಯಾಗ ಅಂದ್ರೆ ಏನಂದ್ರೆ ಕ್ರೈಸ್ಟಿನ ಬರೋದ ಫುಲ್ ಸ್ಯಾಕ್ರಿಫೈಸ್ ಏನಾಗಿತ್ತು ಸಫಿಶಿಯಂಟ್ ಆಗಿ ಆಗೋಯ್ತು ಇವಾಗ ಏನಾಗಿತ್ತು ಇನ್ನೂ ಸ್ವಲ್ಪ ಪಾಲಿ ನೋಡಿ ಪೆಂಡಿಂಗ್ ಅಲ್ಪ ಸ್ವಲ್ಪ ಅದನ್ನ ಯಾರು ಕೊಡ್ತಾರೆ ಇವಾಗ ನಮಗ್ ಕೊಡ್ತಾರೆ ನಮ್ಗೆ ಹಂಗೆ ಕೊಟ್ಬಿಟ್ರೆ ಆಗ್ತದ ಅದಕ್ಕೆ ನಮ್ಮ ಪರೀಕ್ಷೆ ಮಾಡೋಕೋಸ್ ಏನ್ ಮಾಡ್ತಾರೆ ನೀವು ಕೂಡ ಏನ್ ಮಾಡಿ ರಕ್ತದ ಸ್ವಲ್ಪ ನೀವು ಸ್ವಲ್ಪ ಪಾಲನೆ ಏನ್ ಮಾಡಿ ನೀವು ನೋಡ್ಸಿ ಅಂತ ಹೇಳ್ಬಿಟ್ರೆ ಅದ್ರ ಅದೇ ಹೊಡ್ಬೇಕು ಹೇಳ್ತಾ ಬಿಡ್ತಾರೆ ಅಸಲು ಇದು ಯಾರ ರಕ್ತ ಯೇಸು ಕ್ರಿಸ್ತನ ರಕ್ತ ಮುಗಿದೋಯ್ತು ಈ ಯೇಸು ಕ್ರಿಸ್ತನ ರಕ್ತಕ್ಕೆ ನಮ್ಮ ಆಡ್ ಮಾಡೋಂತ ಸಫ್ ಏನು ಬೇಕೆ ಆಗಿಲ್ಲ ಕ್ರಿಸ್ತನ ಕೊಟ್ಟಂತ ಈಡ್ ಬಲಿಯಲ್ಲಿ ನಮ್ದು ಯಾವುದೇ ರೀತಿ ಒಂದು ಪಾಲು ಏನಿಲ್ಲ ಇಲ್ಲವೇ ಇಲ್ಲ ಅದರ ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೋದಿಯ நான் ஜெனிப்பிக்கப்பட்ட போது நான் அர்ப்பணித்ததுமான ரத்தத்தை அல்லது ஜீவனை நான் கொடுக்க போகின்றேன் இன்று சிலுவையில் அதை நான் கொடுத்து விட போகின்றேன் ஏனெனில் அவர் ஒரே நாளினுடைய ஒரு பகுதியில் தான் சிலுவையில் அறையப்பட்டார் இன்று என்னுடையதாய் இருக்கும் இதில் தேவனுக்கும் மனுஷனுக்கும் இடையிலான புது உடன்படிக்கையினை முத்தரிக்கின்றதாய் ಅಬ್ರಹಾಮ್ ಆಸ್ತಿಗೆ ವಾರಿದ್ದಾರಾಗ್ಬೇಕು ಅಂದ್ರೆ ಏನ್ ಮಾಡಕ್ ಫಸ್ಟ್ ಈ ಪಾತ್ರ ಏನ್ ಮಾಡ್ತಾವ ಇವಾಗ ಬಾಯಿ ಕುಡಿಬೇಕು ಅದರ ನೋಡಿ நீங்கள் எல்லாரும் இதில் பானம் பண்ணிடுங்கள் மற்றும் அனைத்தையுமே பானம் பண்ணிடுங்கள் அல்வரா இதனா எல்லாரும் சேர்த்து மணக்கு இவாக குடிபேக் குடுதே மணக்கு எல்லாரும் சேர்த்து மணக்கு இவாக கலிமா விடக்கு ಸ್ವಲ್ಪ ಕೂಡ ಏನ್ ಮಾಡ್ಬಿಡುದು ಉಳಿಸ್ಲೇ ಬೇಡದು ಅದ್ರ ಅಂದ್ರೆ ಇಷ್ಟು ವರ್ಷ ದೇವ್ರ ಇನ್ನ ಕಾಯ್ದಾಕೋತಾರ ಅಂದ್ರೆ ಹೆಂಗ್ ಗೊತ್ತಾ ಮೀನಿಂಗ್ ಇನ್ನ ಏನಾಗಿದೆ ಉಪದ್ರವಗಳು ಇನ್ನ ಒಂದ್ ತೊಂದರೆಗಳು ಅಥವಾ ಇನ್ನ ಒಂದು ಕ್ರಿಸ್ತನ ಸಫರಿಂಗ್ಸ್ ಇನ್ನ ಇನ್ನ ಉಳಿದಿದೆ ಇವಾಗ ನೀವು ಯೋಚನೆ ಮಾಡ್ರಿ ಕ್ರಿಸ್ತರ ಒಂದು ಸಫರಿಂಗ್ಸ್ ಅಲ್ಲಿ ಪಾರ್ಟೇಕ್ ಮಾಡೋದು ಒಂದು ಭಾಗ್ಯನ ಇಲ್ವಾ ಎಂತ ಭಾಗ್ಯ ಅಂದ್ರೆ ಅದರಲ್ಲಿ ನಾವ್ ಏನ್ ಮಾಡಕ್ ಎದೆ ಬಗ್ಗೆ ಮಾಡಕ್ ಇವಾಗ ಇದನ್ನ ಪಾರ್ಟೇಕ್ ಮಾಡಕ್ ನಾವೇನಬೇಕು ತುಂಬಾ ಸಂತೋಷವುಳ್ಳವರಾಗಿರ್ಬೇಕಂದ್ರೆ ಇದು ಎಲ್ಲರಿಗೂ ಸಿಗ್ದಿರಂತ ಒಂದು ಆಪರ್ಚುನಿಟಿ ಅದರ ಯಾಕೆಂದ್ರೆ ನಾವು ಬರೀ ಸಫರಿಂಗ್ಸ್ ಮಾತ್ರ ನೋಡ್ಬೋದು ಇದಾಗಿ ಮೇಲೆ ನೆಕ್ಸ್ಟ್ ಬರೋಂತ ಒಂದು ಜಾಯ್ ಗ್ಲೋರಿಯಸ್ ರೀನ್ ಅದರ ಕ್ರಿಸ್ತನ ಜೊತೆಗೆ ಅಂದ್ರೆ ಒಂದು ಇರುವಂತ ಎಲ್ಲಾ ಭಾಗ್ಯಗಳನ್ನ ಏನ್ ಮಾಡಕ್ ಹೋಗ್ತೀರಿ ಹಂಚ್ಕೊಳಕ್ ಹೋಗ್ತೀರಿ ಅಂದ್ಬಿಟ್ಟು ಆ ಒಂದು ಇದ್ರ ಮೇಲೆ ಏನಿರ್ಬೇಕು ಕ್ರಿಯೇಟಿವ್ ಮೇಲೆ ನಮ್ಮ ದೃಷ್ಟಿ ಇರ್ಬೇಕು ಆಮೇಲೆ ನೀತಿ ವೈಕಾದಿರಿಂಗಳ್ இந்த ரத்தத்தில் இந்த பாத்திரத்தில் பங்கெடுப்பதற்கான அழைப்பானது வேறு எந்த ஜனங்களுக்கோ அல்லது வகுப்பாருக்கோ கொடுக்கப்பட போவதில்லை உங்களுக்கே கொடுக்கப்பட்டிருக்கிறது நீங்களே இந்த நோக்கத்திற்காக விசேஷமாய் அழைக்கப்பட்டிருக்கிறீர்கள் நான் பேசிக்கொண்டிருக்கிறதான அப்போஸ்தலனாகிய உங்களுக்கு மாத்திரம் இல்லாமல் உங்கள் வார்த்தைகள் வாயிலாக என்மேல் விசுவாசம் வைத்து இது போன்று அர்ப்பணம் பண்ணி என்னுடைய மரணத்திற்குள்ளாக ஸ்நானம் எடுப்பவர்களையும் என் பாத்திரத்தில் பானம் பண்ணிடுவதற்கு நான் அழைக்கின்றேன் என்ற விதத்தில் கர்த்தர் பேசியுள்ளார் நோடுறா நம் கிரைஸ்ட் கொடுத்த இன்விடேஷன் ஏனோ யாவ தர நான் எல்லாம் இம்சைகள் அனுபவிச்சு ஏதாவது இதில் பானம் மாடிதீரோ இதே தர பானம் மாடக்க இன்ட்ரெஸ்ட் இருந்தே ஆசை இருந்தே என் மாடுற எல்லாரும் நீயோ தாராளமாக பண்ணி என் மாடுற கிறிஸ்துவ வந்து காலிங் கொட்டன் நெக்ஸ்ட் டைம் இல்லையா ராபோ தினத்தில் நாம் பங்கெடுப்பதான இந்த பாத்திரம் தொடர்பாகவே அப்போஸ்தலன் திருவிருந்து கிண்ணத்திலிருந்து பருகுகின்றோமே அது கிறிஸ்துவின் ரத்தத்தில் பங்கு கொள்ளுதல் அல்லவா என்று கேட்கிறார் 1 Corinthians 10:16 ஆம் என்று நாம் பதிலளிக்கின்றோம் கிறிஸ்தவ ரத்தத்திலே பாத்திரம் ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ಅಂತ ಏನ್ ಕಲ್ಲವೇ ಅಂತ ಹೇಳ್ಬೇಕು ಆಕ್ಚುಲಿ ಆಪೋಸಿಟ್ ಆಗಿ ಏನ್ ಮಾಡ್ತಿದ್ರು ಅದನ್ನ ಅರ್ಥದಲ್ಲಿ ತೋಂತಾರೆ ಅಂದ್ರೆ ಏನ್ ಮಾಡ್ತಾರೆ ಅದ ಹಂಗಲ್ವಾ ಅರ್ಥ ಇದ್ ಮಾಡೋದ್ ಸರಿನಾ ಅಂತ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ ಅದೇ ಏನು ಸೂಚಿಸ್ತಾರೆ ಕ್ರಿಸ್ತನ ಒಂದು ಏನ್ ರಕ್ತದಲ್ಲಿ ಪಾನ ಮಾಡೋದಲ್ವೇ ರಕ್ತ ಅಂದ್ರೆ ಬೈಬಲ್ ನಾವು ಏನಕ್ಕೆ ಕಂಪೇರ್ ಮಾಡ್ತೀವಿ ಸಾಮಾನ್ಯವಾಗಿ ಜೀವಕ್ಕೆ ಅಂದ್ರೆ ಕ್ರಿಸ್ತನ ಜೀವಕ್ಕೆ ಏನಾಗಿದ್ದ
ಒಂದು ಕಂಪ್ಯಾರಿಸನ್ ಆಗಿದೆ. ಕ್ರಿಸ್ತನ ಜೀವನದಲ್ಲಿ ನಾವೇನ್ ಮಾಡ್ತೇವೆ, ಪಠ್ಯಕ್ಕೆ ಮಾಡ್ತಾ ಇದ್ರೆ ಕ್ರಿಸ್ತನ ಜೀವ ಯಾವ ತರ ಜೀವ ಇದ್ದ ಜೀವಿತ ಇತ್ತಲ್ಲ, ಯಾವ ತರ ಜೀವಿತ ಇತ್ತು ಅಂದ್ರೆ ನಿತ್ಯ ಜೀವ. ಆಮೇಲೆ ನಿತ್ಯ ಜೀವನ ಏನ್ ಮಾಡುದು ದೇವ್ರಿಗೆ, ಸ್ಯಾಕ್ರಿಫಿಷಿಯಲ್ ಲೈಫ್. ಅವ್ರು ಇದ್ದಿದ್ದೆ ಭೂಲೋಕನ ಎಂತ ಲೈಫ್ ಅಂದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ಅಂದ್ರೆ ಅದೇ ನೋಡ್ಬೇಕು ಹೇಳ್ತಾರೆ. ಈ ಒಂದು ಪಾತ್ರೆ ಇದೆಲ್ಲ ರಕ್ತ, ಇದೆಂತ ರಕ್ತಪ್ಪ ಅಂದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ಅವ್ರು ಲೀಡ್ ಮಾಡಿದ್ದು ಅಂದ್ರೆ ಅಂದ್ರೆ ನಮ್ಮ ಲೈಫ್ ಕೂಡ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ನ ಲೀಡ್ ಮಾಡಕ್ಕೆ. ಆಮ್ ನೆಕ್ಸ್ಟ್, ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿ ಇದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ಅಲ್ಲವೇ. ರೊಟ್ಟಿಯು ಕ್ರಿಸ್ತನುಡಿಯ ರಕ್ತಮಾನದು புது உடன்படிக்கையின் ரத்தமாய் இருக்கின்றதல்லவா? ஆகையால் புதிய உடன்படிக்கையின் ரத்தத்தில் நாம் பங்கு கொள்கின்றோம் அல்லவா? நமது கர்த்தருடைய அழைப்பிற்கேற்ப நாம் அந்த ரத்தத்தில் பங்கு கொள்வதினால் நாம் அவரது பாத்திரத்திலும் அது தொடர்புடையதான அனைத்திலும் பங்காளிகளாக இருக்கின்றோம் அல்லவா? ஆம், இது எத்தகைய தாகத்தினை நம்மிடத்தில் ஏற்படுத்திடக்கூடும் அதிக அளவிலாகும். அவரது பாத்திரத்தில் பங்கடைவதற்கும் அவரது மரணத்திற்குள்ளான ஸ்நானம் கொள்வதற்கும் என்று நமக்கு அருளப்பட்டிருக்கின்றதான மாபெரும் சாக்கியத்திற்கென்று நாம் மிகவும் நன்றி உள்ளவர்களாக காணப்பட வேண்டும். ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕ್ರಿಸ್ತನ ಒಂದು ಸಫರಿಂಗ್ಸ್ ಅಲ್ಲಿ ಶೇರ್ ಮಾಡೋದು ಒಂದು ಪ್ರಿವಿಲೇಜು, ಎಲ್ಲರಿಗೇನಾಗಲ್ಲ ಸಿಕ್ಕದಿಲ್ಲ. ನೋಡಿ, ಯೇಸು ಕ್ರಿಸ್ತನ ಶಿಲ್ಬೆ ಎತ್ಕೊಳ್ಬೇಕಾರೆ ಅವ್ರ ಜೊತೆಗೆ ಯಾರಪ್ಪ ಸಹಾಯ ಮಾಡಕ್ ಬಂದ್ರೆ ಅಪೋಸ್ಟಲ್ಸ್ ಯಾರೇನಾಗಿಲ್ಲ ಒಬ್ರು ಇಲ್ಲ ಅಂದ್ರೆ ಅದಕ್ಕೆ ಸಿಂಹನ್ ಏನ್ ಮಾಡೋದು ಜೊತೆಗೆ ಅದು ಹೆಂಗಿತ್ತು ಅಂದ್ರೆ ಏನ್ ಗ್ರೇಟ್ ಪ್ರಿವಿಲೇಜ್ ಅಂದ್ರ ಅದ ಕ್ರಿಸ್ತನ್ ಏನಾಗಿರ್ಬೇಕು, ಎಷ್ಟೋ ಒಂದು ಸಂತೈಸ್ ಇರ್ಬೇಕಂದ್ರೆ ಆತರ ಇವಾಗ ನಮ್ಗೆಲ್ಲೇನ ಇದೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಏನಂದ್ರೆ ಕ್ರಿಸ್ತನ ಮರಣದಲ್ಲಿ ಏನ್ ಮಾಡೋದು ಇವಾಗ ಪಾಠ ಮಾಡೋದು ಇಂಡಿವಿಜುವಲ್ ಆಗಿ ಒಬ್ಬೊಬ್ರು ಕೂಡ ಏನ್ ಮಾಡೋಕಂದ್ರೆ ಈ ತರ ಲೈಫ್ ನೇಮ್ ಮಾಡಕ್ ಲೀಡ್ ಮಾಡಕ್ಕೆ ನಾವು ಪ್ರಯತ್ನ ಮಾಡೋದು. ಅದಕ್ಕೆ ಹೇಳ್ತಾ ಬ್ರದರ್ ಎಷ್ಟೋ ಒಂದು ಗ್ರೇಟ್ ಆಪರ್ಚುನಿಟಿ ಅಲ್ವಾ, ಇದೆಲ್ಲರಿಗೆ ಏನಾಗಲ್ಲ ಸಿಕ್ಕದಿಲ್ಲ. ಆಮೇಲೆ ಫಿಲಿಪ್ಪಿಯರ್ ಕೆಳಗಿನ 20 ಮೂರಾಮ್ ಅಧಿಕಾರತೆ ಅಪೋಸ್ತಲಾಗಿ ಪೌಲ್ ನಾವ್ ಕ್ರಿಸ್ತವೈ ಆದಾಯಮಾಕಿಕೊಳ್ಳವೋ ಅವರುಡೆ ಪಾಡುಗಳಿಗೆ ಐಕ್ಯಂ ಕೊಳ್ಳವೋ ಅವರದ ಮರಣತ್ತಿರ್ಕುಳ್ಳಾನ ಸ್ನಾನಂ ಕೊಳ್ಳವೋ அவரது பாடுகளின் பாத்திரத்தில் பங்கடையவும் வேண்டி நான் மற்ற அனைத்தையும் நஷ்டம் என்று எண்ணிக்கொண்டதாக குறிப்பிடுகின்றார். நாமும் இப்படியாக எண்ணிக்கொள்ள வேண்டும். நமக்கு சுவிசேஷ யுகத்தில் அருளப்பட்டிருக்கின்றதான இந்த மாபெரும் சாக்கியத்திற்கு முன்பாக மற்ற நலன்களும் நோக்கங்களும் ஒரு பொருட்டானவைகள் அல்லவென்று பவுல் அடிகளார் கருதுகின்றார்கள். ಅವ್ರು ದೇವ್ರ ಕೊಟ್ಟಂತ ಎಲ್ಲಾ ಮುಂದೆ ಇದ್ದಂತ ಆಶೀರ್ವಾದಗಳು ಅಂದ್ರ ಅದನ್ನೆಲ್ಲ ಏನಂತ ಕನ್ಸಿಡರ್ ಮಾಡ್ತಾರೆ, ಎಲ್ಲೋ ಕಸ ಒಂದೇನ್ ಮಾಡ್ತಂತೆ ನಡೆಸ್ತಾರೆ ಅಂತ ಮಾಡಿದ್ರೆ ಅಪೋಸ್ಟಲ್ ಪೌಲ್ ಗಿರಂತ ಒಂದು ಸ್ಟೇಟಸ್ ನೋಡ್ಬೇಕಾರೆ ಅವ್ರು ಹೇಳ್ತಾರೆ ಡಿಸ್ಕ್ರಿಪ್ಷನ್ ಅದರ ಆ ಸ್ಟೇಟಸ್ ಲೈಫ್ ಸ್ಟ್ಯಾಂಡರ್ಡ್ ಇಲ್ಲ ನೋಡ್ಬೇಕಾರೆ ಏನ್ರಿ ಅವ್ರ ಅಂತ ಒಂದು ದೊಡ್ಡ ವ್ಯಕ್ತಿ ಆಗಿರಂತಂದ್ರೆ ಅವರೆಲ್ಲ ಬಂದ್ಬಿಟ್ಟು ಕ್ರಿಸ್ತಿಯಿಂದ ಬರ್ಬೇಕು ಅಂತ ಅವಶ್ಯಕತೆನೆ ಇಲ್ಲ. ಅದರ ಒಳ್ಳೆ ಕೀರ್ತಿ ಗೌರವ ಮರ್ಯಾದೆ ಏನಾಗಿತ್ತು ಅಲ್ಲ ಸಿಕ್ಕಾಪಟ್ಟೆ ಇತ್ತು ಅದರ. ಆದ್ರೂ ಕೂಡ ನೋಡ್ಬೇಕ್ರೆ ಕ್ರಿಸ್ತನ ಒಂದು ಕರೆದವಾಗ ಅದ್ರಲ್ಲಿ ಹಿಂಸೆಯಲ್ಲಿ ಅನುಭವಿಸೋದಕ್ಕೆ ಏನ್ ಮಾಡೋದು ತುಂಬಾ ಒಂದು ಸಂತೋಷವಾಗಿ ಬಂದ್ರು. ಅವ್ರೇನ್ ಮಾಡ್ತಾರೆ ಎಲ್ಲವನ್ನ ಎಂತ ಎಣಿಸ್ತದಂತೆ, ಕಸ ಒಂದು ಎಣಿಸ್ತೀನಿ ಅಂತಂದ್ರೆ ಹಂಗ್ರೆ ಅವ್ರೇ ಎಣಿಸಿರ್ಬೇಕಾದ್ರೆ ಈ ಒಂದು ಗ್ರೇಟ್ ಪ್ರಿವಿಲೇಜ್ ನಮಗ್ ಕೊಟ್ಟಿರ್ಬೇಕು, ನಮಗೂ ಯಾವ ಆಟಿಟ್ಯೂಡ್ ಇರ್ಬೇಕೋ ಇದೇ ತರ ಒಂದು ಮನ್ಸು ಏನಾಗಿರುತ್ತೆ ನಮ್ಮಲ್ಲಿ ಇವಾಗ ಇರ್ಬೇಕು. ಅಂದ್ರೆ ಈ ತರ ಮನ್ಸು ಇದ್ರೇನೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಾ ಎದೆ ಬಗ್ಗೆ ಏನ್ ಮಾಡ್ತೀನಿ ಓಡ್ತೀನಿ ಅಲ್ವರ, ನೇನೋ ಕೀಟನ ಪಡ್ಕೊಂಡ್ಬಿಟ್ಟೆ ಅಂತ ಅಂದ್ರೆ ಮಾಡಕ್ಕೋಲ್ಲ ಅಪೋಸ್ಟಲ್ ಪೌಲ್ ಕನ್ಫರ್ಮ್ ಆಗಿ ಹೇಳಕ್ ಹೋಗಲ್ಲ. ಅದೇನ್ರಿ ಇಷ್ಟೆಲ್ಲ ನಡ್ಕೊಂಡೆ ಅವ್ರು ಹೇಳಂತ ಅದೇನು ಅಂದ್ರೆ ನಾನು ಕೀಟನ್ ಗೆದ್ಬಿಟ್ಟಿನಿ ಅಂತ ಕಾನ್ಫಿಡೆನ್ಸ್ ಖಂಡಿತವಾಗಿ ಹೇಳಕ್ ಆಗಲ್ಲ ಅಂತ ಮಾಡ್ತಾರೆ. ಆದ್ರೂ ಕೂಡ ಏನ್ ಮಾಡ್ತೀವಿ ಎದೆ ಬಗ್ಗೆ ಓಡ್ತಾ ಇದೀನಿ ಅಂತ ಮಾಡ್ತಾರೆ ಹೇಳ್ತಾರೆ. ಅಲ್ವರ ಹಂಗಿರ್ಬೇಕಾರೆ ನಾವು ಇಲ್ಲಲ್ಲಿ ಇದ್ದೀನಿ ನಾವೇನ್ ಮಾಡೋಕೆ ಇವಾಗ ಒಂದು ಪ್ರಶ್ನೆ ಹಾಕ್ಬೇಕು ಅಂದ್ರೆ ರಾಮ್ ನೋಡಿ ನೆಕ್ಸ್ಟ್ இந்த அருமையான சாக்கியத்தின் விஷயத்திற்கு ஒருவேளை நாம் எப்போதாகிலும் குருடர்களாய் போவோம் ஆனால் நமது கர்த்தருடைய பாத்திரத்தில் பங்கடைவதற்கு அழைக்கப்பட்டிருக்கின்றோம் என்பதும் புது உடன்படிக்கையினை முதிரையிடுகிற அல்லது உறுதி செய்கிறதுமான இந்த இரத்தத்தில் அதாவது புது உடன்படிக்கைக்கான இரத்தத்தில் அவரோடு கூட பங்கெடுப்பதற்கும் அழைக்கப்பட்டிருக்கின்றோம் என்பதுமான உண்மைகளின் மதிப்பினை உணர்ந்து கொள்வதில் குறைவுபடி நிலைக்குள் ஒருவேளை எப்போதாகிலும் நாம் வருவோமானால் இது நமக்கு விசேஷமாய் கொடுக்கப்பட்டதும் உலகத்தில் உள்ள வேறு எந்த ஜனங்களுக்கு ஒருபோதும் கொடுக்கப்படாததும் மீண்டும் ஒருபோதும் கொடுக்கப்படாததும் தேவ தூதர்களுக்கும் ஒருபோதும் கொடுக்கப்படாததும் கர்த்தராகிய இயேசு கிறிஸ்துவுக்கும் இந்த யுகத்தில் அவரது ஆவியை உடையவர்களுக்கும் மாத்திரம் அருளப்பட்டதுமான இந்த சாக்கியங்கள் மற்றும் தயவுகள் அனைத்தையும் அசட்டை பண்ணுகிறதாய் இருக்கும். ஆப்பர்ச்சுனிட்டி ஏஞ்சல்ஸ்க்கு கொட்டில்ல, ஏஞ்சல்ஸ் காசு ஐத்தா கிரீட்டம் பிடிக்கும் அந்த டிவைன் நேச்சர் பிடிக்கும் ஏன் ஐத்தா அவருக்கு
ಪೀಟರ್ ಹೇಳ್ತೋಣಿ ಏಂಜಲ್ಸ್ ಗಳಿಗೆ ಆಸೆ ಇತ್ತಾ ಕ್ರಿಸ್ತನ ಒಂದು ಹಿಂಸೆಗಳಲ್ಲಿ ಪಾಲ್ದಾರಾಗ್ಬೇಕು ಅಂತ. ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ 11th ವರ್ಸ್ ಅಂಡ್ 12th ವರ್ಸ್ ಏನಂತ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಿಲ್ಲ ಕ್ರಿಸ್ತನ ಒಂದು ಬರುವಂತ ಏನ್ರಿ ಬಾಧೆಗಳು ಅದರ ಆಮೇಲೆ ಅದು ತರುವಾಯ ಬರುವಂತ ಏನ್ರಿ ಮಹಿಮೆ ಅದರ ಅದರಂತೆ ಕ್ಲೀನ್ ಆಗಿ ಒಂದು ಹೇಳ್ತಾರೆ ಒಂದು ಆರ್ಡರ್ ಕೊಟ್ಟವ್ರೆ ಅದರ ಕೃಷ್ಣ ಬರುವಂತ ಹಿಂಸೆಗಳು ಇದನ್ನೆಲ್ಲ ಅನುಭವಿಸೋ ನೆಕ್ಸ್ಟ್ ಬರುವಂತ ಒಂದು ಗ್ರೇಟ್ ರಿವಾರ್ಡ್ ಅಲ್ಟಿಮೇಟ್ ರಿವಾರ್ಡ್ ನ ಇದ ಕುರಿತು ಬರಿಬೇಕಾದ್ರೆ ಇವೆಲ್ಲ ಯಾರಿಗೋಸ್ಕರ ಬರ್ದಿಟ್ಟವ್ರೆ ಬೈಬಲ್ ಹಂಗಾರೆ ಇವೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ದೇವರು ಯಾರಿಗೋಸ್ಕರ ಬರ್ದಿಟ್ಟವ್ರೆ ನಮಗೋಸ್ಕರ ಯಾಕೆ ಅಂದ್ರೆ ನಂಬಿಕೆಯಿಂದ ನಿರೀಕ್ಷೆ ಉಳ್ಳವ್ರ ಏನ್ ಮಾಡ್ತಾವ ಸುರಕ್ಷಿತವಾಗಿ ಓಡ್ಬೇಕು ಅಂತ ಆಮೇಲೆ ನೆಕ್ಸ್ಟ್ ನೋಡ್ರಿ ದೇವತರ ಏನ ಒಂದ್ ಆಸೆ ಇದೆ ಏನ್ ಅಪೇಕ್ಷೆ ಇದೆ ಅಂತಂದ್ರೆ ಇದ್ರಲ್ಲಿ ಕೂಡ ನಾವೇನಾಗ್ಬೇಕು ಏನಪ್ಪಾ ಇಷ್ಟೆಲ್ಲ ದೇವ್ರ ಇಟ್ಟಲ್ಲ ವಹಿನ ಮೇಲೆ ನಾವೇನ್ ಮಾಡೋದು ನಾವು ಕೂಡ ಇದರಲ್ಲಿ ನಾವು ಕೂಡ ಪಾಠ ಕೇಳ್ಬೇಕು ಅಂತೇನ್ರಿ ಅಂತೆ ಒಂದು ಆಸೆ ಅಂತಲ್ಲ ಏನು ದೂತ್ರಗಳು ಹೆಂಗವ್ರೆ ಯಾವಾಗ ದೇವ್ರ ಸನ್ನಿಧಾನ ಅಂತಾರೆ ಫೇಸ್ ಟು ಫೇಸ್ ನೋಡ್ತಾ ಇದಾರಲ್ಲ ಏಂಜಲ್ಸ್ ಅಂದ್ರ ಇಮ್ಯಾಜಿನ್ ಮಾಡ್ರಿ ಏಂಜಲ್ಸ್ ದೇವ್ರನ್ನ ಫೇಸ್ ಟು ಫೇಸ್ ನೋಡ್ತಾ ಇರ್ಬೇಕ್ರೆ ಅವರಲ್ಲಿ ಒಂದು ಆಸೆ ಬಂದಿರಲ್ಲ ನಾವು ಕೂಡ ಯಾವ ತರ ಇರ್ಬೇಕು ದೇವ್ರ ತರ ಇರ್ಬೇಕು ಅಂತ ಆಸೆ ಬಂದಿರ್ತಾರ ಇಲ್ಲ ಅಂದ್ರೆ ಇವಾಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಕಂಪನಿ ಯಾರ ಮ್ಯಾನೇಜರ್ ಇರ್ತಾರೆ ಅಂದ್ರೆ ಅಯ್ಯೋ ನಮ್ಗೊಂದು ಪರ್ಮಿಷನ್ ಸಿಗ್ಬೇಕಲ್ಲ ನಾವು ಆ ಥರ ಇದ್ರೆ ಹೆಂಗಿರ್ತಾರೆ ಅಂತ ಸಂತೋಷ ಆಗ್ತಾರೋ ಇಲ್ಲ ಮನಸ್ಸಲ್ಲಿ ಆಸೆ ಬರ್ತಾರೆ ಇದೇ ಥರ ಒಂದು ಡಿಸೈರು ಯಾರಿಗಿದೆ ಪ್ರತಿಯೊಬ್ಬ ಏಂಜಲ್ಸ್ ಏನಾಗಿರುತ್ತೆ ಇದೆ ಅಂತಂದ್ರೆ ಹಾಗಾದ್ರೆ ದೇವ್ರು ಅವ್ರಿಗೆ ಆಪರ್ಚುನಿಟಿ ಕೊಟ್ರ ಅಂದ್ರೆ ಆಪರ್ಚುನಿಟಿ ಏಂಜಲ್ಸ್ಗೆ ಮಾಡ್ಕೊಳ್ಳ ದೇವ್ರು ಕೊಡೋದ್ರಲ್ಲಿ ಆದ್ರೆ ಈ ಒಬ್ರು ಅದನ್ನ ಪಡ್ಕೋಬೇಕು ಕಿತ್ಕೋಬೇಕು ಅಂತ ಏನ್ಮಾಡ ತುಂಬಾ ಪ್ರಯತ್ನ ಮಾಡಿದ್ರು ಅವ್ರು ಸಿಕ್ತಾ ಯಾರ ಲೂಸಿಫರ್ ಪ್ರಯತ್ನ ಮಾಡಿ ಸಿಕ್ಲಿಲ್ಲ ಆದ್ರೆ ಇವಾಗ ದೇವ್ರು ಏನ್ ಮಾಡ್ತಾರೆ ಅವ್ರಿಬ್ಬರಿಗೂ ಕೊಡದೆ ಅಂತ ಆಪರ್ಚುನಿಟಿ ನಮ್ಗೆ ಏನ್ ಮಾಡ್ತಾರೆ ಧಾರಾಳವಾಗಿ ಫ್ರೀ ಆಗಿ ಏನ್ ಮಾಡ್ತಾರೆ ನಮಗ್ ಕೊಡ್ತಾರೆ ಹಂಗಿರ್ಬೇಕ್ರೆ ಇದೆಂತ ಗ್ರೇಟ್ ಆಪರ್ಚುನಿಟಿ ಇರ್ಬೇಕು ಅದ್ರ ವ್ಯವಸ್ಥೆ ಮಾಡಿ ಇವಾಗ ಇಂಥದ್ದೇನೋ ನಾವು ಮಿಸ್ ಮಾಡ್ಕೊಂಬಿಟ್ಟ ಅಂತಂದ್ರೆ ಇಮ್ಯಾಜಿನ್ ಮಾಡ್ರೆ ಪರಲೋಕದಲ್ಲಿ ತಂದೆ ದೇವ್ರ ಮುಂದೆ ಮತ್ತೆ ಯೇಸು ಕ್ರಿಸ್ತ ಮುಂದೆ ಮತ್ತೆ ಎಲ್ಲ ಬಿಟ್ಟಾಗ ಅವರೆಲ್ಲ ಇದ್ರು ಬರಲ್ಲ ನೆಕ್ಸ್ಟ್ ದೂತ್ರಗಳ ಮುಂದೆ ಇದ್ಕೊಬೇಕಾರೆ ನಾವು ಅವ್ರ ಫೇಸ್ ಟು ಫೇಸ್ ನೋಡ್ಬೇಕು ಅಂದ್ರೆ ನಮ್ಗೆ ಒಂದು ಧೈರ್ಯವಾಗಿ ನಿಂತ್ಕೊಳಕ್ ಆಗ್ತದಾ ಯೋಚನೆ ಮಾಡಿ ಅದನ್ನ ಫೇಸ್ ಮಾಡ್ಬೇಕಂದ್ರೆ ನಮ್ಗೆ ಧೈರ್ಯವಾಗಿ ನಿಂತ್ಕೊಂಡು ಕರೆಜಸ್ ನಿಂತ್ಕೊಂಡು ನಮ್ ಜೀವಿತ ಬಂದ್ಬಿಟ್ಟು ಕರೆಕ್ಟ್ ಆಗಿ ಯೋಗ್ಯವಾಗಿದೆ ನಾನು ಕರೆಕ್ಟ್ ಆಗಿ ದೇವ್ರ ದೃಷ್ಟಿ ಎಲ್ಲ ಓಡ್ ಬಂದು ನಿಂತ್ಕೊಂಡಿದ್ದೀನಿ ಜಯಮಾಲೆಯನ್ನು ಪಡ್ಕೊಂಡು ಅಂತ ಇರ್ತೀನಿ ಯೋಗ್ಯನಾಗಿದ್ದೀನಿ ಅಂದ್ಬಿಟ್ಟು ದೇವ್ರ ಮುಂದೆ ಅಥವಾ ಎಲ್ಲ ದೂತ್ರ ಮುಂದೆ ನಿಂತ್ಕೊಳಕ್ ಆಗ್ತಾರೆ ಅಂತಂದ್ರೆ ಖಂಡಿತವಾಗ ಧೈರ್ಯ ಏನಾಗಲ್ಲ ನಮ್ಗೆ ಬರತೇ ಇಲ್ಲ ಬರ ನಾವು ದೇವ್ರ ಏನ್ ನಾವು ಲೋಕದಲ್ಲಿ ಏನೋ ಒಂದು ಕೆಲಸಗಳನ್ನ ಮಾಡಿರ್ಬೇಕ್ರೆ ಆಫೀಸಲ್ಲಿ ಏನೋ ಒಂದು ತಪ್ಪು ಕಿಪ್ ಕಂಡಿಡಿದ್ ಬಿಟ್ಟ ಅಂದ್ರೆ ಎಲ್ಲರ ಮುಂದೆ ಏನ್ತಾರೆ ಏನ್ತಾರೆ ಒಂದು ಧೈರ್ಯವಾಗಿ ಹೋಗೋದಕ್ಕೆ ಏನ್ ಮಾಡ್ತೀರಿ ಹಿಂದೆ ಮುಂದೆ ಏನ್ ಮಾಡ್ತೀರಿ ನೋಡ್ತೀರಿ ಅಂದ್ರೆ ಹಂಗಿರ್ಬೇಕಾದ್ರೆ ಪರಲೋಕದಲ್ಲಿ ದೂತ್ರಗಳ ಮುಂದೆ ಎಲ್ಲಾ ದೂತ್ರ ನಮ್ಗೆ ವೆಲ್ಕಮ್ ಮಾಡ್ಬೇಕಾದ್ರೆ ನಮ್ಮ ಲೈಫ್ ಹೆಂಗಿರ್ಬೇಕಂಗಾರೆ ಅದೇ ಹೇಳ್ತಾ ಬಿಡ್ತಾರೆ ಅಸಲು ಅಪೋಸ್ಟ್ಲ್ ಪೋನ್ ಅದಕ್ಕೆ ಮಾಡಂತೆ ಎಲ್ಲವನ್ನು ಕಸ ಬಂದು ಎಣಿಸ್ಬಿಟ್ಟು ಹಂಗಿರ್ಬೇಕಾರೆ ಇದನ್ನ ನಾವೇನೋ ಅಲಕ್ಷ್ಯ ಮಾಡ್ಬಿಟ್ಟ ಅಂತಂದ್ರೆ ಇದು ತುಂಬಾ ಒಂದು ಏನ್ರಿ ತಮಿಳು ಏನ್ ಯೂಸ್ ಮಾಡ್ತಾ ಬರ್ತೆ ಅವರ ಕನ್ನಡ ಕೊನೆ ಬಂತಲ್ಲ ಏನ್ ಮಾಡ್ತಾ ಇದ್ದ ಕೇವಲವಾಗಿ ಎಣಿಸ್ತಂತೆ ಅದ್ರ ಹೇಳ್ತಲ್ಲ ಎಂತಂದ್ರೆ ಎಲ್ಲವನ್ನೂ ತಿಳಿದು ಕ್ರಿಸ್ತವನ ರಕ್ತ ಏನ್ ಮಾಡ್ದಂಗೆ ಇವಾಗ ಕಾಲದಲ್ಲಿ ನಿರಾಕರಿಸ್ದಂಗೆ ಅಂತಂದ್ರೆ ಕ್ರಿಸ್ತ ರಕ್ತ ಅಂತಂದ್ರೆ ಅವ್ರ ಜೀವಿತನೇ ಬೇಡ ಅಂತಂದಂಗೆ ಅದರ ಜೀವಿತನೇ ಬೇಡ ಅಂತಂದ್ಮೇಲೆ ಆ ರಿವಾರ್ಡ್ ಕೂಡ ಏನ್ ಮಾಡ್ದಂಗೆ ಅಲ್ಲಿ ಅಲ್ಲ ಬೇಡ ಅಂತ ಅದ್ ಹೇಳ್ತಾನೆ ಕೂಡ ಆ ಈ ತರ ಮಾಡಿದ್ರು ಕ್ರಿಸ್ತ ರಕ್ತನ ಏನ್ ಮಾಡ್ದಂಗೆ ಕಾಲಲ್ಲಿ ತುಳ್ದಂಗೆ ಅದೇನಂದ್ರೆ ಕಾಲದಲ್ಲಿ ಏನ್ ಮಾಡ್ದಂಗೆ ಇದಲ್ಲ ನಮ್ಗೆ ಕೊಟ್ಟಂತ ರಿವಾರ್ಡ್ ಗಳು ನಾವು ತಳ್ಳಾಗ್ದಂಗೆ ಅದರ ನೋಡಿ ನೆಕ್ಸ್ಟ್ ಹೇಳ್ತಾರೆ ಬುಕ್ ಅಲ್ಲಿ ಓದಿ ಒರುವೇಳೆ ಪಾತ್ರತಿನುಡೆಯ ಮದಿಪು ಕುರಿತ ಉಣರ್ಂದು கொள்ளுதலில் நாம் குறைவுபட்டு பெயரளவிலான கிறிஸ்தவர்கள் அனைவரும் எண்ணி இருக்கின்றது போன்று அது வெறுமென சாதாரணமானதுதான் என்று சொல்லுவோமானால் பாவத்திலிருந்து மாத்திரம் திரும்பி நேர்த்தியான ஜீவியம் ஜீவிக்க முற்படுவோமானால் இது விசேஷித்த பலி அல்ல இது கிறிஸ்துவனுடைய ரத்தத்தில் ಕ್ರಿಸ್ತನ ಒಂದು ಪಾತ್ರ ಏನು ಅಂತ ಅಪ್ರಿಷಿಯೇಟ್ ಮಾಡಲ್ಲ ಏನ್ ಅರ್ಥ ಅಂತಂದ್ರೆ
ಏನ್ರೆ ಇದು ಪಾತ್ರ ಬಂದ್ಬಿಟ್ಟು ಸುಮ್ಮನೆ ನಾಮಲಾರ ಕೃಷ್ಣ ತಿಂಕ್ ಮಾಡ್ತಾರಲ್ಲ ಅದೇ ತರ ಒಂದು ಪಾತ್ರ ತರ ಎಣಿಸ್ಬಿಟ್ರೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ ನಾಮಲಾರ ಕ್ರಿಶ್ಚಿಯನ್ಸ್ ಏನಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕ್ರಿಸ್ತನ ಒಂದು ಜೀವಿತದಲ್ಲಿ ಬಳದು ಲೋಕ ಕ್ರಿಸ್ತ ಸಾಯಿದು ಅಂತ ಏನ್ ತಿಳ್ಕೊಂಬಿಟ್ಟಾರೆ ಅಂತಂದ್ರೆ ಪಾಪ ಬಿಟ್ಬಿಡೋದು ಅದರ ಪರಿಶುದ್ಧವಾಗಿ ಬಾಳೋದು ಅಲ್ಲ ಹೇಳ್ತಾರೆ ಅಂದ್ರೆ ಉಂಗ್ಲಿ ಟರ್ನಿಂಗ್ ಅವೇ ಫ್ರಮ್ ಸಿನ್ ಟ್ರೈಂಗ್ ಟು ಲೀವ್ ಎನ್ ಅಪ್ರೈಟ್ ಲೈಫ್ ಈಸ್ ನಾಟ್ ಎ ಸ್ಪೆಷಲ್ ಸ್ಯಾಕ್ರಿಫೈಸ್. ಇದೇನು ದೊಡ್ಡ ತ್ಯಾಗನೇನಲ್ಲ ಬಿಡ್ರಿ ಅಂತೀನಿ ಅವರ ಇದು ಇದು ಸ್ಯಾಕ್ರಿಫೈಸೇ ಅಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಏನಂತಾರೆ ಅದೇನು ಅವನ ಕರ್ತವ್ಯ ಅದು ಅವ್ನು ಮಾಡಲೇಬೇಕು. ಸೋಷಿಯಲ್ ಅಬ್ಲಿಗೇಷನ್ಸ್ ಹೇಳ್ತಾರೆ ಗೊತ್ತಾ, ಅದು ಕಡ್ಡಾಯವಾಗಿ ಅವ್ನು ಮಾಡಲೇಬೇಕು, ಇದು ಬಿಟ್ಟರೆ ಅವನಿಗೇನ ಇದೇ ಇಲ್ಲ. ಅದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏನ್ರೆ ನಾವೆಲ್ಲ ಇದು ನಮ್ಗೆ ಅಪ್ಲಿಕೇ ನಮ್ಗೆ ಹೇಳ್ತಾರೆ ಬಿಡ್ತಾರೆ ಅಸಲು ನಾವೆಲ್ಲ ಸತ್ಯ ತಿಳಿದ್ಮೇಲೆ ನಾವು ಸುಮ್ಮನೆ ನಾವನ್ನೇ ಕ್ರಿಶ್ಚಿಯನ್ಸ್ ತರ ಏನ್ರಿ ಪಾಪನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಒಂದು ಒಳ್ಳೆ ಜೀವಿತ ನೋಡ್ಕೊಂಬಿಟ್ಟು ಕಂಫರ್ಟಬಲ್ ಲೈಫ್ ತರ ಒಳ್ಳೆ ಇದರ ಇದ್ಬಿಟ್ಟ ಅಂತಂದ್ರೆ ಇದು ಸ್ಯಾಕ್ರಿಫೈಸ್ ಅಂತಂದ್ರೆ ಅದು ಸ್ಯಾಕ್ರಿಫೈಸ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಹೇಳ್ತಾರೆ ಇಟ್ ಈಸ್ ನಾಟ್ ಎ ಪಾರ್ಟಿಸಿಪೇಷನ್ ಇನ್ ದ ಬ್ಲಡ್ ಆಫ್ ಕ್ರೈಸ್ಟ್ ಅಟ್ ಆಲ್, ನಾಟ್ ಡ್ರಿಂಕಿಂಗ್ ಇನ್ ಇಸ್ ಕಪ್. ಈ ತರ ಇದ್ಬಿಟ್ಟ ಅಂದ್ರೆ ಕ್ರಿಸ್ತನ ಒಂದು ಜೀವಿತದಲ್ಲಿ ಖಂಡಿತ ಹೋಗೋ ನಾವೇನ್ ಮಾಡ್ತಾರೆ ಪಾಲ್ಗಾರ ಆಗ್ತಾನೆ ಇಲ್ಲ. ನಾವೇನ್ ಮಾಡ್ತಾ ಇದ್ರೆ ಕ್ರಿಸ್ತನ ಒಂದು ಮುಖಾಂತರ ಬಂದಂತ ಒಂದು ಪ್ರಿವಿಲೇಜಸ್, ಏನ್ ಪ್ರಿವಿಲೇಜಸ್, ನಮ್ಮನ್ನ ಪಾಪನೆಲ್ಲ ಕ್ಷಮಿಸಿ ಆದಾಮಗಿರಂತ ಪರಿಪೂರ್ಣ ಅಂತ ತಂದ್ರಲ್ಲ ಆ ಹಂತಕ್ಕೆ ತಂದ್ಮೇಲೆ ಆ ಹಂತದಲ್ಲಿ ನಿಂತ್ಕೊಂಡೆ ನಮ್ಮ ಲೈಫ್ ಏನ್ ಮಾಡ್ತಾ ಇದ್ರಿ ಚೆನ್ನಾಗಿ ಇವಾಗ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರಿ ಅಷ್ಟೇ, ಅದೇ ಅರ್ಥ. ಇದ್ರ ಮೇಲೆ ಇನ್ನ ಹೋಗಿಲ್ಲ ಅಂತಂದ್ರೆ ನಾವು ಅಲ್ಲೇ ಇಟ್ಕೊಂಡು ಏನ್ ಮಾಡ್ತಾ ಇದ್ರೆ ಇಷ್ಟೇ ಸಾಕು ನಾನು ಇಲ್ಲೇ ಏನ್ ಮಾಡ್ತೀನಿ ಕಂಫರ್ಟಬಲ್ ಆಗಿ ಇದ್ಬಿಡ್ತೀನಿ ಅಂದ್ಬಿಟ್ಟು ನಾವೇನ್ ಮಾಡ್ತಾ ಇದ್ರೆ ದೇವರ ಒಂದು ಯೋಜನೆ ದೇವರ ಮೈಂಡ್ ಅರ್ಥ ಮಾಡ್ಕೊಂಡಿರ ಸುಮ್ನೆ ಆ ರೊಟ್ಟಿನ ಏನ್ ಮಾಡ್ತಾ ಇದ್ದೀನಿ ತಿಂತಾ ಇದ್ದೀನಿ ಅಷ್ಟೇ ಹೊರತು ನಮ್ಮ ದಾಹನ ತೀರಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರಿ ಪಾನನ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ಅದ್ರ ಅರ್ಥದಲ್ಲಿ ಏನ್ ಮಾಡ್ತಾರೆ ನಿಜವಾದ ಒಂದು ಮರಣದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಮುಳುಗ್ತಲ್ಲ ಅಂತ ಅಲ್ಲರ ಅದೇ ಒಂದು ವಿಷಯ ಹೇಳ್ತಾರೆ. அப்படியானால் நம் லைஃப்ல என்ன இத்து அந்தரே இவெல்லாரும் நாம என்ன பண்ணோம் பிரச்சனைகள் ஆக்கொண்டு இங்கே என்ன இத்திதிரி இங்கே இருத்திரி அந்த நம்ம டிசைட் மாட்கொண்டு அந்த தெல்கம்பட்டாதரே இங்கெல்லாம் மாடி நம்ம பிரைஸ் கெல்த்திதரே அப்பி தப்பினு கன்சல் நெஞ்சுக்கும்படி டெஃபினட்டா பிரைஸ் எல்லாம் ஏனாகல நம்ம சிக்கதிக்கே ಚಾನ್ಸೇ ಇಲ್ಲ. ಅದಕ್ಕೆ ಹೇಳ್ತಾರೆ ಏನ್ರಿ ಅಂತಂದ್ರೆ ನಮ್ಮಲ್ಲಿ ಏನೋ ಇರ್ಬೇಕೇನೋ ಒಂದು ಕೊರತೆ ನೆಕ್ಸ್ಟ್ ಹೇಳ್ತಾರೆ ಬ್ರದರ್ ಅಸಲು ಏನೋ ಪ್ರಾಬ್ಲಮ್ ಇದೆ ಅವರಲ್ಲಿ ಅಂತ ಹೇಳ್ತಾರೆ. இது முழு ஏற்பாட்டினையும் நாம் அசட்டை பண்ணுகிறதை குறிக்கின்றதாகவும் நம்முடைய இருதயத்தில் ஏதோ பிரச்சனை இருக்கின்றதை குறிக்கின்றதாகவும் இருக்கும். ஓ ஏனோ ப்ராப்ளம் இது எல்லா ப்ராப்ளம் மனசு யாக்கிற மனசு எல்லாம் ஃபிக்ஸ் ஆகிடுச்சு இவாக மனசு ஏனோ ஃபிக்ஸ் ஆகிடுச்சு லோகத்தில் ஏனோ ஈக ஃபிக்ஸ் ஆகிறதுல ಮೇಲೆಲ್ಲ ದೃಷ್ಟಿ ಏನ್ ಮಾಡಕ್ ಹೋಗ್ತಾ ಇಲ್ಲ ಇವಾಗ ನಾವು ನೋಡಕ್ಕೆ ಹೋಗ್ತಿಲ್ಲ. ಸೇತಾನ್ ಕ್ಲೀನ್ ಏನ್ ಮಾಡ್ಬಿಟ್ರಿ ಮಂಕಳನ್ನ ಮನ್ಸ್ಗಳನ್ನ ಮಂಕ್ ಮಾಡ್ಬಿಟ್ಟು ಅದೇ ಹೇಳ್ತಾರೆ ಬೈಬಲಲ್ಲಿ ಈ ಪ್ರಪಂಚ ದೇವರು ಎಲ್ಲಾ ಮನ್ಸ್ಗಳೇನ್ ಮಾಡ್ರೆ ಮಂಕ್ ಮಾಡ್ಬಿಟ್ಟಾರೆ ಕ್ಲೀನ್ ಡಲ್ ಮಾಡ್ಬಿಟ್ಟಾನೆ ಡಿಮ್ ಮಾಡ್ಬಿಟ್ಟಾನೆ ನಮ್ಗೆ ಕ್ಲಿಯರ್ ಆಗಿರೋಂತ ಒಂದು ಏನ್ ಆಗ್ತಿಲ್ಲ ನಮ್ಗೆ ಏನ್ ಅಚೀವ್ ಮಾಡ್ಬೇಕಾದ್ರೆ ಅವ್ರು ಹೇಳಂತ ರೀತಿನೇ ಮಾಡ್ಬಿಟ್ಟು ನಾವು ಓಡ್ಬೇಕಂದ್ರೆ ಅದಕ್ಕೆ ಓಡ್ಬೇಕ್ರೆ ಹಿಂಗೇನೋ ಇತ್ತು ಅಂದ್ರೆ ಪ್ರತಿಯೊಬ್ಬರು ಮನಸ್ಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಏನಾಗಿದೆ ಇದೆ ಏನದು நாம் இதை பலி செலுத்துவதற்கான ஸ்லாக்கியம் என்று கண்டுகொண்ட பிற்பாடு நாம் அவரோடு கூட ஆளுகை செய்யத்தக்கதாக அவரோடு கூட பாடுபடுவதற்கென கிறிஸ்துவனுடைய சரீரத்தின் அங்கத்தினர்களாக நாம் ஏற்றுக்கொள்ளப்பட்டுள்ளோம் என்பதை நாம் அறிந்து கொண்ட பிற்பாடு நாம் மனப்பூர்வமாய் விரும்பி மற்றும் அறிந்து இப்படியாய் செய்திருப்போம். எல்லா கொத்தாகி ಇದೇ ತರ ಇರ್ಬೇಕು ಅಂದ್ರೆ ಡಿಸೈಡ್ ಮಾಡ್ಕೊಂಡ್ಬಿಡಿ ಅಂತ ಮೀನಿಂಗ್ ಅಂದ್ರೆ ಹಂಗೆ ಇದೇ ತರ ಇರ್ಬೇಕು ಅಂದ್ರೆ ಡಿಸೈಡ್ ಮಾಡ್ಕೊಂಡ ಮೇಲೆ ಏನ್ ಮೀನಿಂಗ್ ಅಂತಂದ್ರೆ ಖಂಡಿತವಾಗೂ ನಾವೇನ್ ಮಾಡಿದ್ರಿ ದೃಷ್ಟಿನೇ ಮಾಡಿದ್ವಿ ಇವಾಗ ದೃಷ್ಟಿನ ಕಳ್ಕೊಂಡ್ಬಿಟ್ಟಿದ್ರಿ ಅಂದ್ರೆ ಏನಾದ್ರೆ ಕುಡ್ರಾಗ್ಬಿಟ್ಟಿದ್ರಿ. ಯಾವ್ದ್ರಲ್ಲಿ ಕುಡ್ರಾಗ್ಬಿಟ್ಟಿದ್ರಿ ಅಂತಂದ್ರೆ ಈ ಲೋಕದ ಮನೆಯತೆಗಳಲ್ಲಿ ಈ ಲೋಕದ ಆಸೆ ಆಕಾಂಕ್ಷೆ ಬಿದ್ದೋಗ್ಬಿಟ್ಟಿದ್ರಿ ಅಂದ್ರೆ ಆ ನಿಜವಾದ ಒಂದು ಕ್ರೀಟ್ ಅದು ಅಚೀವ್ ಮಾಡೋ ಅಂತ ಒಂದು ರೀತಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಬಿಟ್ಟು ಆಮೇಲೆ ಓದಿ ಇಪ್ಪಡಿಯಾಯ್ ತೆಳಿವಾನ ಅರಿವೆಯೂ ಉಣರ್ಂದು புரிந்து கொள்ளுதலையும் பெற்றுக்கொண்டு திரும்பி செல்பவர்கள் உடன்படிக்கையின் இந்த இரத்தத்தினை உதிரி தழுபவர்களாகவும் அதை அசட்ட பண்ணுவர்களாகவும் அருளப்பட்ட சாக்கியங்களை பயன்படுத்த தவறுபவர்களாகவும் இருப்பார்கள். இத்தர என்ன மாடுற அவங்க ஏன் மாடுறது ஆட்டோமேட்டிக்காக வச்சன ஆதரவு வச்சுன்னு எழுத்துல கிறிஸ்தவ ரத்தவனோ ஏன் மாடுங்க ஏன் மாடுங்க எண்ணுங்க சாமானியமாக ஏன் மாடுங்க எண்ணுங்க சாமானியமாக எண்ணுங்க லோக்கல் யாத்திர சாமானிய கிறிஸ்தவன் எண்ணுறோ ಇದೇ ತರ ನಾವು ಕೂಡ ಏನ್ ಮಾಡ್ದಂಗೆ ಇವಾಗ ಎಣಿಸ್ತಗೆ ಅಂತ ಅಂದ್ರೆ ಹಂಗಾದ್ರೆ ನಾವೇನ್ ಮಾಡ್ಬೇಕು ಒಬ್ಬೊಬ್ರು ಪ್ರಶ್ನೆ ಹಾಕಬೇಕು ನಮ್ ಜೀವಿತದಲ್ಲಿ ನಾವೆಲ್ಲ ಏನಪ್ಪ ಮಾಡ್ತಾ ಇದ್ದೀರಿ ಯಾವ ತರ ನಡೀತಾ ಇದ್ರೆ ಯಾವ ತರ ಬಾಳ್ತಾ ಇದ್ರೆ ಇನ್ ಯಾವ ತರ ಬಾಳ್ಬೇಕು ಅಂತ ನಾವ್ ಏನ್ ಡಿಸಿಷನ್ ತಗೊಂಡಿದ್ರಿ ಅಂತಂದ್ಬಿಟ್ಟು ಇದಕ್ಕೆ ಮಾಡಕ್ ಒಂದ್ ದೊಡ್ಡ ಕ್ವಶನ್ ಹಾಕೊಂಡು ಇದನ್ನ ನಾವೇನ್ ಮಾಡ್ಕೊ ಮನ್ಸಲ್ಲಿ ಉತ್ತರಗಳನ್ನ ಕೊಡ್ಕೊಬೇಕು ಅಂದ್ರೆ ಅದಕ್ಕೆ
ನೋಡಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದೀನಿ, ಇದಕ್ಕೆ ರೆಮಿಡಿ ಕೂಡ ಹೇಳ್ತಾರೆ ಬಿಡ್ತಾರೆ ಅಸಲು ಓದಿ. இந்த சாக்கியங்களை பயன்படுத்துவதற்கு இவர்கள் முதலாவதாக பூமிக்குரிய சுபாவத்தினை பலி செலுத்துவது அவசியமாக இருந்தது. ஆகையால் இப்பொழுது இவர்களிடத்தில் எதுவும் மிஞ்சி இருப்பதில்லை. ஏனெனில் இவர்கள் புதிய சுபாவத்தையும் கிறிஸ்துவின் பலியில் பங்கெடுப்பதன் வாயிலாக மாத்திரம் அடைய பெறுகின்றதான கர்த்தருடைய ஏற்பாடுகளையும் இகழ்ந்து ஒதுக்கினவர்களானார்கள். சீர்புறுதுதலுக்கான எந்த வாய்ப்பும் இவர்களுக்கு இருப்பதில்லை. ஆகையால் இவர்களுக்கு தேவனுடைய ஏற்பாடுகளை குறித்து ஒருமுறை புரிந்து கொண்ட பிற்பாடு அதை அசட்ட பண்ணுகளுக்கு எது பொருந்துகின்றதோ அது மாத்திரமே பொருந்துகின்றதா இருக்கின்றது. இது இரண்டாம் மரணமாகும். அப்பி தப்பி இதை வாழ்த்தா இருந்தே கிறிஸ்துவ மரணங்களே நாவே ಕೇವಲವಾಗಿ ಅಂತಾರೆ, ಸಾಮಾನ್ಯವಾಗಿ ಎಣಸಂತೆ ಅಂತ ರೀತಿ ಅಂದ್ರೆ ಅವಾಗ ಏನಂತ ಅರ್ಥ ಅಂದ್ರೆ, ನಾವು ಮೊದಲು ಮಾಡ್ಕೊಂತ ಒಡಂಬಡಿಕೆನ ಸರಿಯಾಗಿ ಏನ್ ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಡೋದ್ರೆ ಸರಿ ಇವಾಗ ಏನಾಗಿದೆ ಅದನ್ನೆಲ್ಲ ಅದೆಲ್ಲ ಸಂಪೂರ್ಣವಾಗಿ ನಮ್ಗೆ ಟೋಟಲ್ ಆಗಿ ಮರ್ತು ಬಿಟ್ಟಿದಿರಿ ಅಂತ ಅಂದ್ರೆ ಎಲ್ಲ ಮರ್ತ್ಬಿಟ್ಟು ತಿರ್ಗಲ್ ಹೋಗಿದ್ದೀನಿ ಲೋಕಕ್ಕೆ. ಈ ಲೋಕಕ್ಕೆ ಹೋದ ಅಂತಂದ್ರೆ ತಿರ್ಗ ಇನ್ನೊಂದ್ಸರಿ ವಾಪಸ್ ಏನ್ ಮಾಡಕ್ ಆಗ್ತಿಲ್ಲ. ಕ್ರಿಸ್ತನ ರಾಜ್ಯದಲ್ಲಿ ರಿಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಎಲ್ಲಾ ಸಮಸ್ತ ಸರಿ ಮಾಡೋದ ಕಾಲದಲ್ಲಿ ತಿರ್ಗಾ ಭೂಮಿ ವಾಪಸ್ ಬರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದೇ ನಾವು ಬೇಸಿಕ್ ಕ್ಲಾಸ್ ತಗೊಂಡ್ಬೇಕು ಹೇಳ್ತೀವಿ, ಸಭೆ ಬಗ್ಗೆ ಓದ್ತಿಲ್ವ. ಅಂದ್ರೆ ಸಾಮಾನ್ಯವಾಗಿ ಏನ್ ತಿಳ್ಕೊಂಡ್ಬಿಡ್ತಾರೆ ಕ್ರೈಸ್ತರು ಅಂತಂದ್ರೆ ಲೋಕದಲ್ಲಿ ಹೆಂಗ್ ತಿಳ್ಕೊಂಡಿದ್ದಾರೆ, ಬಿಲೀವರ್ಸ್ಗೂ ಫಾಲೋವರ್ಸ್ಗೆ ಏನು ವ್ಯತ್ಯಾಸ? ಬಿಲೀವರ್ಸ್ ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ನಾವು ಕ್ರಿಸ್ತನ್ಗೋಸ್ಕರ ಒಂದು ಮೀಟಿಂಗ್ ಅಟೆಂಡ್ ಮಾಡ್ಬಿಟ್ರೆ, ನಾವು ಪ್ರೇಯರ್ ಮಾಡ್ಬಿಟ್ರೆ, ಅದ್ರ ನಾವು ಕೂತು ಏನೋ ದೇವ್ರಿಗೋಸ್ಕರ ಧ್ಯಾನ ಮಾಡ್ಬಿಟ್ಟ ಅಂದ್ರೆ ಇದೇ ನಮ್ಮನೆ ದೊಡ್ಡ ಗ್ರೇಟ್ ಸ್ಯಾಕ್ರಿಫೈಸ್ ತಿಳ್ಕೊಂಡ್ಬಿಡ್ತಾರೆ. ಅದರ ಸ್ಯಾಕ್ರಿಫೈಸೇ ಅಲ್ಲ, ಹಂಗ್ ಲೆಕ್ಕ ಹಾಕೊಂಡ್ರೆ ಇಡೀ ಬ್ಯಾಬಿಲೋನ್ ಅಂತ ಎಲ್ಲಾ ಕ್ರಿಶ್ಚಿಯನ್ಸ್ ಏನ್ರಿ ಗ್ರೇಟ್ ಸ್ಯಾಕ್ರಿಫೈಸಸ್. ಅದರ ಅದು ಸ್ಯಾಕ್ರಿಫೈಸ್ ಇನ್ ಲೈಫೇ ಅಲ್ಲ, ಇದಕ್ಕಿಂತ ಮೇಲಾಗಿ ನಾವು ಕೇವಾಗ ಹೋಗ್ಬೇಕು. ಅದೇ ಅಂದ್ರೆ ನಮ್ಗಿರಂತ ಒಂದು ದೇಹಗಳನ್ನ ಸಜೀವ ಯಜ್ಞವಾಗಿ ಮಾಡ್ಕೋ, ಜೀವಂತವಾಗಿ ಬದುಕ್ಬೇಕಾದ್ರೆ ಯಾರ ತರ ಬದುಕ್ಬೇಕು? ಕ್ರಿಸ್ತನ್ ತರ ಬದುಕದ್ರೆ ನಮ್ ಮೇನ್ ಏಮ್. ಈ ತರ ಬದುಕಿದ್ರೆ ನಾವ್ ಏನಾಗಂದ್ರೆ ಕ್ರಿಸ್ತನ್ ರಕ್ತಕ್ಕೆ ಕೊಡ್ಬೇಕಂತ ಬೆಲೆ ಮಾಡ್ತಿದ್ರೆ ನಾವು ಕೊಟ್ಟಂಗೆ ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್, ಅಪ್ಪೋಸ್ತಲನಾಲ್ ಕೊಡಿದಾನ ಆಕೀನ ಎಂದು ಕುರಿಪಿಡಪಡುವುದು ಮರಣತ್ತಕ್ಕೆ ಏದುವಾನ ಪಾವಮಾಗಂ. ಎಬ್ರಿಯರ್ 10:29, யார் இந்த பாவத்தை செய்திருக்கின்றனர் என்று சுட்டி காண்பிக்க நமக்கு தகுதி உள்ளதா? இந்த விஷயத்தில் நியாய தீர்ப்பு செய்யாமல் இருப்பதற்கும் இப்படியாக நியாய தீர்ப்பது கர்த்தருக்கு உறுதி என்று மாத்திரம் குறியிடுவதற்கும் நாம் விரும்புகின்றோம். கர்த்தருடைய நியாய தீர்ப்பை நாம் காண்பது வரையிலும் நாம் எந்த தீர்மானமும் எடுப்பதில்லை. ಅಂತಂದ್ರೆ ಇವರು ಯೇಸು ಕ್ರಿಸ್ತನ ಸಾಮಾನ್ಯವಾಗಿ ಎಣಸಂತ ಹೇಳ್ಬೋದಾ ಅಂತಂದ್ರೆ, ಈ ಜಜ್ಮೆಂಟ್ ಮಾಡಕ್ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಅಂದ್ರೆ ಯಾಕಂದ್ರೆ ಒಬ್ಬರು ಮನ್ಸುಗಳನ್ನ ಅರ್ಥ ಮಾಡ್ಕೊಳಕ್ಕೆ ಅಥವಾ ಮನ್ಸು ನೋಡ್ಬಿಟ್ಟು ತೀರ್ಪಡಕ್ಕೆ ನಮ್ಗೇನು ಅವ್ನ ಕೆಪಾಸಿಟಿ ನಮ್ಗೇನು ಇಲ್ಲ. ಯೇಸು ಕ್ರಿಸ್ತ ಮಾಡೋರು ಫರಿಸಿಯರ್ ನೋಡ್ಬಿಟ್ಟು ಕ್ಲೀನ್ ಆಗಿ ಮಾಡೋ ಜಜ್ ಮಾಡ್ಬಿಡೋರು, ಓ ಇವ್ರು ಹಿಂಗೆ ಅಂತಂದ್ಬಿಟ್ಟು. ಅದರ ಅವ್ರು ಇದೇ ಥಿಂಕ್ ಮಾಡ್ತಾರೆ ಅಂದ್ಬಿಟ್ಟು ಆ ಕೆಪಾಸಿಟಿ ಇರುತ್ತೆ ಅವ್ರಿಗೆ ಅವ್ರಿಗಿತ್ತು. ಯಾಕೆ ಅಂತಂದ್ರೆ ಅವರು ಪರಿಪೂರ್ಣವಂತ ಮನುಷ್ಯನಾಗಿದ್ರು, ಅದು ಮಾತಲ್ಲ ಪವಿತ್ರಾತ್ಮ ಏನಾಗಿರೋರು ತುಂಬಿದ್ರು ಅದನ್ನ ನೋಡ್ಬೇಕು. ಕ್ಲೀನ್ ಆಗಿ ನೋಡಿ ತಕ್ಷಣ ಮಾಡೋರು ಗೆಸ್ ಮಾಡ್ಬಿಡೋರು. ಅದರ ಇದೇ ತರ ಪೇತು ಕೂಡ ಏನ್ ಮಾಡೋ ಗೆಸ್ ಮಾಡೋರು. ಅಂದ್ರೆ ಅನಾಸ್ ಸಫೀರ ತಗೊಂಡು ದುಡ್ಡು ತಂದು ಬರಕ್ರೆ ಯಾರೋ ಬಂದು ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಪೀಟರ್ಗೆ ನೋಡಿ ಸರ್ ಬರ್ತಾವ್ರೆ ಎಲ್ಲ ಆಸ್ತಿ ಮರ್ಬಿಟ್ಟಾರೆ ಇವ್ರು ನೋಡಿ ಹಿಂಗೆ ಹೇಳ್ತಾರೆ ಅಂತ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇಲ್ಲ, ಪವಿತ್ರಾತ್ಮ ಅವ್ರಿಗೆ ಏನಂತ ರಿವೀಲ್ ಮಾಡ್ತಕ್ಕಂದ್ರೆ ಯು ವಾಸ್ ಫಿಲ್ಡ್ ವಿತ್ ಸ್ಪಿರಿಟ್. ಆ ತರ ನಾವೆಲ್ಲ ಫಿಲ್ಡ್ ವಿತ್ ಸ್ಪಿರಿಟ್ ಆಗಿದ್ರೆ ಅಂದ್ರೆ ನಮ್ಮಲ್ಲಿ ಏನು ಆ ಲೆವೆಲ್ ಯಾರೋ ಇಲ್ಲ. ನೋಡ್ಬೇಕಂದ್ರೆ ಒಬ್ರೊಬ್ರಿಗೆ ಜಜ್ಮೆಂಟ್ ಮಾಡಕ್ಕೆ ನಮ್ ಕೆಲ್ ಸಾಧ್ಯನೇ ಇಲ್ಲ. ಇದ್ ಜಜ್ಮೆಂಟ್ ಮಾಡೋದು ಯಾರೋ ದೇವರು. ಹಾಗೆ ಏನ್ ಮಾಡ್ಬೇಕು ಈ ಒಂದು ಪಾಯಿಂಟ್ ಗಳನ್ನ ಒಬ್ಬೊಬ್ಬರು ಏನ್ ಮಾಡ್ತೀವಿ ಪ್ರಶ್ನೆ ನಮ್ಮ ಮನ್ಸಿಗೆ ಹಾಕೊಬೇಕು. ಆಮೇಲೆ நாம் ஒருவரை ஒரு நியாய தீர்க்க கூடாது என்று அப்போஸ்தலன் கூறுகின்றார். உதாரணத்திற்கு ஒருவேளை நீங்கள் இயேசு மரித்தார் என்றும் அவர் நம்முடைய மீட்பர் என்றும் நான் நம்புகிறவன், ஆனால் ஒரு காலத்தில் நான் அவரோடு கூட மரிப்பதற்கும் தற்காலத்தில் அவரோடு கூட அவரது பாடுகளில் பங்கடைவதற்கும் பின்வரும் மகிமையில் பின்னர் பங்கெடுப்பதற்குமாய் அழைக்கப்பட்டேன் என்று அறிந்திருந்த கருத்தை நான் தொலைத்து போவேன் ஆனேன் என்று கூறுவதாக வைத்துக் கொள்ளுங்கள். இதற்கு நாங்கள் உங்களிடம், ஓ நீங்கள் மரணத்திற்கு ஏதுவான பாவத்தை செய்துள்ளீர்கள், உங்களை பரிசுத்தம் செய்த உடன்படிக்கையின் இரத்தத்தினை நீங்கள் அசட்டை பண்ணியுள்ளீர்கள், இதனால் சீர் பொருந்துவதற்கான சலாக்கியங்கள் உங்களுக்கு இல்லாததினால் நீங்கள் இரண்டாம் மரண நிலைக்குள்ளாக கடந்து போய்விட்டீர்கள் என்று நாங்கள் சொல்ல வேண்டுமோ இல்லை என்று நாம் பதிலளிக்கிறோம். ஹவுது கண்டிப்பாக நான் தேவருக்கு இஷ்டினா யோகியனாக பந்தில பாடில சரியாக நான் எல்லாம் தேவருக்கு மெச்சிக்க பாடல அந்த அனுப்பிக்காரு.
ಅವ್ರು ಯಾರ್ಯಾರು ಹತ್ರ ಕೇಳ್ಬೇಕಂದ್ರೆ ಅಯ್ಯೋ ನೀವು ಎರಡನೇ ಮಂಡಿಕೆ ಪಾತ್ರ ಆಗ್ಬಿಟ್ಟಿದ್ರಾ ಅಂದ್ರೆ ಕರೆಕ್ಟಾಗಿ ಖಂಡಿತ ಲೋಟ್ ಆಗಿದೆ ಡೆಫೆಂಟ್ ಆಗಿ ಸೆಕೆಂಡ್ ಹೆಚ್ಚಿಗೆ ಔಟ್ ಆಗ್ಬಿಡ್ತೀರಾ ಅಂತ ಅದು ಹೇಳಕ್ಕಾಯ್ತಾರ ಅಂತಂದ್ರೆ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಹೇಳೋ ಬೇಡದು ಅಂತ ಏನ್ ಮಾಡ್ತಾರೆ ಬಿಡ್ತಾರೆ ಅಸಲು ಹೇಳ್ತಾರೆ. ಸರಿ ಹಂಗಾದ್ರೆ ರೆಮಿಡಿ ಏನು, ಏನ್ ಸೊಲ್ಯೂಷನ್ ಇದೆ ನೋಡಿ ಹೇಳ್ತಾರೆ. உங்களை நியாயந்தீர்ப்பதோ அல்லது உங்களை குறித்து தீர்மானிப்பதோ எங்களுக்கு அடுத்தது என்று நாங்கள் எண்ணுகிறதில்லை. ஏனெனில் உங்களது முந்தின அறிக்கையானது எந்த அளவுக்கு உண்மையானது என்பதை நாங்கள் அறியோம். எனக்கு உங்களோட ஜட்மெண்ட் சாத்தியா இல்ல, யாக்கந்திர ஃபர்ஸ்ட் டைம் உடம்பிக்கை மாட்கொண்டல்ல அது யாவ ஆட்டிடியூட் மாட்கொண்டோ எஷ்டு நிஷ்டாவந்திக்கை மாட்கொண்டோ யாருக்கு கொடுத்தோம் ಯಾರು ಗೊತ್ತ. ಇವಾಗ ಏನ್ ಮಾಡಿರ್ಬೋದು, ಸುಮ್ನೆ ಧನಸ ತೊಗೊಂಡಿರ್ಬೋದು, ದೇವ್ರ ಒಡಂಬಡಿಕೆನೆ ಮಾಡದಿರ್ಬೋದು. ಅದರ ಇವಾಗ ದೇವ್ರ ಅಂಗೀಕಾರ ಮಾಡಿತಾರ, ಅಂಗೀಕಾರ ಮಾಡಿರ್ಲಿಲ್ಲ ಮೋಸ್ಟ್ಲಿ. ಅದರ ಇಲ್ಲ ದೇವ್ರವ್ರು ಹೋಲಿಸ್ಬಿಟ್ಟು ಕೊಟ್ಟಿದ್ರೆ, ದೇವ್ರು ಹೋಲಿಸ್ಬಿಟ್ಟು ಕೊಟ್ಟಿರೋ ಚಾನ್ಸಸ್ ಇಲ್ಲ ಅಲ್ವರ. ಇಲ್ಲ ಏನಾಗಿರ್ಬೋದು, ಅವ್ರು ಪ್ರಾಪರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಾನ್ಸಂಟ್ರೇಷನ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ಡೆವಲಪ್ಮೆಂಟ್ ಏನಾಗಿರ್ಬೋದು ಇದ್ದಿರ್ಬೋದು. ಸುಮ್ನೆ ಹಂಗೆ ಸ್ಟಾಗ್ನೆಂಟ್ ಆಗ ಏನೋ ಕಾನ್ಸಂಟ್ರೇಷನ್ ಮಾಡದ ಮಾಡಿರ್ತಾರೆ, ಕುಪ್ಪಿಸ್ಕೋಬೇಕು ಅಂತ ಬಂದಿರ್ತಾರೆ ಅಷ್ಟೇ ಹೊರತು ಅದ್ರ ಸ್ವಲ್ಪ ಕೂಡ ಬೆಳವಣಿಗೆ ನೋಡಿಸ್ತಾರೆ. ಅಲ್ಲಿ ನೋಡ್ಬೇಕಾದ್ರೆ ಅವ್ರ ಮನಸ್ಸಿಗೆ ಏನಾಗ್ಬೋದು, ಈ ತರ ಒಂದು ಆಟಿಟ್ಯೂಡ್ ಇರ್ಬೋದು. ಅವಾಗ ಎರಡನೇ ಮಾಡಕ್ಕೆ ಹೋಗ್ಬಿಡ್ತಾರ ಅಂತಂದ್ರೆ ಎರಡನೇ ಮಾಡಕ್ ಹೋಗೋದಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದು ಹೇಳೋದಿಕ್ಕೆ ನಮ್ಗೇನು ಅಧಿಕಾರ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ನೆಕ್ಸ್ಟ್ ಹೇಳ್ತಾರೆ ಅಂತೀರಿ. ನೀವು ಮುಳು ಅರ್ಪಣಂ ಪಣ್ಣಿಯುಳ್ಳದಾಗ ನೀವು ಎನ್ನಿನ ಬೋದು ನೀವು ಸೇವದು என்ன என்பதை நீங்கள் புரிந்திருக்கிறீர்களா என்பதை நாங்கள் அறிவோம். ಫಸ್ಟ್ ಒಂದು ಕ್ವೆಶ್ಚನ್ ಆಗ್ತಾರೆ, ಏನಪ್ಪ ಫಸ್ಟ್ ಟೈಮ್ ಉಡಂಬಿಕೆ ಮಾಡ್ಕೊಂಡ್ರಲ್ಲ, ಏನಂತ ಉಡಂಬಿಕೆ ಮಾಡ್ಕೊಂಡ್ರೆ, ಏನಕ್ಕಂತ ಉಡಂಬಿಕೆ ಮಾಡ್ಕೊಂಡ್ರೆ, ಆ ಪಾಯಿಂಟ್ ಆಫ್ ಫಸ್ಟ್ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಆಮೇಲೆ ஒருவேளை நீங்கள் உங்களையே புரிந்து கொள்ளாமல் இருந்திருக்கலாம், ஆகையால் இந்த காரியத்தில் எதுவும் எங்களுக்கு நிச்சயமாய் தெரியாததினால் நியாயம் தீர்ப்பது எங்களுக்கு அடுத்ததான காரியம் அல்ல என்று சொல்லிவிடுவதற்கே நாங்கள் விரும்புகின்றோம். அவங்க ஆ ஒன்று கிளாரிட்டியை நாம் தெரிஞ்சுக்கொண்டிருந்தான் பட்சத்தில் நோடபேக்கார ஏன் ஹேள்தாரு, அது ஜட்ஜ் பண்ணது யாரந்த தேவரு அந்த ஹேள்தாரு. நாம் இன்னும் நோடி நெக்ஸ்ட் இன்னும் பாயிண்ட் ஹேள்தாரு. இது தொடர்பாக வேத வாக்கியங்களானது கர்த்தர் தம்முடைய ஜனத்தின் நியாயத்தை விசாரிப்பார் என்று கூறுவதை நாம் நினைவில் கொள்ள வேண்டும். ஆகையால் ஒருவேளை உங்களை பரிசுத்தம் செய்த அல்லது சரீரத்தின் அங்கத்தினர் என்று பலி என்று உங்களை விசேஷமாய் பிரித்தெடுத்த உடன்படிக்கையின் இரத்தத்தினை நீங்கள் புறக்கணித்து தள்ளின பிற்பாடு தேவனும் உங்களை வெளிப்படையாய் புறம்பே தள்ளி உங்களிடமிருந்து வெளிச்சம் அனைத்தையும் பின்வாங்க பண்ணி நாங்கள் காணும் அளவுக்கு அவருடைய தயவின்றி உங்களை வெளியேற்றி விடுவதை நாங்கள் காண்போமே ஆனால் கர்த்தர் உங்களிடத்தில் நடவடிக்கை எடுத்துக் கொண்டிருக்கின்றார் என்று மற்றவர்களிடத்தில் குறிப்பிடுகிறோமோ இல்லையோ நாங்கள் எங்களுக்குள்ளாகிலும் சொல்லி விடுவதில் தவறு இருக்காது. அப்படின் to the extent that we could see this, we would be justified in saying to ourselves at least whether we mentioned it to another or not, the Lord was dealing with you. ಅಂತಾರೆ ಅನೇ ಹೇಳ್ತಾರೆ ಹೇಳ್ತಾರಂದ್ರೆ ದೇವರು ನಮ್ಮನ್ನ ಏನಂತಾರೆ ಇವು ಸಂಪೂರ್ಣವಾಗಿ ತಳ್ಳಿಬಿಟ್ಟವ್ರೆ ಅಂತಂದ್ರೆ ಏನರ್ಥ ಅಂತಂದ್ರೆ ನಮ್ಗೆ ಏನಾಗ್ಬಿಡ್ತಾ ಅಂತಂದ್ರೆ ಹೇಳ್ತಾರೆ ಅಂತಂದ್ರೆ ದೇವ್ರ ಕೃಪೆ ನಾವು ಕಳ್ಕೊಳಕ್ಕೆ ಏನಪ್ಪ ಒಂದು ಸೂಚನೆಗಳು ಅಂತ ಹೇಳ್ತಾರೆ ಅಂದ್ರೆ ಹೋಗ್ತಾ ಹೋಗ್ತಾ ದೇವ್ರು ನಮಗೆ ಕೊಟ್ಟಿರಂತ ಬೆಳಕೆ ಏನಾಗ್ಬಿಡ್ತಂತೆ ಬರ್ತಾ ಬರ್ತಾ ಕಮ್ಮಿ ಆಗ್ಬಿಡ್ತಾರೆ ಡಲ್ ಆಗ್ಬಿಡ್ರೆ. ದೇವ್ರು ನಮ್ಗೆ ಫಸ್ಟ್ ನಾವು ಒಡಂಬಡಿಕೆ ಮಾಡ್ಕೊಂತ ಏನ ಇತ್ತು ಅರ್ಥ ಅದು ಅವಾಗಿರೋಂಥ ಕ್ಲಾರಿಟಿಗೆ ಇವಾಗ ಏನಾಗ್ಬಿಡ್ತಾರೆ ಇನ್ನ ಡಲ್ ಆಗ್ಬಿಡ್ತಾರೆ, ಅದು ಕ್ಲೀನಾಗಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಆಮೇಲೆ ಇದು ನಮ್ಗೇನೋ ಒಂದು ಸೂಚನೆ ಅಂತಂದ್ರೆ ನಾವು ನಿಧಾನವಾಗಿ ನಾವೇನ್ ಮಾಡ್ತಾ ಇದ್ದೀರಿ ಆ ಒಂದು ಏನಂತಾರೆ ಆ ಒಂದು ಮಾರ್ಗದಿಂದ ದೂರ ಏನ್ ಮಾಡ್ತಾ ಇದ್ದೀರಿ ಹೋಗ್ತಾ ಇದ್ದೀರಿ. ದೇವ್ರ ಕೃಪೆ ಏನ್ ಮಾಡ್ತಾ ಇದ್ದಾರೆ ಸ್ಲೈಡ್ ಆಗಿ ಹಂಗೆ ಮೆತ್ತಿಗೆ ಜಾರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅದರ ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ, கர்த்தரை புறக்கணிக்கிற எவனும் தொடர்ந்து சத்தியத்தின் வெளிச்சத்தில் காணப்படுவான் என்று நாம் எங்களால் கற்பனையிட முடியாது. ஒருவன் கர்த்தரை புறக்கணிக்கானால் சத்திய வெளிச்சமானது அவனிடமிருந்து படிப்படியாக வெளியேறும் என்று அவன் அநேகர் காண்பதற்கு மேலாக சபைக்கு சொல்கிற பெயரளவு நபர் அல்லது எந்த உலக பிரகாரமான மனிதன் காண்பதை காட்டிலும் ಮೇಲಾಗಿ ಕಾಣು ಮಾಟ. ಅದ್ರ ಹೇಳ್ತಾರೆ ನಿಧಾನವಾಗಿ ಏನಾಗ್ಬಿಡ್ತಾರೆ ಆ ಸತ್ಯದ ಬಳಿಕ ಮುಂದೆ ಹೋಗ್ಬಿಡ್ತಾರೆ. ಸತ್ಯದ ಬಳಿಕ ಹೋಗ್ಬಿಡ್ತಾರೆ ನೀವು ಅಂದ್ರೆ ಟೋಟಲ್ ಔಟ್ ಆಫ್ ಡಾರ್ಕ್ನೆಸ್ ಹೋಗ್ಬಿಡ್ತಾರೆ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾವ ಥರ ಅಂತಂದ್ರೆ ನಾಮಿನಲ್ ಕ್ರಿಶ್ಚಿಯನ್ಸ್ ಏನ್ ತಿಳ್ಕೊಂಡಿರ್ತಾರೋ ಅಷ್ಟೇ ನೋಡಿರ್ತಾರೆ, ಅವನಿಗೆ ತಿಳಿದಿರ್ತಾರೆ ಹೊರತು ಅವನಿಗಿನ್ನ ಬೆಳಕೇನಾಗಿರಲಿಲ್ಲ, ಇನ್ನ ಕಂಪ್ಲೀಟ್ ಆಗಿ ಗೋಚರವಾಗಿರಲ್ಲ ಅಂತ ಹೇಳ್ತಾರೆ. ಆಮೇಲೆ ಎಂದು ನಾವು ಪುರಿಂದುಕೊಳ್ಳಬೇಕು,
இப்படியானவர்கள் புறம்பான இருளுக்குள் கடந்து செல்வது என்பது இவர்கள் கர்த்தருடைய தவியும் இழந்து விட்டார்கள் என்பதற்கான அடையாளமாய் இருக்கின்றது. சோ இத்தர நம்ம சத்தியத்தை ஒரு பிரகாஷ ನಾವು ದಿನನಿತ್ಯ ಕಳ್ಕೊಂತ ಇದ್ರೆ ಅಂತ ಏನ್ ಮೀನಿಂಗ್ ಅಂದ್ರೆ ನಾವು ಡೆಫಿನೆಟ್ ಆಗಿ ತಿಳ್ಕೊಂಡ್ಬಿಡ್ಬೋದು ಖಂಡಿತವಾಗೂ ನಾವೇನಾಗ್ತೇವೆ ದೇವರಿಂದ ಇವಾಗ ದೂರ ಹೋಗ್ತಾ ಇದ್ರೆ ನೋಡ್ಬೇಕಾದ್ರೆ ನಾವು ಏನೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ವಾಕ್ಯ ನಮ್ದು ಏನ್ ಮಾಡ್ಬೇಕು ಇವಾಗ ಎಚ್ಚರಿಸ್ಬೇಕು ಅಂದ್ರ ವಾಕ್ಯ ನಮ್ಗೆ ಹೆಚ್ಚಿಸ್ತಾ ಇರ್ಬೇಕಾದ್ರೆ ನಾವು ತಿಳ್ಕೊಬೇಕು ನಾವು ಕರೆಕ್ಟ್ ಆಗಿ ಟ್ರ್ಯಾಕ್ ಅಲ್ಲಿ ಏನಾಗಿದ್ರೆ ಇದ್ರಿ ಅಂತ ಅಂದ್ರೆ ಬೈಬಲ್ ಹೇಳ್ತಾರೆ ಹೀಬ್ರೂಸ್ 12 ಚಾಪ್ಟರ್ ಅಲ್ಲಿ ದೇವರು ಯಾರನ್ನ ಶಿಕ್ಷಿಸ್ತಾರೆ ಅಂತಂದ್ರೆ ನನ್ನ ಮಕ್ಳನ್ನ ಏನ್ ಮಾಡ್ತಾರೆ ಪ್ರೀತಿಸೋದೇ ಮಾಡೋದು ಶಿಕ್ಷಿಸೋದ್ರ ದೇವ್ರನ್ನ ಶಿಕ್ಷಿಸೋದೇ ಬಿಟ್ಟು ಬಿಟ್ಟವ್ರೆ ಅದರ ಅದು ನಮ್ಗೆ ಶಿಕ್ಷೆ ಕೂಡ ಶಿಕ್ಷೆ ತರ ಅನ್ಸಲ್ಲ ಅಂತಂದ್ರೆ ಅವಾಗ ಏನ್ ಗೊತ್ತಾ ಮೀನಿಂಗ್ ನಾವೇನ್ ಮಾಡ್ಬಿಡ್ತೀರಿ ಭಯಂಕರ ಅಂತ ಲೆವೆಲ್ ನೋಡ್ಬಿಡ್ತೀರಿ ಅಂತ ಜ್ಞಾನೋಕ್ತಿಯಲ್ಲಿ ಒಂದು ವಚನ ಬರ್ತಾರೆ ನೋಡಿ ಜ್ಞಾನೋಕ್ತಿ ವರ್ಸ್ ಚಾಪ್ಟರ್ 23 ಚಾಪ್ಟರ್ 23 ಅಲ್ಲಿ ವರ್ಸ್ 29 ವರ್ಸ್ಕೊಂಡ್ ಬಂದಿರ್ತೀನಿ. ಅಯ್ಯೋ ಅಯ್ಯಯ್ಯೋ ಅನ್ನುವರು ಯಾರು? ಅಕಟ ಎಂದು ಕೂಗಿಕೊಳ್ಳುವವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮ ಸುಮ್ಮನೆ ಗಾಯ ಮಾಡುತ್ತಾರೆ? ಕೆಂಪೇರಿದ ಕಣ್ಣುಳ್ಳವರು ಯಾರು? ಮಿಶ್ರ ಮದ್ಯ ಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ. ನೋಡ್ರ ಏನಂತಾರೆ, ಕಾಲಹರಣ ಮಾಡೋರೇ ಇಂಥ ಒಂದು ಕ್ಯಾರೆಕ್ಟರ್ ಗಳು ಬಿಹೇವಿಯರ್ ನೋಡ್ಸೋ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಫಸ್ಟ್ ಅವ್ರು ಯಾರೋ ಏನ್ ಹೇಳ್ತಾರೆ ಅಂದ್ರೆ ಯಾರಿಗೆ ಅಯ್ಯೋ ಯಾರಿಗೆ ಅನ್ನುವವರು ಯಾರು? ಅಯ್ಯೋ ಅನ್ನೋರು ಯಾರು? ಆಮೇಲೆ ಅಕಟ ಎಂದು ಕೂಗಿಕೊಳ್ಳುವವರು ಯಾರು? ಆಮೇಲೆ ಯಾರು ಜಗಳವಾಡುತ್ತಾರೆ? ಯಾರಿಗೇನ್ರಿ ಜಗಳ ಅಂತ ಹೇಳ್ತಾರೆ? ಇಂಗ್ಲಿಷ್ ಬ್ಯಾಬ್ಲಿಂಗ್ಸ್ ಅಂತ ಹೇಳ್ತಾರೆ. ಅದರ ಬ್ಯಾಬ್ಲಿಂಗ್ಸ್ ಅಂದ್ರೆ ಸುಮ್ನೆ ವಿಚಾರ ಇಲ್ದರೆ ಏನ್ ಮಾಡೋದು, ಎಲ್ಲಾನ ಸುಮ್ನೆ ಇಲ್ದಿದೆಲ್ಲ ಏನ್ ಮಾಡ್ತಾರೆ, ಕಿರಿಕ್ತಾರೆ ಅದು. ಆಮೇಲೆ ನೆಕ್ಸ್ಟ್ ಯಾರು ಗೋಳಾಡುತ್ತಾರೆ? ಯಾರು ಗೋಳಾಡ್ತಾರೆ? ಯಾರು ಸುಮ್ಮ ಸುಮ್ಮನೆ ಗಾಯ ಮಾಡುತ್ತಾರೆ? ಸುಮ್ಮ ಸುಮ್ಮನೆ ಏನ್ ಮಾಡೋದು, ಇಂಜೂರ್ ಮಾಡೋದು ಅಲ್ಲರ ಅಂತ ಸುಮ್ನೆ ಸುಮ್ನೆ ಮಾಡೋದು, ತೊಂದರೆಗಳನ್ನ ಕ್ರಿಯೇಟ್ ಮಾಡ್ತದೆ. ಯಾರು ಯಾರಪ್ಪ ಮಾಡ್ತಾರೆ ಅದು ಅಂತಂದ್ರೆ ನೋಡಿ ನೆಕ್ಸ್ಟ್ ಹೇಳ್ತಾ ಓದಿ. ಕೆಂಪೇರಿದ ಕಣ್ಣುಳ್ಳವರು ಯಾರು? ಏನಪ್ಪ ಕೆಂಪು ಕಣ್ ಕೆಂಪಗೆ ಹೆಂಗ್ ಬಂತ? ಕಣ್ ಕೆಂಪಗೆ ಹೆಂಗ್ ಬರ್ತಾರೆ? ಫಸ್ಟ್ ನಿದ್ದೆ ಕೆಟ್ಟರೆ ಬರ್ತಾರೆ ಅದರ, ಇಲ್ಲಾಂದ್ರೆ ಸರಿಯಾಗಿ ಕುಡಿದ್ರೆ ಬರ್ತದೆ. ಓವರ್ ಟೈಟ್ ಆಗ್ಬಿಟ್ರಂತೆ. ಹೆಂಗ್ ಕುಡಿದ್ಬಿಟ್ರೆ ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡಿ ಕುಡ್ಬಿಟ್ರೆ ಏನ್ ನೀವು ವೈನ್ ಅಂತ ಹೇಳ್ಬೇಕಾದ್ರೆ ಬೈಬಲ್ ಡಾಕ್ಟ್ರಿನ್ ಅದರ ಡಾಕ್ಟ್ರಿನ್ನ ಶುದ್ಧವಾಗಿರೋ ಡಾಕ್ಟ್ರಿನ್ ಏನ್ ಮಾಡ್ತಾವ ಕುಡಿಬೇಕು ಅಲ್ವರ. ಇದನ್ನ ಎಲ್ಲಾನು ಕುಡ್ದಿ ಅದು ಇದು ಅಂತ ಒತ್ತಿ ಒತ್ತಿ ಅಂತ ಎಲ್ಲ ಓದ್ಬಿಟ್ಟಾಗ ಕೊನೆಗೆ ಏನಾಯ್ತದೆ, ಕಣ್ಣೇನಾಯ್ತಾರೆ ಅದೇ ಓವರ್ ಆಗಿರ್ಬಿಡೋದು. ಅಂದ್ರೆ ಓವರ್ ಆಗೋದು ಏನಾಗುತ್ತಂದ್ರೆ ಇವೇ ವಿಧ ಬಿಹೇವಿಯರ್ಗಳು ಅಂದ್ರೆ ಈ ತರ ಎಲ್ಲ ರಿಯಾಕ್ಷನ್ಸ್ ಇರ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಯಾವ ಗತಿಗೆ ಹೋಯ್ತಾರೆ 31ನೇ ವಚನ. ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ. ಏನ್ರಿ ಏನ್ ಇವೆಲ್ಲ ಓದೇನು ಉದ್ದಾರ ಆಯ್ತಾರೆ ಅಂತಂದ್ರೆ ಏನು ಉದ್ದಾರ ಇಲ್ಲ. ಏನ್ ಮಾಡೋದು ಕೂತ್ಕೊಂಡ ಬರೀ ತರಲೆ ಮಾಡ್ಕೊಂಡು ಎಂತ ಟೈಮ್ ಪಾಸ್ ಮಾಡ್ಕೊಂಡು ನಿಮ್ ಮಾಡುದು ಕೂತ್ಕೊಳ್ಳೋದು ಕಾಲಹರಣೆ ಮಾಡೋದು. ಆಮೇಲೆ ಪಾತ್ರೆಯಲ್ಲಿ ಕೆಂಪಾಗಿ ತಳತಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ಅಲ್ಲಿ ನೋಡ್ಬೇಕಾ ಇವೆಲ್ಲ ನೋಡಕ್ ಚೆನ್ನಾಗೈತೆ, ಇದೆಲ್ಲ ಕೂತ್ಕೊಂಡು ಏನ್ ಮಾಡಕ್ ಬಿಡ, ಫಳ ಫಳ ಉಳಿತಾರೆ ಅಂದ್ಬಿಟ್ಟು ಇದೆಲ್ಲ ಔಟ್ವರ್ಡ್ ಆಗಿರೋ ಅಂತ ಇದನ್ನ ಮಾಡಕ್ ಬಿಡ. ನಿನ್ನ ಕಣ್ಣಿಡ್ಬೇಡ ಇವಾಗ ದ್ರಾಕ್ಷಾರಸ ನೋಡ್ಬೇಕು, ಆಯ್ತು ನೋಡ್ಬೇಕು ಹೇಳ್ಬೇಕು ಲಿಕ್ಕರ್ ಬಗ್ಗೆ ಹೇಳುದು ಅದರ ಹೊರಡ ಕುಡಿತಾರಲ್ಲ ಅವೆಲ್ಲ ನೋಡ್ಬೇಕು ಹೇಗಿರ್ತಾರೆ ದ್ರಾಕ್ಷಲ್ಲಿ ಯಾವ ಕಲರ್ ಇರ್ತದೆ ಗ್ಲಾಸ್ ಅಲ್ಲಿ ಏನ್ ಕಲರ್ ಕಲರ್ ಗೋಲ್ಡನ್ ಕಲರ್ ಏನಿದು ಗೋಲ್ಡನ್ ಕಲರ್ ಅಲ್ವರ ಚಿಕ್ಕರ ಬಗ್ಗೆ ಎಲ್ಲರಿಗೂ ಬೇರೆ ಸಿಡಿ ಏನಪ್ಪ ಇದು ಅಂತಂದ್ರ ಅದು ಕುಡ್ದು ಅನುಭವಿಸಿರೋರಿಗೆ ಗೊತ್ತು ಇದ್ರ ಏನಂತ ಏನ್ ಪ್ರತಿಫಲ ಅಂತಂದ್ಬಿಟ್ಟು ಅಲ್ವರ. ಅದೇ ನೋಡ್ಬೇಕ್ರೆ ಅದೇನ ಹೇಳೋದು ಇದೆಲ್ಲ ನೋಡ್ಬೇಕಾರೆ ನೋಡಕ್ ಹೆಂಗಿರ್ತದೆ ತುಂಬಾ ಚೆನ್ನಾಗಿರ್ತದೆ. ಅದನ್ನೆಲ್ಲ ಕುಡ್ದು ಏನು ಪ್ರಯೋಜನ ಇಲ್ಲ. ಕುಡಿಯೋ ರೀತಿಲಿ ಏನ್ ಮಾಡ್ತಾವ ಏಸು ಕುಸು ಕೊಟ್ಟಿರಂತ ದ್ರಾಕ್ಷರಸ ಅಂದ್ರೆ ನಮ್ಗೆ ಕೊಟ್ಟಿರೋ ಡಾಕ್ಟರ್ಸ್ಗಳನ್ನ ಸರಿ ರೀತಿಲಿ ಮಾಡ್ತಾವ ಕುಡಿಬೇಕು. ಕುಡಿದಿರೋ ನೆಕ್ಸ್ಟ್ ಏನಾಗ್ತಾರೆ ತಪ್ಪ ಕುಡ್ದಿನಾಯ್ತ ನೋಡಿದ್ರಿ ಅದ್ ನೋಡ್ಬಿಟ್ಟು ನೀವು ಇದ್ ಮಾಡ್ಬೇಡ ಮೋಸ ಹೋಗ್ಬೇಡ. ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಹೆಂಗಿಳಿತದಂತೆ ಅದರ ಮೆಲ್ಲಿ ಇಳಿಬೇಕಾದ್ರೆ ಏನು ಗೊತ್ತಾಗಲ್ಲ ಒಳಗಡೆ ಹೋಗಿ ಕೆಲಸ ಮಾಡ್ತಾವ್ ಹೆಂಗಿಸ್ತದ ಆಮೇಲೆ ಹಾವಿನಂತೆ ಕಚ್ಚುತ್ತ ಅಂದ್ರ ಹಾವು ತರ ಕಚ್ಚಿರೋದು ಏನು ಹಾವು ಅಂದ್ ಯಾರು ಸೇತಾನು ಅದ್ರ ಓಡ ಹೋಗ್ಬಿಟ್ಟು ಕೆಲಸ ಮಾಡೋದು ಯಾರಂತೆ ನೆಕ್ಸ್ಟ್ ಅವಾಗ ಎಲ್ಲ ಕ್ರಿಸ್ತನ ಗುಣಗಳು ಬರಲ್ಲ ಸೇತನ ಗುಣಗಳು ಏನಾಗ್ತದೆ ಬರ್ತಾರೆ ಕ್ರಿಸ್ತನ್ ಗುಣ ಕ್ರಿಸ್ತನ್ ದ್ರಾಕ್ಷರಸ ಇದೆ ನೋಡಿದ್ರ ಕ್ರಿಸ್ತನ್ ದ್ರಾಕ್ಷರಸ ಆಮೇಲೆ ಇನ್ನು ಕಡೆ ಬರ್ತಾರಲ್ಲ ವಚನ ಇಲ್ಲಪ್ಪ ರೆವಲ್ಯೂಷನ್ 10 ಚಾಪ್ಟರ್ ದೇವ್ರ ವಾಕ್ಯನ ತಿಂದ್ರು ಜಂತುಪತ್ತರ ಇತ್ತು ಬಾಯಿನಲ್ಲಿ ಅದರ ಅದು ಗೋಲ್ಡನ್ ಕಲರ್ ನೋಡ್ರಿ
ಅದನ್ನ ನೋಡ್ಬಿಟ್ಟು ಏನ್ಮಾಡಕೋ ಪಾತ್ರೆ ನೋಡ್ಬಿಡು ತಳ ತಳ ಅಂತ ಒಳ್ಳೆಯ ನೀವು ಹೋಗ್ಬಿಟ್ಟು ಏನ್ಮಾಡಕ್ಕೆ ಹೋಗ್ಬಿಡ ಹಾ ಮೋಸ ಹೋಗ್ಬೇಡ ಅಂತ ಹೇಳ್ಬಾರ್ದು ಅದು ಹೋಗ್ಬಿಟ್ಟು ಖಂಡಿತವಾಗ ನೀನು ಮೋಸ ಹೋಗು ದಯವಿಟ್ಟು ಏನ್ ಮಾಡೋದು ನೀನು ಆ ಜೇನುತುಪ್ಪನ ತಿನ್ನು ಬಾಯಿನಲ್ಲಿ ತಿನ್ಬೇಕು ಹೆಂಗಿರ್ತದೆ ಅದು ಸಿಹಿಯಾಗಿರ್ತದೆ ಹೊಟ್ಟೆ ಒಳಗೆ ಏನಾಗ್ತದೆ ಹಾ ನೋಡಿ ಎರಡು ಕಹಿ ಆಗ್ತದೆ ಇದು ಒಳ್ಳೆ ಕಹಿ ಅಂದ್ರೆ ಜೇನುತುಪ್ಪ ತಿಂದ್ರೆ ಏನಾಗ್ತದೆ ಬೈಬಲ್ ಹೇಳ್ತಲ್ಲ ಜೇನುತುಪ್ಪ ತಿಂದ್ರೆ ಏನ್ರಿ ಕಣ್ಣೇನಾಗ್ತದೆ ಅಂದ್ರ ಸರಿಯಾಗಿರೋ ವಾಕ್ಯ ಬೋಧನೆ ತಿಂದ್ರೆ ಏನಾಗ್ತದೆ ಕಣ್ಣೇನಾಗ್ತದೆ ನಿಜವಲ್ಲ ನಿಜವಲ್ಲ ನಾವು ಯೋಗ್ಯರಾಗಾದ್ರೆ ಕಣ್ಣೇನಾಯ್ತದೆ ನಮ್ಗೆ ಓಪನ್ ಆಯ್ತದೆ ಅಂದ್ರ ಇಲ್ಲ ಅಂದ್ರೆ ಏನಾಗಲ್ಲ ಕಣ್ಣು ಕಣ್ಣೇ ಕಾಣಿಸಲ್ಲ ಕಣ್ ಕಾಣಿಸಲ್ಲ ನೆಕ್ಸ್ಟ್ ಏನಾಯ್ತಾರೆ ಇಲ್ಲಿ ಹೇಳ್ತಲ್ಲ ಇವಾಗ ಹೇಳ್ದಾಗ ಜ್ಞಾನಕ್ಕೆ ಹೇಳ್ದಾಗ ಏನಾಗ್ತದೆ ಇದು ಹೆಂಗಿರ್ತದೆ ಅಂದ್ರೆ ಹಾವು ಕಷ್ಟ ಚೆನ್ನಾಗಿರ್ತದೆ ಹಾಗೆ ಆಚೆ ನೋಡ್ಬೇಕಾದ್ರೆ ವಾಕ್ಯ ಒಡ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಒಳ್ಳೆ ಪಾಸಿಟಿವ್ ರಿಯಾಕ್ಷನ್ ಬರ್ಬೇಕು ಇಲ್ಲಿ ಏನಾಗ್ತದೆ ನೆಗೆಟಿವ್ ರಿಯಾಕ್ಷನ್ ಆಗ್ತದೆ ಏನ್ ನೆಗೆಟಿವ್ ರಿಯಾಕ್ಷನ್ ಆಗ್ತದೆ ಅಂತಂದ್ರೆ ಸೇತಾನ್ ನಮ್ಮಲ್ಲಿ ಏನ್ ಮಾಡ್ತಾರೆ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ ಯಾಕೆಂದ್ರೆ ನಾವು ಯಾರಿಗೆ ಅವಕಾಶ ಕೊಟ್ಬಿಟ್ಟಿದ್ರಿ ಇವಾಗ ಸೇತಾನ್ಗೆ ಒಳ ಬರಕ್ಕೆ ಮಾಡಿದ್ರಿ ಅವಕಾಶ ನೋಡ್ಬಿಡಿ ಸೇತಾನ್ ಒಳ ಬರ್ಬೋದ ಅಂತಂದ್ರೆ ಯಾಕೆ ಬರಕ್ ಸಾಧ್ಯ ಪೀಟರ್ ಒಳಗಡೆ ಹೋಗೋಣ ಅಂದ್ರೆ ನಮ್ಮಲ್ಲಿ ಬರಲ್ಲ ನಾವ ಪೀಟರ್ಗಿಂತ ಏನಿಲ್ಲ ಹೌದು ನಾಗದ ಹಾಗೆ ಕಡಿಯುತ್ತದೆ ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು ನೋಡಪ್ಪ ಏನ್ ನೋಡ್ದ ಕಣ್ಣು ಇಲ್ದಿರೋದ್ನೇ ಅದೇನೋ ಏನಿಲ್ಲ ಬೈಬಲ್ ಅದೇ ಏನ್ ಮಾಡೋದು ಹುಡುಕಿ ಹುಡುಕಿ ಇದೇ ಸರಿ ಅದೇ ಸರಿ ಅಂತ ಮಾಡೋದು ಬೈಬಲ್ ಹೇಳೋದು ಹೋದ್ರಪ್ಪ ಅಂದ್ರೆ ಇಲ್ದಿರೋದೆಲ್ಲ ಏನ್ ಮಾಡೋದು ಕಲ್ಪನೆಗಳ ಕಥೆಗಳನ್ನೆಲ್ಲ ಓದೋದು ಆಮೇಲೆ ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು ಅಂದ್ರ ಮನಸ್ಸು ಏನ್ ಮಾಡ್ತದೆ ಅವ್ರ ಬಾಯಿಂದ ಬರೋಂತ ಉಪದೇಶಗಳೇ ಅಂತಂದ್ರೆ ಒಂದು ಶುದ್ಧವಾಗಿರೋ ಡಾಕ್ಟರ್ನ ಯಾವ್ದು ಇರಲ್ಲ ಅದರ ಮಾತುಗಳು ಕೂಡ ಹೆಂಗಿರ್ತಲ್ದೆ ಬರೀ ಬರ್ರಿ ಏನ್ರಿ ವರ್ಡ್ಲಿ ಮಾತುಗಳ ಅದರ ಏನಂತಾರೆ ಅದು ಇದು ಎಲ್ಲ ಹೇಳ್ತಲ್ಲ ಅಂತಾರೆ ಏನಂತಾರೆ ವ್ಯರ್ಥ ಮಾಡೋದು ವ್ಯರ್ಥವಾದ ಮಾತುಗಳು ಆಮೇಲೆ ನೋಡಿ ನೆಕ್ಸ್ಟ್ ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು ನಿನ್ನ ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ ಜನರು ನನ್ನನ್ನು ಏನೋ ಸಮುದ್ರದ ನಡುವೆ ಇರ್ತೀವಿ ಸಮುದ್ರದಲ್ಲಿ ನಾವು ಯಾರು ಮಲಗಿಲ್ಲ ಸ್ವಿಮ್ಮಿಂಗ್ ಯಾರು ಹೊಡಿತಾರೆ ಒಂದು ಐಡಿಯಾ ಇರ್ತದೆ ಅಂದ್ರೆ ಸ್ವಿಮ್ಮಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಏನ್ರಿ ಫ್ಲೋಟಿಂಗ್ ಮಾಡ್ತಾರೆ ಅದರ ಈಜು ಹೊಡಿತಾರೆ ಹಂಗೆ ಸಮುದ್ರದ ನೀರು ಮೇಲೆ ಮಲ್ಕೊಂಡು ತಿಳ್ಕೊಂಡು ಹೋಗೋದ್ರ ಅವ್ರು ಹೆಂಗಿರ್ತಾರೆ ಅಂದ್ರೆ ಹಿಂಗ್ ಗೊತ್ತಾಗ್ತಾರೆ ಅಂದೇನೋ ಬ್ಯಾಲೆನ್ಸ್ ಸಿಕ್ಕಲ್ಲ ಅಂದೇನೋ ಹೆಂಗ್ ಬೇಕಾದ್ರೆ ಫ್ಲಕ್ಚುಯೇಟ್ ಆಗ್ತಾರೆ ಅಂತ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾಗ್ಬಿಡ್ತಾರೆ ಬಂದ್ಬಿಡ್ತಾರೆ ಆಮ್ ನೋಡಿ ನೆಕ್ಸ್ಟ್ ಏನಾಗ್ತದೆ ಅಡಿಗಿನ ಒಂದ್ ಕಂಬದ ತುದಿ ಮೇಲೆ ನಿಂತ್ಕೊಂಡಾಗ್ತದ ಗ್ರಿಪ್ ಇರ್ತದ ಅದೇನ್ರಿ ಯಾವಾಗ ಬೇಕಾದ್ರೆ ಬಿದ್ದೋಗ್ಬೋದು ಅಂದ್ರೆ ಉಪ್ಪನ್ನೇ ಸಾಕಿನ ಸ್ವಲ್ಪ ಶೇಖರ ನೋಡೋದು ಇಮ್ಮಿಟಾಗೆ ಸತ್ತಿದ್ದೇ ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಮಲಗಿರುವವನಂತೆ ಇರುವಿ ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ ಬಡಿದರೂ ತಿಳಿಯಲಿಲ್ಲ ದೇವ್ರು ನಮ್ ಹೆಂಗಪ್ಪ ತಿಂತಾರೆ ಇವೆಲ್ಲ ನೋಡಿ ಇವೆಲ್ಲ ಫೈನಲ್ ಸ್ಟೇಜ್ ಅಂದ್ರೆ ಎಲ್ಲ ಏನ್ ಮೇಲೆ ಏನ್ ಮಾಡ್ತಾರೆ ದೇವ್ರು ನಮ್ಮ ತಿಂತಾರೆ ಅಂದ್ರೆ ದೇವ್ರು ನಮ್ಮನ್ನ ಹೊಡಿತಾರೆ ಅಂದ್ರೆ ಯಾರ ಮುಖಾಂತರ ಹೊಡಿಸ್ತಾರೆ ಏನ್ರಿ ಸಹೋದರಗಳ ಮುಖಾಂತರ ವಾಕ್ಯದ ಮುಖಾಂತರ ಮಾಡ್ತಾರೆ ಎಚ್ಚರಿಕೆ ಕೊಡ್ತಾ ಇದ್ರೆ ಹೊಡೆದ್ರೂ ನಮ್ಗೆ ಗೊತ್ತಾಗಲ್ಲ ಏನೋ ಸ್ವಲ್ಪ ತಿಳುವಳಿಕೆ ಆಗಲ್ಲ ನೆಕ್ಸ್ಟ್ ಇಷ್ಟರ್ ಏನಂತಾರೆ ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ ಬಡಿದರೂ ತಿಳಿಯಲಿಲ್ಲ ಬಡಿದರೂ ತಿಳಿಲ್ಲ ಅಂದ್ರೆ ಮನಸ್ಸಾಕ್ಷಿ ಹೆಂಗಾಗ್ಬಿಡಿದೆ ಅಂತಂದ್ರೆ ವರ್ಕೆ ಆಗ್ತಾ ಇಲ್ಲ ವಾಕ್ಯ ಹೋದ್ರೆ ಒಡೆ ಏನಾಗ್ಬೇಕು ಇವಾಗ ವಾಕ್ಯ ಏನಾಗ್ಬೇಕು ಇವಾಗ ಕ್ರಿಯೆ ಆಗ್ಬೇಕು ಇದೇ ಜೂಡಾಸ್ ಕೇಳಿದ್ವಿ ಬ್ರದರ್ ಅಸಲು ನಾವು ಓದಿದ್ರೆ ಲಾಸ್ಟ್ ಟೈಮ್ ಅಲ್ವರ ಹೇಳಿದ್ರೆ ಜೂಡಾಸ್ಗೆ ರಿಪೆಂಟೆಡ್ ಜೂಡಾಸ್ ರಿಪೆಂಟ್ ಆಗ್ಬೇಕು ಯಾಕಪ್ಪ ದೇವರು ಫರ್ಗಿನೆಸ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಬೈಬಲ್ ಏನ್ ಹೇಳ್ತಾರೆ ಯಾರೋ ಏನೋ ಸತ್ಯವನ್ನೆಲ್ಲ ತಿಳಿದು ಮಾನಸಾಂತರ ಅದನ್ನ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ ಅಂತ ಓದ್ತೀರಿ ಮಾನಸಾಂತರ ಹುಟ್ಟಲಿಲ್ಲ ಅಂದ್ರೆ ಸೆಕೆಂಡ್ ಎತ್ಕೆ ಹೋಗ್ತೀನಿ ನೋಡ್ತೀರಿ ಆದ್ರೆ ಒಂದು ಕ್ವಶನ್ ಆಗ್ತದಲ್ಲಿ ಬಡದ ರಸಲ್ ನಾವು ಯಾರೋ ಇಲ್ಲಿ ಓದಿದ್ರೆ ಇಲ್ಲಿ ಓದಿದ್ದ ಗೊತ್ತಿಲ್ಲ ಬೇರೆ ಕಡೆ ತಗೊಂಡ್ಬೇಕಾದ್ರೆ ಪಾಯಿಂಟ್ ಬಂತೀನ ಅವಾಗ ಹೇಳ್ತಾರೆ ಹೌದು ಈ ಮಾನಸಾಂತರ ಒಂದಿರಿದ್ರೆ ಸೆಕೆಂಡ್ ಎತ್ಕೆ ಹೋಗೋದು ಯೂಡಾಸ್ ಮಾನಸಾಂತರ ಒಂದಲ್ಲ ಯಾಕೆ ಸೆಕೆಂಡ್ ಎತ್ಕೆ ಹೋಗ್ತಾನೆ ಅಂತ ಹೇಳ್ಬೇಕ್ರೆ ಬಡದ ರಸಲ್ ಹೇಳ್ತಾರೆ ಮಾನಸಾಂತರ ಒಂದ ಆದ್ರೆ ಇಟ್ ವಾಸ್ ಎಂತ ಔಟ್ ಆಫ್ ಟೈಮ್ ದೇವ್ರ ಒಂದು ಕೊಟ್ಟಿರತ್ತ ಕಾಲದಲ್ಲಿ ಮೀರೇನ್ ಔಟ್ ಅವ್ನು ಮಾಡ್ಬಿಟ್ಟಿರಂತ ಅದೇ ಮಾಡಿದ ದೇವ್ರ ಅವನು ಮನಸ್ಸಂತರ ಅಕ್ಸೆಪ್ಟ್ ಮಾಡ್ಕೆ ದೇವ್ರ ಕೈಲಿ ಏನಾಗಿಲ್ಲ ಅದು ಟೈಮ್ ಏನಾಗಿತ್ತು ಅದು ಮೀರೋಗ್ಬಿಡ್ತೀನಿ ಅಂತ ಅದೇ ತರ ಏನ್ರಿ ಹೇಳ್ತಾರೆ ನೋಡಿ ಒಡೆದ್ರೆ ಏನಾಗಲ್ಲ ಗೊತ್ತಾಗಲ್ಲ ಅಂದ್ರೆ ಒಡೆದ್ರೆ ತಿದ್ಕೊಂಡ್ಬಿಡೋದು ಫಸ್ಟ್ ದೇವ್ರ ಯಾರು ನೋಡಿತಾರೆ ಪ್ರೀತಿಸೋದ್ರೆ ಏನ್ ಮಾಡೋದು ಶಿಕ್ಷಿಸೋದು ದೇವ್ರ ನಮ್ಮನ್ನ ಶಿಕ್ಷಿಸ್ತಾರ ಅಂತಂದ್ರೆ ಅದಕ್ಕಿಂತ ಗ್ರೇಟ್ ಪ್ರಿವಿಲೇಜ್ ಎಲ್ಲರಿ ನಾವೇನ್ ತಿಳ್ಕೊಬೇಕು ಓಹೋ ಇನ್ನ ದೇವ್ರ ಲೆಕ್ಕದಲ್ಲಿ ಏನಾಗಿದ್ದೀನಿ ಇದೀನಪ್ಪ ಅಂದ್ರೆ ಸಂತೋಷ ಪಡ್ಬೇಕು ಅಂದ್ರೆ ಅದಕ್ಕೆ ಹೇಳ್ಬೇಕು ದೇವ್ರ ಶಿಕ್ಷಣ ತಾತ್ಸಾರ ಮಾಡುವ ಮಗ್ನೆ ಅಂತ ಹೇಳ್ತಾರಲ್ಲ ಆಮೇಲೆ ನೆಕ್ಸ್ಟ್ ಜ್ಞಾನದಲ್ಲಿ ಮುಂದಕ್ಕೆ ಯಾವಾಗ ಹೆಚ್ಚೆತ್ತೇನೋ ಪುನಃ ಅದನ್ನೇ ಹುಡುಕೇನೋ ಅಂದುಕೊಳ್ಳುವಿ ಏನ್ ದುಷ್ಟ ಬುದ್ಧಿ ನೋಡ್ರಿ ಅಂತ ತಿರ್ಗಾ ಅದೇನ್ ಮಾಡೋದು ವಾಪಸ್ ಟೆಂಪ್ರರಿ ಬಿಟ್ಬಿಡೋದು ತಿರ್ಗಾ ವಾಪಸ್ ಏನ್ ಮಾಡೋದು ಅದೇ ಕೆಟ್ಟ ಕೆಲಸ ಏನ್ ಮಾಡೋದು ಕೈ ಹಾಕೋದು ಅಂದ್ರೆ ಇದು ನೋಡ್ಬೇಕು ಇದೇ ಹೇಳೋದು ಏನಂತಾರೆ ದ್ರಾಕ್ಷಿ ರಸ ಏನ್ ಮಾಡೋದಂತೆ ಅದಕ್ಕೆ ಹೇಳ್ಬಿಡಿ ಬಿಡದ ರಸ ಹೇಳ್ಬೇಕು ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ನಮ್ಮಲ್ಲಿ ಏನ್ರಿ ಈ ತರ ಒಂದು ಗುಣ ಇದ್ಬಿಡ್ತು ಅಂತಂದ್ರೆ ಹೋಗ್ತಾ ಹೋಗ್ತಾ ಆ ಕುಡ್ದಿರಂತ ನಮ್ಗೆ ಕೊಟ್ಟಿರಂತ ಬೆಳಕು ಏನಾಗ್ಬಿಡ್ತಾ ಬರ್ತಾ ಬರ್ತಾ ಕಮ್ಮಿ ಆಗ್ಬಿಡ್ತಾರೆ ಕತ್ಲಾಗ್ಬಿಡ್ತಾರೆ ಕತ್ಲಾಗ್ಬಿಟ್ಟು ಏನಾಗ್ಬಿಡ್ತೀವಿ ಅಂತಂದ್ರೆ ನೋಡ್ರಿ ಅಂತೀನಿ ನಾಮ್ನಲ್ಲಿ ಕ್ರಿಶ್ಚಿಯನ್ಸ್ ತರ ಆಗ್ಬಿಡ್ತದೆ ಲೋಕದವ್ರಿಗೂ ನಮ್ಗೂ ಏನು ವ್ಯತ್ಯಾಸ ಇರಲ್ಲ ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ತದೆ ಸೇಮ್ ನಾಮ್ನ ಕ್ರಿಶ್ಚಿಯನ್ಸ್ ಹೆಂಗ್ರೆ ಅದೇ ತರ ಇರ್ತದೆ ಏನು ಚೇಂಜಸ್ಸೇ ಇಲ್ಲ ಅದ್ರ ರಾಮ್ ನೋಡಿ ನೆಕ್ಸ್ಟ್ ಇವಾಗ ಓದಿ ಬುಕ್ಕಲ್ಲಿ ಓದೋಣ
स्वभावान சாத்தானின் ஆவி கோபம் துர்குணம் பகைமை பொறாமை விரோதம் போன்றவற்றையும் வெளிப்படுத்துகின்றதனால் கர்த்தருடைய ஆவியானது கடந்து போய் விட்டது என்றும் இழந்தவர் மரித்து விட்டார் ரெண்டு தரம் செத்து வேறட்டு போரலாகி விட்டனர் என்றும் உள்ள முடிவிற்கு நாம் வரலாம் ஏன் டிசிஷன் வரபோது ಅಂತಂದ್ರೆ ஜூட் 12th வசனத்தில் ಹೇಳಬೇಕಂದ್ರೆ ಏನ್ರೆ ಈ ಬೆಳಕು ಕಮ್ಮಿ ಆಗ್ತಾ ಆಗ್ತಾ ಈ ಗುಣಗಳು ಮ್ಯಾನಿಫೆಸ್ಟ್ ಆಗ್ತಾ ಅಂತ ಹೇಳ್ತಾರೆ ಏನ್ ಗುಣಗಳು ಮ್ಯಾನಿಫೆಸ್ಟ್ ಅಂದ್ರೆ ದ ಸ್ಪಿರಿಟ್ ಆಫ್ ಡೆವಿಲ್ ಅಂತ ಹೇಳ್ತಾರೆ ಸೇತಾನ ಗುಣಗಳು ಏನಂತಂದ್ರೆ ಕೋಪ ಅದರ ಆಂಗರ್ ಅದರ ಆಮೇಲೆ ಮೈಲೈಸ್ ಅದರ ದ್ವೇಷ ಹೊಟ್ಟೆ ಕಿಚ್ಚು ಅದರ ಜಗಳ ಹಾಗೆತನ ಇವೆಲ್ಲ ಏನಾಗ್ತಾರೆ ಇವೆಲ್ಲ ಸ್ಪಿರಿಟ್ ಎಲ್ಲಿರ್ತಾರೋ ನಾವು ಡೆಫಿನೆಟ್ ಆಗಿ ಐಡೆಂಟಿಫೈ ಮಾಡ್ಕೊಂಡ್ಬಿಡೋದು ಓ ಇದೆಲ್ಲ ಪ್ರೈಡ್ ಅಂದ್ರೆ ಇವೆಲ್ಲ ಏನಂದ್ರೆ ಇವೆಲ್ಲ ಪ್ರೈಡ್ ಒಂದು ಫ್ರೂಟ್ ಅದರ ಸರಿ ನೋಡ್ಬೇಕು ಇವೆಲ್ಲ ಸೇತಾನ ಇದಂತ ಒಂದು ಗುಣಗಳು ಹೇಳ್ತಲ್ಲ ಇಲ್ಲಿ ನನ್ಗೆ ಗೊತ್ತಿರ ಹಂಗೆ ಜೇಮ್ಸ್ ಅಂತ ತಿಳ್ಕೊತೀನಿ ಜೇಮ್ಸ್ 4 ಚಾಪ್ಟರ್ ಫೋರ್ ಚಾಪ್ಟರ್ ಥರ್ಡ್ ಚಾಪ್ಟರ್ ನೋಡಿ ಅಂತ್ರಿ ಎಲ್ಲಿ ಬರ್ತದೆ ಜೇಮ್ಸ್ ಥರ್ಡ್ ಚಾಪ್ಟರ್ ಸೆವೆಂತ್ ವರ್ಸ್ ಓದಿ ಅಂತ್ರಿ ಸೆವೆಂತ್ ವರ್ಸ್ ಅಲ್ಲ ಫೋರ್ಟೀನ್ತ್ ವರ್ಸ್ ಓದಿ ತೀಕ್ಷ್ಣವಾದ ಮತ್ಸರವು ಪಕ್ಷ ಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿ ಹೊಗಳಿಕೊಳ್ಳಬೇಡಿ ಆಮೇಲೆ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ ಇದು ಖಂಡಿತವಾಗಿ ಯಾರ ಜ್ಞಾನ ಅಲ್ಲ ಮೇಲಿಂದ ಬಂದಿರಂತ ಜ್ಞಾನ ಅಲ್ಲ ಆಮೇಲೆ ಅದು ಭೂ ಸಂಬಂಧವಾದದ್ದು ಪ್ರಾಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಯಾರಿಗೆ ಸಂಬಂಧಪಟ್ಟಿದ್ದ ಎಲ್ಲ ಪಕ್ಕ ಇವಿಲ್ಲ ಅಲ್ಲರ ಡೆವಿಲ್ಗೆನ ಇದ್ದ ಸಂಬಂಧಪಟ್ಟಿದ್ದ ಆಮೇಲೆ ಮತ್ಸರವು ಪಕ್ಷ ಭೇದವು ಇರುವ ಕಡೆ ಗಲಿಬಿಲಿಯು ಸಕಲವಿಧ ನೀಚ ಕೃತ್ಯಗಳು ಇರುವವು ನೋಡ್ರ ಮತ್ಸರವು ಏನ್ರಿ ಪಕ್ಷ ಭೇದವು ಅದರ ಡಿವಿಜನ್ಸ್ ಎಲ್ಲಿರ್ತದ ಖಂಡಿತವಾಗೂ ಅಲ್ಲಿ ಏನಿರ್ತವ ಅಂದ್ರೆ ಪಕ್ಕ ಎಲ್ಲ ಕೆಟ್ಟ ಗುಣಗಳು ಏನಿರ್ತಾರೆ ನೋಡ್ಬೇಕ್ರೆ ಈ ಬೆಳಕು ಹೋಗ್ತಾ ಇತ್ತು ಅಂತಂದ್ರೆ ನಮ್ಮ ನೆಕ್ಸ್ಟ್ ಏನ್ ನೋಡ್ಬೋದು ಇಂಥವ್ರಲ್ಲಿ ಈ ಒಂದು ಗುಣಗಳು ನೋಡ್ಬೋದು ಅದೇ ಅವಳು ಹೇಳ್ತಾರೆ ಬ್ರದರ್ ಹೇಳ್ಬೇಕಾರೆ ಇವ್ರು ಆಡಿ ಸತ್ತೋಗ್ಬಿಟ್ಟಾರೆ ಅಂತ ಲೆಕ್ಕ ಸತ್ತೋಗ್ಬಿಟ್ರೆ ಏನ್ ಲೆಕ್ಕ ಕ್ರಿಸ್ತನೇ ಸಾಯೋದಕ್ಕಿಂತ ಅವ್ರೇನಾಗ್ಬಿಟ್ಟ ದೇವ್ರ ಪಾಲಿಗೆ ಏನ್ ಮಾಡೋದಂತೆ ಸತ್ತರಂತ ಲೆಕ್ಕ ಇವರಂತ ಎರಡ್ ಸತಿ ಸತ್ತಿರಂತರ ಲೆಕ್ಕ ಅಂತ ಹೇಳ್ತಾರೆ ಅದೇ ನೋಡ್ತೀನಿ ವಾಲಿ ಓದಿ ಬುಕ್ ಅಲ್ಲಿ இப்படிப்பட்டவருக்கான நம்ம முடிந்தது அனைத்தையும் நாம் விசேஷமாய் செய்து முடித்த பிற்பாடு இவர்களுக்கு நாம் தொடர்ந்து ஜபத்தில் பிரயோஜனம் இல்லை நோட்ர அது ஹேள்த்தார இவ்வளவு நம்ம பிரார்த்தனை மாதிரி கூட இல்ல பிரயோஜனம் இல்ல யாக்கே இவரு மிதி மீறி நோட்டர் இவாக ஹோகிடுதாரு ஆமல செய்ய முடிந்த அனைத்தையும் செய்திருவதற்கு தேவன் விருப்பமுள்ளவராய் இருக்கின்றனர் ஆனால் அவர் சில மாறாத சட்டங்களையும் கொள்கைகளையும் கொண்டிருக்கின்றனர் மற்றும் ஒருவன் இவை எல்லாம் ஒரு காலத்தில் அனுபவித்து விட்டு பிற்பாடு இவற்றை அசட்டை பண்ணுவனானால் எந்த ஜபங்கள் ஏறெடுக்கப்பட்டாலும் அக்கருடன் பன்னீரோடு ஏறெடுக்கப்பட்டாலும் இதற்காக கர்த்தர் தம்முடைய கொள்கைகளை மாற்றுவதில்லை தேவரோ கண்டித்தோ எல்லாரும் கிருப்பை கூட கேட்க தும்பா தாராள மனசுட்டு வெயிட் பண்ணுறாரு ஆதரவு ಏನ್ ಅದಕ್ಕೆ ದೇವರ ಒಂದು ಫಿಕ್ಸ್ಡ್ ಲಾಸ್ ಒಂದು ಪ್ರಿನ್ಸಿಪಲ್ಸ್ ಏನಾಗಿದೆ ಆ ನಿಬಂಧನೆಗಳನ್ನ ಕೈಗೊಂಡು ನಡೆದ್ರೆ ಏನ್ ಮಾಡೋದು ದೇವರ ಅದಕ್ಕೆ ಕೃಪೆನ ಅಧಿಕವಾಗಿ ನೋಡ್ಸೋದು ಕರಿಕರ ನೋಡ್ಸೋದು ಅವರ ಸುಮ್ಮನೆ ಕೃಪೆ ನೋಡ್ಕೊಂಡು ದೇವ್ರ ಕೃಪೆ ನೋಡ್ಕೊಡ್ತಾರೆ ಅಂದ್ರೆ ದೇವ್ರ ಎಲ್ಲರೂ ಕೃಪೆ ನೋಡ್ಸಕ್ ಸಾಧ್ಯ ಇಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ದೇವ್ರಿಗೆ ಯೋಗ್ಯರಾಗಿ ಏನ್ ಮಾಡ್ಬೇಕು ಬದುಕೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಇವಾಗ ನಾವು ಮಾಡಿದ್ದೆ ನಾವು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ದೇವ್ರು ನಮ್ಗೆ ಎಷ್ಟಪ್ಪ ಕೃಪೆ ನೋಡ್ತಾರೆ ಗ್ರೇಸ್ ಕೊಡ್ತಾರ ಅದಕ್ಕೆ ನೋಡ್ಬೇಕು ಹೇಳ್ತಾರೆ ಅಂದ್ರೆ ಇದಕ್ಕೆ ಒಂದು ಲಿಮಿಟ್ ಇದೆ ಆಮೇಲೆ ಕಣ್ಣೀರಿಟ್ಟಿ ಬಲವಾಗಿ ಕೂಗುತ್ತಾ ಪ್ರಾರ್ಥನೆ ಮಾಡೋದು ಸರಿ ದೇವ್ರೆ ನಮ್ಗೆ ಏನ್ ಕೊಡಲ್ಲ ಕೃಪೆ ಕೊಡೋದು ಅದೇ ಯೇಸು ಕ್ರಿಸ್ತ ಮಾಡೋ ನೋಡ್ತೀವಿ ಅದೇ ಕಣ್ಣೀರಿಟ್ಟಿ ಬಲವಾಗಿ ಕೂಗ್ತಾ ಪ್ರಾರ್ಥನೆ ಮಾಡೋದು ದೇವ್ರ ಪ್ರಾರ್ಥನೆ ಮಾಡಿದ್ರ ಕೇಳುದು ಅದೇ ಜೂಡಾಸ್ತಿ ಕೇಳಿದ್ರ ಪೀಟರ್ ಮಾಡಿದ್ರ ಕೇಳಿದ್ರು ಅದೇ ತರ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ತರ ಮಾಡಕ್ ನಾವು ಇರ್ಬೇಕು ಅಂದ್ರೆ ಬಿಫೋರ್ ಟೈಮ್ ನಾವೇನ್ ಮಾಡ್ಬೇಕು ಅಂದ್ರೆ ಕಾಲ ಮಿಂಚೆ ಹೋಗೋದಕ್ಕಿಂತ ಮುಂಚೆನೆ ನಾವು ದೇವ್ರಿಗೆ ಮಾಡ್ಬೇಕು ಯಾವ ತರ ರಕ್ತನ ಸಾಮಾನ್ಯವಾಗಿ ಮಾಡ್ಕೋಬೇಡಿ ಹೆಣ್ಸಕ್ಕೆ ಹೋಗ್ಬಾರ್ದು ಅಲ್ಲಿ ಒಂದು ಪೊಯಿಮ್ ಹೇಳ್ತಾರ ಅಲ್ಲಿ ಇದೆಯಾ ಓದಿಷ್ಟ ನೋ ಅದರ್ ನೇಮ್ ಓದಿ ಓದ್ಬಿಡಿ ಇಂಗ್ಲಿಷ್ ತಮಿಳು ಬಿಲ್ಲ ಅನ್ಸ್ತದೆ ಓದ್ಬಿಡಿ ನೋ ಅದರ್ ನೇಮ್ ಒನ್ ಆಫರ್ ಆಫ್ ಸಾಲ್ವೇಶನ್ ಟು ಆಲ್ ದ ವರ್ಲ್ಡ್ ಮೇಕ್ ನೋನ್ The only sure foundation is Christ the cornerstone. ನೋಡ್ರ ಒನ್ ಆಫರ್ ಆಫ್ ಸಾಲ್ವೇಶನ್ ಅದರ ಬೇರೆ ಯಾವ ಆಫರ್ ಇಲ್ಲ ಒಂದೇ ಅಲ್ಟಿಮೇಟ್ ಆಫರ್ ಇಡೀ ಲೋಕಕ್ಕೆನ್ರಿ ಇರೋದು ಅದರ ಏನಂದ್ರೆ ಒಂದೇ ಒಂದು ಅಂತ ಪಕ್ಕ ಫೌಂಡೇಶನ್ ಯಾರಪ್ಪ ಅಂದ್ರೆ ನಮ್ಮ ಮೂಲೆ ಕೆಳಗಿರುತ್ತೆ ಕ್ರಿಸ್ತನು ಅಂತ ಹೇಳ್ತಾರೆ ಒನ್ ಡೋರ್ ಟು ಲೈಫ್ ಎಟರ್ನಲ್
stands open wide today. It leads to bliss supernal. It's Christ the living way. ನೋಡ್ರಾ ಒಂದು ಬಾಗಿಲಿದೆ ಅಂತ ವಿಶಾಲವಾಗಿರುವಂತ ಒಂದು ಬಾಗಿಲು ಅಂದ್ರ ಅದೇಂದ್ರೆ ಧಾರಾಳವಾಗಿ ಏನ್ ಮಾಡೋ ದೇವ್ರು ತೆರೆದಿಟ್ಟವ್ರೆ ಅಂದ್ರೆ ಏನಂದ್ರೆ ಎಂತ ಒಂದು ಸೂಪರ್ ನ್ಯಾಚುರಲ್ ಇದಕ್ಕೆ ಲೈಫ್ಗೆ ಅದರ ಅದೇಂದ್ರೆ ಯಾವ್ದು ಅಂದ್ರೆ ಕ್ರಿಸ್ತನ ಒಂದು ಒಂದು ಮಾರ್ಗ ಅಂದ್ರ ಆಮೇಲೆ ಮೈ ಓನ್ಲಿ ಸಾಂಗ್ ಅಂಡ್ ಸ್ಟೋರಿ ಇಸ್ ಜೀಸಸ್ ಡೈಡ್ ಫಾರ್ ಮೀ ಮೈ ಓನ್ಲಿ ಓಪ್ ಆಫ್ ಗ್ಲೋರಿ ದ ಕ್ರಾಸ್ ಆಫ್ ಕ್ಯಾಲ್ವರಿ ಅಂದ್ರ ಮೈ ಓನ್ಲಿ ಸಾಂಗ್ ಅಂಡ್ ಸ್ಟೋರಿ ಅಂದ್ರ ಯಾರಂತಂದ್ರೆ ಈಸ್ ಜೀಸಸ್ ಡೈಡ್ ಫಾರ್ ಮೀ ಮೈ ಓನ್ಲಿ ಓಪ್ ಆಫ್ ಗ್ಲೋರಿ ದ ಕ್ರಾಸ್ ಆಫ್ ಕ್ಯಾಲ್ವರಿ ಅಂದ್ರ ಆಮೇಲೆ No other name is given, no other way is known. It's Jesus Christ, the first and last. He saves and He alone. No other way, no other way. No other way. ಯೇಸು ಕ್ರಿಸ್ತನ ಒಂದು ಮಾರ್ಗ ಬಿಟ್ರೆ ಯೇಸು ಕ್ರಿಸ್ತ ನಾಮ ಬಿಟ್ರೆ ಅದ್ರ ಅದೇ ನೋಡ್ಬೇಕು ಅವರೇ ರಕ್ಷಿಸೋದು ಅವರೇ ಮಾತ್ರ ಅಂತ ಹೇಳ್ತಾರೆ ಅದೇ ನೋಡ್ಬೇಕ್ರೆ ಖಂಡಿತವಾಗ ಏನ್ರಿ ಅಂತ ಬಿಡ್ತಾರೆ ಹೆಸರು ಹೇಳ್ತಾರೆ ರೀತಿಲಿ ಏನ್ರಿ ನಮಗೂ ಖಂಡಿತವಾಗ ಒಂದು ಅವಕಾಶಗಳನ್ನ ದೇವ್ರು ನಾವು ಏನ್ ಮಾಡ್ತಾರೆ ಒದಗಿಸ ಕೊಡ್ತಾರೆ ಅಂದ್ರೆ ಆದ್ರೆ ಏನ್ರಿ ನಾವು ಏನ್ ಮಾಡ್ಬೇಕಂದ್ರೆ ಆತನ ಮಾರ್ಗದಲ್ಲಿ ಮಾಡ್ತೀನಿ ಯೋಗ್ಯರಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ ಅದ್ರ ಸೊ ಇಂದ ಈ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಕೆಲವೊಂದು ಪ್ರಕಟಣೆಗಳು ಸೊ ಬರುವಂತ ಒಂದು ವಾರದಲ್ಲಿ ಬರುವಂತ ಒಂದು ಬುಧವಾರ ಸ್ವಂತ ನರೇಶ್ವರ ಮನೆಯಲ್ಲಿ